शास्त्रोदितवर्त्मना पदमिदं ध्यायन् ध्यायन्मदङ्काङ्कितो मन्मन्त्रं जप शास्त्रसम्पदमथो दास्यामि भाग्यैः सह तत्तत्त्वान्यपि बोधयामि तदनुप्राप्यो मदङ्घ्रिर्भवे दित्याघोषयति वयकरचैस्तंवाजि वक्त्रं भजे स्वत्सङ्घमानस सरोवरमध्यवर्ती कृष्णाङ्घ्रिचारुकमलार्पितचित्तवृत्तिः शास्त्रातिमञ्जुपदरञ्जितरम्यसंसत् आस्माकहृत्सरसि समध्वहंसः विमलसकलगात्रं शुद्धकैवल्यपात्रं शुभगुणगणसान्द्रं भूमि भूषामणीन्द्रम् विदितसकलशास्त्रं साधु चित्तं यतीन्द्रं तुरगवदनभाजं नौमि सद्वादिराजम् श्रीराघवेन्द्रसकरप्रदाता स्वपादकञ्जद्वयभक्तिमद्भ्यः अघाद्रिसम्भेदनदृष्टिवज्रः क्षमासुरेन्द्रोऽवतु मां सदायम् श्रीगुरुभ्यो नमः क्षेम इति वाचि ॐ जन्माद्यस्य यतोऽन्वयात् इतरत चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಅಜಾಮಿಳ ಭಗವಂತನ ಕೀರ್ತನೆ ಭಗವಂತನ ಸಾಯುವ ಕಾಲಕ್ಕೆ ಭಗವಂತನ ಭಕ್ತಿಪೂರ್ವಕವಾಗಿ ಭಗವಂತನ ಸ್ಮರಣೆ ಮಾಡಿದ್ರಿಂದ ನಾರಾಯಣ ಅಂದರೆ ದೋಷರಹಿತ ದೋಷರಹಿತನಾದ ನಾರಾಯಣನ ಸ್ಮರಣೆ ಮಾಡಿದ್ರಿಂದ ಅವನಲ್ಲಿರುವ ದೋಷವನ್ನು ಭಗವಂತ ತೆಗ್ದ ಬೇರೆ ಯಾವ ನಾಮವನ್ನು ಅವನು ಉಚ್ಚಾರಣೆ ಮಾಡಲಿಲ್ಲ ನಾರಾಯಣ ಎಂಬ ನಾಮವನ್ನೇ ಉಚ್ಚಾರಣೆ ಮಾಡಿದ ವಸ್ತುತಸ್ತು ಮೋಕ್ಷ ಕೊಡುವವನು ವಾಸುದೇವರೂಪಿ ಪರಮಾತ್ಮ ಆದರೂ ಅವನು ನಾರಾಯಣನ ಸ್ಮರಣೆಯನ್ನೇ ಮಾಡಿದ ಯಾಕೆ ನಾರಾಯಣ ಎಂಬ ಶಬ್ದಕ್ಕೆ ಅರ್ಥ ಗುಣಪೂರ್ಣ ದೋಷರಹಿತನಾದವನು ಅಂದರೆ ಅಂದ್ರೆ ಇವನು ಇಷ್ಟು ಸಮಯ ತುಂಬ ದೋಷವನ್ನು ಮಾಡಿದ್ದ ಆ ದೋಷದ ಪರಿಹಾರಕ್ಕೆ ನಾರಾಯಣ ದೋಷರಹಿತನಾದ ನಾರಾಯಣನ ಸ್ಮರಣೆಯನ್ನು ಮಾಡಿದ ಅದರಿಂದ ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ ಎಂಬೊಂದು ನಿಯಮ ಭಗವಂತನನ್ನು ಯಾವ ಯಾವ ರೀತಿಯಾಗಿ ನಾವು ಉಪಾಸಿಸ್ತೇವೋ ಅದಕ್ಕೆ ಸರಿಯಾಗಿ ಭಗವಂತ ನಮಗೆ ಫಲ ತಂದು ಕೊಡ್ತಾನೆ ನಾರಾಯಣ ಸ್ಮರಣೆ ಮಾಡಿ ಮೋಕ್ಷವನ್ನು ಹೊಂದಿದ ಮುಂದೆ ಸ್ಕಂದದಲ್ಲಿ ಪ್ರಮುಖವಾದ ಒಂದು ಅಂಶ ವಿಶ್ವರೂಪಾಚಾರ್ಯರು ದೇವೇಂದ್ರನಿಗೆ ಉಪದೇಶಿಸಿದಂತಹ ನಾರಾಯಣ ವರ್ಮ ಒಂದು ಬಾರಿ ಬೃಹಸ್ಪತ್ಯಾಚಾರ್ಯರು ದೇವೇಂದ್ರನ ಆಸ್ಥಾನಕ್ಕೆ ಬಂದಾಗ ದೇವೇಂದ್ರ ಬೃಹಸ್ಪತ್ಯಾಚಾರ್ಯರಿಗೆ ಗೌರವವನ್ನು ಕೊಡಲಿಲ್ಲ ಆವಾಗ ಬೃಹಸ್ಪತ್ಯಾಚಾರ್ಯರು ಅಲ್ಲಿಂದಲೇ ಅಂತರ್ಧಾನವನ್ನು ಹೊಂದಿದರು ಗುರುಗಳು ಬಂದಾಗ ಏನು ಮಾಡಬೇಕು ಎದ್ದು ನಿಲ್ಲಬೇಕು ಬ ಅವರು ಬಂದದ್ದು ಗೊತ್ತಿದ್ರೂ ಕೂಡ ಗೊತ್ತಿಲ್ಲದಂತೆ ನಾಟಕವನ್ನು ಮಾಡಿದ ಬೃಹಸ್ಪತ್ಯಾಚಾರು ಅಲ್ಲಿಂದಲೇ ಅಂತರ್ಧಾನವನ್ನು ಹೊಂದಿದ್ರು ಬ್ರಹ್ಮಾಂಡ ಪುರಾಣ ಒಂದು ಮಾತಂತದೆ ಯಸ್ಯ ದೇವೆ ಪರ ಭಕ್ತಿ ಯಥ ದೇವೆ ತಥಾ ಗುರೌ ತಸ್ಯೈತೆ ಕಥಿತ ಹ್ಯರ್ಥಃ ಪ್ರಕಾಶಂತೆ ದೇವೇ ಪರ ಭಕ್ತಿ ದೇವರಲ್ಲಿ ನೀನು ಯಾವ ರೀತಿಯಾಗಿ ಭಕ್ತಿ ಮಾಡ್ತೀಯೋ ಅದೇ ರೀತಿಯಾಗಿ ಗುರುಗಳಲ್ಲೂ ಕೂಡ ಭಕ್ತಿಯನ್ನು ಮಾಡು ಅಂದರೆ ಸರ್ವೋತ್ತಮತ್ವೇನ ಅಂತಲ್ಲ ಗುರುಗಳು ಸರ್ವೋತ್ತಮನಾದ ದೇವರನ್ನು ಉಪದೇಶ ಕೊಡುವವರು ದೇವರ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಾಗಬೇಕಿದ್ರೆ ಗುರುಗಳ ಅನುಗ್ರಹ ಬೇಕು ಆದ್ರಿಂದ ದೇವರಲ್ಲಿ ನೀನು ಹೇಗೆ ಭಕ್ತಿಯನ್ನು ಮಾಡ್ತೀಯೋ ಅದೇ ರೀತಿಯಾಗಿ ಗುರುಗಳಲ್ಲೂ ಕೂಡ ಭಕ್ತಿಯನ್ನು ಮಾಡು ತಸ್ಯೈತೆ ಕಥಿತಾಹ್ಯರ್ಥ ಅವನಿಗೆ ಮಾತ್ರ ಶಾಸ್ತ್ರದ ಅರ್ಥಗಳು ಸ್ಫುರಣೆ ಆಗ್ತದೆ ನಮಗೆ ದೇವ ಶಾಸ್ತ್ರದಲ್ಲಿ ಶಾಸ್ತ್ರ ಇರ್ತದೆ ಅದರ ಅರ್ಥಗಳು ನಮಗೆ ತಿಳಿಬೇಕಿದ್ರೆ ಗು ದೇವರಲ್ಲಿ ಹೇಗೆ ನೀನು ಭಕ್ತಿ ಮಾಡ್ತೀಯೋ ಅದೇ ರೀತಿಯಾಗಿ ಗುರುಗಳಲ್ಲಿ ಭಕ್ತಿ ಮಾಡಿದಿ ಎಂಬ ಪಕ್ಷ ಮಾಡಿದಾಗ ನಿನಗೆ ಶಾಸ್ತ್ರದ ಅರ್ಥಗಳು ಸ್ಮುರಣೆಗೊಳ್ತದೆ ಲೋಕದಲ್ಲಿ ಒಂದು ನೀನು ಬೆಳಕಿಗೆ ಬರ್ತಿ ಲೋಕದಲ್ಲಿ ನಮ್ಮನ್ನೊಂದು ಗುರುತಿಸ್ತಾರೆ ದೇವೇಂದ್ರ ಎತ್ತರದ ಸ್ಥಾನದಲ್ಲಿರುವವ ಯೋಗ್ಯತೆಯಲ್ಲಿ ಬೃಹಸ್ಪತ್ಯಾಚಾರ್ಯರಕ್ಕಿಂತಲೂ ಎತ್ತರದ ಸ್ಥಾನದಲ್ಲಿರುವವ ಆದರೆ ದೇವರು ಬೃಹಸ್ಪತ್ಯಾಚಾರ್ಯರನ್ನು ದೇವತೆಗಳಿಗೆ ಗುರುವಾಗಿ ಕೊಟ್ಟಿದ್ದಾರೆ ಗುರುವಾಗಿ ಕೊಟ್ಟಾಗ ಗೌರವವನ್ನು ಕೊಡಬೇಕು ಇವನು ಎತ್ತರ ಸ್ಥಾನದಲ್ಲಿ ಇರಲಿ ಯೋಗ್ಯತೆಯಲ್ಲಿ ಇವ ದೊಡ್ಡವನೇ ಇಂದ್ರ ದೊಡ್ಡವನೇ ಆದರೆ ಭಗವಂತನೇ ಬೃಹಸ್ಪತ್ಯಾಚಾರ್ಯರನ್ನು ಗುರುಗಳನ್ನಾಗಿ ನೇಮಕ ಮಾಡಿದವನು ಆದ್ದರಿಂದ ಅವನು ಗುರುಗಳಿಗೆ ಗೌರವ ಕೊಡದ ಕಾರಣ ಏನಾಯಿತು ಬೃಹಸ್ಪತ್ಯಾಚಾರ್ಯರು ಅಲ್ಲಿಂದಲೇ ಅಂತರ್ಧಾನವನ್ನು ಹೊಂದಿದ್ರು ಬೃಹಸ್ಪತ್ಯಾಚಾರ್ಯರ ಗುರುಗಳ ಅನುಗ್ರಹ ಕಮ್ಮಿ ಆಯಿತು ಅಸುರರು ದೇವೇಂದ್ರನ ಮೇಲೆ ಆಕ್ರಮಣ ಮಾಡಿದ್ರು ಅಸುರರು ದೇವೇಂದ್ರನ ಮೇಲೆ ಆಕ್ರಮಣ ಮಾಡಿ ಎಲ್ಲ ಸಂಪತ್ತನ್ನು ಕೂಡ ದೋಚಿದ್ರು ಆವಾಗ ಆ ಹಸುರರಿಂದ ಪಾರಾಗಲಿಕ್ಕೆ ಏನು ಮಾಡುವುದಂತ ದೇವತೆಗಳೆಲ್ಲ ತಬ್ಬಿಬ್ಬಾದಾಗ ದೇವತೆಗಳೆಲ್ಲ ದೇವೇಂದ್ರ ಸೇರಿ ಚತುರ್ಮುಖ ಬ್ರಹ್ಮನ ಹತ್ತಿರ ಹೋದರು ಆಗ ಚತುರ್ಮುಖ ಬ್ರಹ್ಮ ಅವನು ಉಪದೇಶಿಸಿದಂತೆ ತಷ್ಟ್ರುವಿನ ಮಗನಾದ ವಿಶ್ವರೂಪಾಚಾರ್ಯರನ್ನು ನೀವು ಗುರುಗಳನ್ನಾಗಿ ಸ್ವೀಕರಿಸಿ ಎಂಬುದಾಗಿ ಚತುರ್ಮುಖ ಬ್ರಹ್ಮ ದೇವತೆಗಳಿಗೆಲ್ಲ ಹೇಳಿದ ಆ ಚತುರ್ಮುಖ ಬ್ರಹ್ಮ ಹೇಗೆ ಹೇಳಿದ್ನೋ ಅದೇ ರೀತಿಯಾಗಿ ದೇವತೆಗಳೆಲ್ಲ ವಿಶ್ವರೂಪಾಚಾರ್ಯರನ್ನು ಗುರುಗಳನ್ನಾಗಿ ಸ್ವೀಕಾರ ಮಾಡಿ ಆ ಅಸುರರ ಆಕ್ರಮಣವನ್ನು ತಡಿಬೇಕಲ್ವ ಅಸುರರ ಆಕ್ರಮಣವನ್ನು ತಡಿಲಿಕ್ಕೆ ವಿಶ್ವರೂಪಾಚಾರ್ಯರು ದೇವೇಂದ್ರನಿಗೆ ನಾರಾಯಣ ವರ್ಮವನ್ನು ಉಪದೇಶ ಕೊಟ್ಟರು ಅಂತಹ ನಾರಾಯಣ ವರ್ಮ ವರ್ಮ ಎಂದರೆ ಕವಚ ಕವಚದ ರೂಪದಂತೆ ಇರುವಂಥದ್ದು ಅಂತಹ ನಾರಾಯಣ ವರ್ಮ ಪ್ರಾರಂಭವಾಗುವುದು ಹೇಗೆ ಕೇಳಿದರೆ ಹರಿರು ವಿಧ್ಯಾನ್ ಮಮ ಸರ್ವರಕ್ಷಾ ನ್ಯಸ್ತಾಂಗ್ರಿ ಪದ್ಮ ಪತಗೇಂದ್ರ ದರಾರಿ ಚರ್ಮ ಸಿಗದೇಶು ಚಾಪಾನ್ ಬಾಹು ಭಗವಂತನನ್ನು ವರ್ಣನೆ ಮಾಡ್ತಾ ಇದ್ದಾರೆ ಮೊದಲಿಗೆ ಅರಿಹಿ ವಿದಧ್ಯಾನ್ ಮಮ ಸರ್ವ ರಕ್ಷಾಂ ಎಂತ ಹರಿ ಪಥಗೇಂದ್ರ ಪೃಷ್ಠೆ ಗರುಡನ ಮೇಲೆ ಕುಳಿತುಕೊಂಡಂತ ಹಳಿ ಹರಿ ಶಂಕ ಚಕ್ರ ಗುರಾಣಿ ಖಡ್ಗ ಗದೆ ಬಾಣ ಬಿಲ್ಲು ಎಂಬ ಎಂಟು ಕೈಗಳಲ್ಲಿ ಎಂಟು ಆಯುಧವನ್ನು ಧರಿಸಿದಂತಹ ಹರಿ ನಮ್ಮನ್ನು ಎಲ್ಲ ಆಪತ್ತಿನಿಂದ ಕಾಪಾಡಲಿ ಅಂತ ಆ ಹರಿಯನ್ನು ಸ್ತುತಿ ಮಾಡ್ತಾ ಇದ್ದಾರೆ ಹರಿ ಅಂದರೆ ವಿಪದಾಂ ಹರತಿ ಇತಿಹರಿ ಹರಿಯನ್ನೇ ಯಾಕೆ ಸ್ತುತಿ ಮಾಡಿದ್ರು ಕೇಳಿದ್ರೆ ವಿಪದ್ ಆಪದ ವಿಪತ್ತುಗಳನ್ನು ಪರಿಹಾರ ಮಾಡುವುದರಿಂದ ಅವನು ಹರಿ ಆಪದ ಆಪತ್ತುಗಳನ್ನು ಪರಿಹಾರ ಮಾಡುವುದರಿಂದ ಅವನು ಹರಿ ಪಾಪಂ ಪಾಪಗಳನ್ನು ಹರಣ ಮಾಡುವುದರಿಂದ ಅವನು ಹರಿ ನಮ್ಮ ಇಷ್ಟಾರ್ಥವನ್ನು ತಂದುಕೊಡುವುದರಿಂದ ಅವನು ಹರಿ ಹರಿ ಶಬ್ದಕ್ಕೆ ತುಂಬ ಅರ್ಥ ನಮ್ಮ ಇಷ್ಟಾರ್ಥವನ್ನು ತಂದು ಕೊಡುವುದರಿಂದ ಹರಿ ಈಗ ದೇವತೆಗಳ ಇಷ್ಟಾರ್ಥ ಏನು ದೇವತೆಗಳ ಇಷ್ಟಾರ್ಥ ಅಸುರರನ್ನು ಗೆಲ್ಲಬೇಕೆಂಬುದು ಒಂದು ಇಷ್ಟಾರ್ಥ ಉಂಟಲ್ವಾ ಅದಕ್ಕೆ ಹರಿಯನ್ನು ಉಪಾಸನೆ ಮಾಡ್ತಾ ಇದ್ದಾರೆ ಅಸುರರನ್ನು ಗೆಲ್ಲಬೇಕು ಎನ್ನುವ ಕಾರಣಕ್ಕೆ ನಾರಾಯಣ ವರ್ಮದ ಪ್ರಾರಂಭದಲ್ಲಿ ಹರಿಯನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ಮತ್ತೆ ಗುರುಗಳಿಗೆ ಅವಮಾನ ಮಾಡಿದಲ್ವಾ ದೇವೇಂದ್ರ ಗುರುಗಳಿಗೆ ಅವಮಾನ ಮಾಡಿದಲ್ವಾ ಪ ಆ ಗುರುಗಳಿಗೆ ಅವಮಾನ ಮಾಡಿದ್ರಿಂದ ಏನಾಯ್ತು ಪಾಪ ಬಂತಲ್ವಾ ಆ ಪಾಪವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಹರಿಯನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ಇನ್ನು ಹೋಗಿದೆ ಅಲ್ಲ ಸಂಪತ್ತು ರಾಜ್ಯ ಎಲ್ಲ ಅಲ್ವಾ ಆ ರಾಜ್ಯ ಪುನಃ ಪಡೆದುಕೊಳ್ಳಬೇಕಲ್ವಾ ಆ ರಾಜ್ಯವನ್ನು ಪುನಃ ಪಡೆದುಕೊಳ್ಳುವುದಕ್ಕೆ ಹರಿಯ ಸ್ಮರಣೆ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಅಲ್ಲಿ ಹರಿಯ ಸ್ಮರಣೆ ಮಾಡಿದಕ್ಕೊಂದು ಕಾರಣ ಉಂಟು ವಿಪತ್ತು ಬಂದಿದೆ ವಿಪದ ಹರತೀತಿ ಹರಿಹಿ ಆಪತ್ತು ಬಂದಿದೆ ಆಪತ್ತುಗಳನ್ನು ಪರಿಹಾರ ಮಾಡುವುದರಿಂದ ಅವನು ಹರಿ ಇಷ್ಟಾರ್ಥ ಬೇಕು ರಾಜ್ಯ ಪುನಃ ರಾಜ್ಯ ರಾಜ್ಯವನ್ನು ಪಡೆಯುವ ಇಷ್ಟಾರ್ಥ ಉಂಟು ಇಷ್ಟಾರ್ಥವನ್ನು ತಂದುಕೊಡುವುದರಿಂದ ಹರಿ ಎಲ್ಲ ಅದಕ್ಕೆಲ್ಲ ಮೊದಲು ಹರಿಯ ಸ್ಮರಣೆ ಮಾಡಿದ್ರು ವಸ್ತುಸ್ತು ದೇವೇಂದ್ರನ ಅಂತರ್ಯಾಮಿ ಉಪೇಂದ್ರ ದೇವೇಂದ್ರ ಅಂತರ್ಯಾಮಿ ಹರಿ ಅಲ್ಲ ನೇಹನಾನಾಷ್ಟಿಂಚನ ಭಗವಂತನಿಗೂ ಭಗವದ್ ರೂಪಗಳಿಗೂ ಭೇದ ಇಲ್ಲ ಆದರೂ ದೇವೇಂದ್ರ ನಂತರ್ಯಾಮೆ ಉಪೇಂದ್ರ ಆದರೆ ಉಪೇಂದ್ರನ ಸ್ಮರಣೆ ಮಾಡಲಿಲ್ಲ ಹರಿಯ ಸ್ಮರಣೆ ಮಾಡಿದ್ರು ಅದರಿಂದ ಅಂತ ಹರಿ ನನ್ನ ಆ ಪತ್ತನ್ನು ಪರಿಹರಿಸಲಿ ಆ ಪತ್ತನ್ನು ಪರಿಹಾರ ಮಾಡಿ ನಮ್ಮನ್ನು ಕಾಪಾಡಲಿ ಪ್ರತಿನಿತ್ಯನು ನಾವು ಉಪಾಸನೆ ಮಾಡೋಣ ಹರಯೇ ನಮಃ ನಮ್ಮ ಆ ಪತ್ತನ್ನು ಪರಿಹಾರ ಮಾಡುವವನು ಅಥವಾ ಏನಾದರೂ ನಮಗೆ ಇಷ್ಟಾರ್ಥಗಳು ಬೇಕಿದ್ರೆ ಇಷ್ಟಾರ್ಥವನ್ನು ತಂದುಕೊಡುವವನು ಹರೆಯೇ ನಮಃ ಪಾಪವನ್ನು ಪರಿಹಾರ ಮಾಡುವವನು ಹರೆಯೇ ನಮಃ ಅದರಿಂದ ಅಂತಹ ಹರಿಯನ್ನು ಸ್ಮರಣೆ ಮಾಡಿ ಮುಂದೆ ಎಲ್ಲಿ ಎಲ್ಲಿ ಯಾವುದನ್ನು ಒಳ್ಳೆಯ ಅನುಸಂಧಾನವನ್ನು ಕೊಡುವಂತಹ ವರ್ಮ ಇತ್ತು ಎಲ್ಲಿ ಎಲ್ಲಿ ನಾವು ಯಾವುದ್ಯಾವುದನ್ನು ಸ್ಮರಣೆ ಮಾಡಬೇಕು ಯಾವ ಯಾವ ಕಡೆಗಳಲ್ಲಿ ಏನನ್ನು ಸ್ಮರಣೆ ಮಾಡಬೇಕು ಡಬಕ್ ಅಂತ ಕೆಲಸ ಮಾಡುವುದಿಲ್ಲ ಆಯಾ ಕೆಲಸಕ್ಕೆ ಅಲ್ಲಿ ಒಂದೊಂದು ದೇವತೆಗಳನ್ನು ಸ್ಮರಣೆ ಮಾಡಬೇಕು ಜಲೇಶು ಮಾ ರಕ್ಷ ತುಮಸ್ಯ ಮೂರ್ತಿ ಗಣೇಭ್ಯೋ ವರುಣಸ್ಯ ಪಾಶಾತ್ ಸ್ಥಳೇಜ ಮಾಟು ವಾಮನ ಅವ್ಯಾತು ತ್ರಿವಿಕ್ರಮಖೇವತು ವಿಶ್ವರೂಪ ನೀರಿನಲ್ಲಿ ಸ್ಥಾನಕ್ಕೆ ಹೋದಾಗ ಮತ್ಸ್ಯಮೂರ್ತಿ ಮತ್ಸ್ಯನ ಸ್ಮರಣೆ ಮಾಡಬೇಕು ನಾವು ಪ್ರತಿನಿತ್ಯ ಸ್ನಾನ ಮಾಡ್ತೇವಲ್ವಾ ಪ್ರತಿನಿತ್ಯವೂ ಸ್ನಾನ ಮಾಡುವಾಗ ಮತ್ಸ್ಯ ರೂಪಿ ಪರಮಾತ್ಮನನ್ನು ತಿಳಿದು ಸ್ನಾನ ಮಾಡಬೇಕು ಶ್ರೀಮತ್ಸ್ಯಾಯನ ನಮಃ ಶ್ರೀ ಇಲ್ಲಿದೊಂದೇ ಹೇಳಿದ್ದಾರೆ ಬೇರೆ ಕಡೆಯಲ್ಲಿ ರಮಾ ತ್ರಿವಿಕ್ರಮನ ಸ್ಮರಣೆ ಮಾಡಬೇಕಂತ ಹೇಳಿದ್ದಾರೆ ಸ್ನಾನ ಮಾಡುವಾಗ ಯಾಕಂದ್ರೆ ತ್ರಿವಿಕ್ರಮನಿಂದ ಬಂದದ್ದು ಗಂಗೆ ಆದರೆ ರಮಾ ತ್ರಿವಿಕ್ರಮನ ಸ್ಮರಣೆ ಮಾಡಬೇಕು ಹೇಳಿದ್ದಾರೆ ಮತ್ಸ್ಯನ ಸ್ಮರಣೆ ಮಾಡಬೇಕು ಹೇಳಿದ್ದಾರೆ ವಿಷ್ಣು ಸಹಸ್ರನಾಮದಲ್ಲಿ ತುಂಬ ಹೇಳ್ತಾರೆ ಸ್ನಾನ ಮಾಡುವಾಗ ನಮಗೆ ಏನು ಪರಿಹಾರ ಆಗ್ತದೆ ಶ್ರಮ ಪರಿಹಾರ ಆಗ್ತದೆ ಅಲ್ವಾ ಸ್ನಾನ ಮಾಡಿದ ಮೇಲೆ ರಾತ್ರಿ ಮಲ್ಕೊಂಡಿರ್ತೇವೆ ಬೆಳಿಗ್ಗೆ ಏಳ್ತೇವೆ ಎದ್ಮೇಲೆ ಸ್ನಾನ ಮಾಡಿದರೆ ಫ್ರೆಶ್ ಆಗ್ತೇವೆ ಶ್ರಮ ಪರಿಹಾರ ಆಗ್ತದೆ ಚಿಕ್ಕಾಪಟ್ಟೆ ಬಿಸಿಲುಂಟು ಒಂದು ಹೋಗಿ ಡಬ್ಬ ಅಂತ ಒಂದು ಸ್ನಾನ ಮಾಡಿ ಅಂದರೆ ನಮ್ಮ ಶ್ರಮ ಪರಿಹಾರ ಆಗ್ತದೆ ಶ್ರಮಣಾಯ ನಮಃ ಶ್ರಮವನ್ನು ಪರಿಹರಿಸುವವನು ಸ್ನಾನ ಮಾಡಿದ ತಕ್ಷಣ ಶ್ರೀ ಶ್ರಮಣಾಯ ನಮಃ ಶ್ರೀ ನಮ್ಮ ಶ್ರಮವನ್ನು ಪರಿಹರಿಸುವವನು ಸ್ನಾನ ಮಾಡಿದ್ರಿಂದ ನಮ್ಮ ಪಾಪಗಳು ಪರಿಹಾರ ಆಗ್ತದೆ ಪಾಪನಾಶನಾಯ ನಮ ಇದೆಲ್ಲ ಸ್ನಾನ ಮಾಡುವಾಗ ಹೇಳಬೇಕಂತೆ ಪಾಪನಾಶನಾಯ ನಮಃ ದುಷ್ಕೃತಿಘ್ನೇ ನಮಃ ದುಷ್ಕೃತಿಗಳನ್ನು ಸ್ನಾನ ನಾವೇನು ತುಂಬ ತಪ್ಪು ಕೆಲಸವನ್ನು ಮಾಡ್ತಾ ಇರ್ತೇವೆ ಅಂತ ಸ್ನಾನ ಜಲದ್ವಾರ ಸ್ನಾ ಅಂದರೆ ನೀರಿನ ಮೂಲಕ ನಮ್ಮ ದುಷ್ಕೃತಿಗಳನ್ನು ಪರಿಹರಿಸುವವನು ಶ್ರೀ ಗ್ರೇ ನಮಃ ಶ್ರೀ ಶ್ರೀ ತಾರಣಾಯ ನಮಃ ಶ್ರೀ ಪಾಪವನ್ನು ಪರಿಹ ಪಾಪದಿಂದ ಪಾಪದಿಂದ ನಮ್ಮನ್ನು ದಾಟಿಸುವವನು ಜಲದ್ವಾರ ನೀರಿನ ಮೂಲಕ ನಮ್ಮ ನಮ್ಮನ್ನು ಪಾಪದಿಂದ ದಾಟಿಸುವವನು ಶ್ರೀ ನಮಃ ಶ್ರೀ ಮತ್ತೆ ಸ್ನಾನ ಮಾಡಿದ್ಮೇಲೆ ನಮಗೆ ಏನಾಗ್ತದೆ ಫ್ರೆಶ್ ಮೈಂಡ್ ಬರ್ತದೆ ಶ್ರೀ ಸುಪ್ರಸಾದಾಯ ನಮಃ ಶ್ರೀ ಪ್ರಸನ್ನಾತ್ಮನೆ ಆತ್ಮ ಶಬ್ದಕ್ಕೆ ಮನಸ್ಸು ಎಂಬುದಾಗಿ ಅರ್ಥ ಸ್ನಾನ ಮಾಡಿದ್ರಿಂದ ಏನಾಗ್ತದೆ ಫ್ರೆಶ್ ಆಗ್ತದೆ ಪ್ರಸನ್ನವಾಗ್ತದೆ ಮನಸ್ಸು ಸ್ನಾನಕ್ಕಿಂತ ಮುಂಚೆ ನಾವು ಹೀಗಿರ್ತೇವೆ ಸ್ನಾನ ಮಾಡಿದ ಮೇಲೆ ಫ್ರೆಶ್ ಆಗ್ತೇವೆ ಕೆಲವರು ಸ್ನಾನ ಮಾಡಿದ ಮೇಲೆ ಹೀಗೆ ಇರ್ತಾರೆ ಅದಕ್ಕೇನು ಮಾಡಲಿಕ್ಕಿಲ್ಲ ಪ್ರಾರಬ್ಧ ಅವ್ರು ಯಾವತ್ತೂ ಕೂಡ ನೀರಿನಲ್ಲಿ ಬಿದ್ದಾಗೇ ಇರು ಅದು ಬಿಡಿ ಸಾಧಕರನ್ನು ಗಮನದಲ್ಲಿಟ್ಟು ಹೇಳಿದ್ರು ಶ್ರೀ ಪ್ರಸನ್ನಾತ್ಮನೇ ನಮಃ ಶ್ರೀ ಈ ರೀತಿಯಾಗಿ ಸ್ನಾನ ಮಾಡುವಾಗ ನಾವಿಷ್ಟೆಲ್ಲ ಅನುಸಂಧಾನವನ್ನು ಮಾಡಿಕೊಳ್ಬೇಕು ಇಲ್ಲಿ ಮತ್ಸ್ಯನನ್ನು ಸ್ಮರಣೆ ಮಾಡಿದ್ದಾರೆ ವಿಷ್ಣು ರೂಢವಾಗಿ ಚಿಂತನೆ ಮಾಡುವುದಾದರೆ ವ್ಯಾಪಕವಾಗಿ ನಾವು ಚಿಂತನೆ ಮಾಡುವ ಇನ್ನೂ ತುಂಬ ನಾಮಗಳುಂಟು ಸ್ನಾನ ಮಾಡುವಾಗ ಎಷ್ಟು ಬೇಕಾದರೂ ಅದಕ್ಕೆ ಸಂಬಂಧಪಟ್ಟ ನಾಮಗಳೇ ಉಂಟು ಮುಂದೆ ದಾರಿಯಲ್ಲಿ ನಡಿತೇವೆ ದಾರಿಯಲ್ಲಿ ನಡೆಯುವಾಗ ಯಾರ ಸ್ಮರಣೆ ಮಾಡಬೇಕು ಮಾಯಾ ಒಟ್ಟು ವಾಮನ ವಾಮನನ ಸ್ಮರಣೆಯನ್ನು ವಾಮನ ಶಬ್ದಕ್ಕೆ ಮಂಗಳಕರ ಎನ್ನುವುದಾಗಿ ಅರ್ಥ ನೋಡಿ ಸರಿಯಾಗಿ ಕೊಟ್ಟಿದ್ದಾರೆ ನೋಡಿ ದಾರಿಯಲ್ಲಿ ಹೋಗುವಾಗ ಯಾರ ಸ್ಮರಣೆ ಮಾಡಲಿಕ್ಕೆ ಹೇಳಿದರು ವಾಮನನ ಸ್ಮರಣೆ ಮಾಡಲಿಕ್ಕೆ ಹೇಳಿದರು ವಾಮನ ಶಬ್ದಕ್ಕೆ ಏನು ಅರ್ಥ ಗೊತ್ತಾ ಮಂಗಳ ಎಂಬುದ ಮಂಗಳಕರನಾದವನು ಎಂಬುದಾಗಿ ಅರ್ಥ ದಾರಿಯಲ್ಲಿ ಹೋಗುವಾಗ ಮಂಗಳವಾಗಿ ನಾವು ಎಲ್ಲಿ ಹೋಯಿತು ಹಾ ಇಲ್ಲಿಗೆ ರಾಜಾಂಗಣಕ್ಕೆ ನೀವು ಬಂದ್ರಲ್ವ ವಾಪಸ್ ಮನೆಗೆ ಮಂಗಳಕರವಾಗಿಯೇ ಹೋಗಬೇಕಲ್ವಾ ಯಾರ ಸ್ಮರಣೆ ಮಾಡಲಿಕ್ಕೆ ಹೇಳಿದರು ವಾಮನನ ಸ್ಮರಣೆ ಮಾಡಲಿಕ್ಕೆ ಹೇಳಿದರು ಸಲೇಜ ಮಾಯಾವಟು ವಾಮನಃ ಅವ್ಯಾತ್ ವಾಮನನ ಸ್ಮರಣೆ ಮಾಡಿ ಇದಕ್ಕೆ ಇನ್ನೂ ವಿಶೇಷ ಅರ್ಥಗಳುಂಟು ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಇದಕ್ಕೆ ವಿಶೇಷ ವಿಶೇಷ ಅರ್ಥವನ್ನು ಹೇಳಿದ್ದಾರೆ ಇನ್ನು ಅದು ಹೀಗೆ ಅರ್ಥ ಉಂಟಂದು ನಮಗೆ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ ಆ ರೀತಿಯಾದ ಅರ್ಥವನ್ನು ಹೇಳಿದ್ದಾರೆ ಒಳ್ಳೆಯ ಅರ್ಥ ಅದಕ್ಕೆ ಸಂ ತಕ್ಕಾಗಿ ಒಂದು ಅರ್ಥ ಎಲ್ಲ ತುಂಬ ಅರ್ಥವನ್ನು ಹೇಳಿದ್ದಾರೆ ಮಾಯ ವಟು ವಾಮನಃ ದಾರಿಯಲ್ಲಿ ಹೋಗುವಾಗ ಮಂಗಳವಾಗಬೇಕು ನಮಗೆ ಹಾಗಾದ್ರೆ ವಾಮನನ್ನು ಸ್ಮರಣೆ ಮಾಡಿ ನಾವು ಮನೆಯಿಂದ ಹೊರಗೆ ಕಾಲಿಡೋಣ ಮಂಗಳಕರನಾದ ವಾಮನನಿಗೆ ನನ್ನನ್ನು ನಾನು ಅರ್ಪಣೆ ಮಾಡಿಕೊಳ್ತೇನೆ ನಾವು ಮನೆಯಿಂದ ಹೊರಟಿತು ಅಂತಾದ್ರೆ ನಮ್ಮ ದೇಹವನ್ನು ವಾಮನನಿಗೆ ಅರ್ಪಣೆ ಮಾಡಿ ಆಯಿತು ಮತ್ತೆ ವಾಮನದ್ದೇ ಕೆಲಸ ವಾಪಸ್ ಮನೆ ಕರ್ಕೊಂಡು ಬರುತ್ತೆ ನಮ್ಮ ಕೆಲಸ ಅಲ್ಲ ಅವನ ಕೆಲಸ ನಾವು ಅವನಿಗೆ ಅರ್ಪಣೆ ಮಾಡಿಕೊಂಡಾಯ್ತು ಇದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವುದು ನಾಲ್ಕು ನಾಮ ಹೇಳ್ತಾರೆ ಶ್ರೀ ಮಾರ್ಗ ಮಾರ್ಗೋ ನೇಯೋ ನಯೋ ನಯ ಅಂತ ಹೇಳ್ತಾರೆ ಶ್ರೀ ಮಾರ್ಗಾಯ ನಮಃ ಶ್ರೀ ನಾವು ಹೋರ್ ಮಾರ್ಗ ಉಂಟಲ್ಲ ಆ ಮಾರ್ಗ ನೀನೆ ಯದ ದೀನ ಯಸ್ಯ ಸತ್ತ ತದಿತ್ಯವ ಬಣ್ಯತೆ ಅಂತ ಶ್ರೀ ಮಾರ್ಗ ಮಾರ್ಗವು ನೀನೆ ಶ್ರೀ ಮಾರ್ಗಾಯ ನಮಃ ಶ್ರೀ ಶ್ರೀ ನೇಯಾಯ ನಮಃ ಶ್ರೀ ಅಂದರೆ ನಾವು ಒಂದು ಕಡೆ ಹೋಗಬೇಕಂತಿರ್ತೇವೆ ಅಲ್ಲಿಗೆ ಕೊಂಡಯ್ಯಲ್ ಪಡುವವನು ನೀನೆ ಕೊಂಡಯ್ಯಲ್ ನೇಯಾಯ ನಮಃ ಕೊಂಡಯ್ಯಲ್ ಪಡುವವನು ನೀನೆ ಮತ್ತು ನಯಾಯ ನಮಃ ಶ್ರೀ ಕೊಂಡೊಯ್ಯವನು ಕೂಡ ನೀನೆ ಕೊಂಡೊಯ್ಯಲ್ ಪಡುವವನು ನೀನೆ ಕೊಂಡೊಯ್ಯುವವನೂ ಕೂಡ ನೀನೆ ಮತ್ತು ಅನಯಾಯನ ಮಹ ಹೇಗೆ ಕರ್ಕೊಂಡು ಗೊತ್ತಾಗುವುದಿಲ್ಲ ರೀ ಎಷ್ಟು ಜನಕ್ಕೆ ಹೋಗುವಾಗ ಅಪಘಾತ ಅಪಘಾತಗಳೆಲ್ಲ ಆಗ್ತದೆ ನಮಗೆ ಹಾಗೆ ಆಗದಂತೆ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ ನಾಲ್ಕು ದಿವಸ ಶ್ರೀ ಅನಯಾಯ ನಮಃ ಶ್ರೀ ಹೇಗೆ ಕರ್ಕೊಂಡು ಬರ್ತಾನೆ ಎಂಬುದೇ ಗೊತ್ತಾಗಲ್ಲ ವಿಲಕ್ಷಣವಾಗಿ ನಮ್ಮನ್ನು ಕರ್ಕೊಂಡು ಬರ್ತಾನೆ ವಾಪಸ್ ಕರ್ಕೊಂಡು ಹೋಗ್ತಾನೆ ಮಾರ್ಗೋ ನೇಯೋ ನಯೋ ನಯ ಇದನ್ನೇ ಐತರೆಯ ಉಪನಿಷತ್ತಿನಲ್ಲಿ ಐತರೆಯ ಉಪನಿಷತ್ತಿನಲ್ಲಿ ಆಚಾರ್ಯ ಮಧ್ವರು ಒಂದು ಮಾತಂತಾರೆ ಗಾಡಿಯಲ್ಲಿ ಹೋಗುವಾಗ ಗಾಡಿ ಬಿಡ್ತಾನಲ್ವಾ ಅವನಲ್ಲಿ ಸಂಕರ್ಷಣ ಮತ್ತೆ ಪ್ರದ್ಯುಮ್ನನನ್ನು ಚಿಂತನೆ ಮಾಡಬೇಕು ಗಾಡಿ ಓಡಿಸುವವನಲ್ಲಿ ಈಗ ನಾನೇ ಗಾಡಿ ಓಡಿಸ್ತಾ ಇದ್ದರೆ ಅಂತಾದರೆ ನನ್ನಲ್ಲಿ ನಾನು ಸಂಕರ್ಷಣ ಮತ್ತು ಪ್ರದ್ಯುಮ್ನನನ್ನು ಚಿಂತನೆ ಮಾಡಬೇಕು ಶ್ರೀ ಸಂಕರ್ಷಣಾಯನ ನಮಃ ಶ್ರೀ ಪ್ರದ್ಯುಮ್ನಾಯನ ಶ್ರೀ ಗಾಡಿ ಓಡಿಸುವವನಲ್ಲಿ ಬಸ್ಸಲ್ಲಿ ಹೋಗ್ತಿದ್ರೆ ಡ್ರೈವರಲ್ಲಿ ಕಾರಲ್ಲಿ ಇನ್ನೊಬ್ಬ ಕಾರ್ ಬಿಡ್ತಿದ್ರೆ ಅವನಲ್ಲಿ ನಾವೇ ಬಿಡ್ತಿದ್ರೆ ನಮ್ಮಲ್ಲಿ ಚಿಂತನೆ ಮಾಡಬೇಕು ಮತ್ತು ನಾರಾಯಣ ಅನಿರುದ್ಧನನ್ನು ನಮ್ಮ ವಾಹನದಲ್ಲಿ ಚಿಂತನೆ ಮಾಡಬೇಕು ನಮ್ಮ ಗಾಡಿ ಉಂಟಲ್ವಾ ನಮ್ಮ ಗಾಡಿಯಲ್ಲಿ ನಾರಾಯಣ ಮತ್ತೆ ಅನಿರುದ್ಧ ರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಶ್ರೀ ನಾರಾಯಣಾಯನ ನಮಃ ಶ್ರೀ ನಮಃ ಶ್ರೀ ಗಾಡಿಯಲ್ಲಿ ಮತ್ತು ಈ ಪ್ಲೇಸಲ್ಲಿ ಉಂಟಲ್ವಾ ಅಲ್ಲಿ ವಾಸುದೇವನನ್ನು ಚಿಂತನೆ ಮಾಡಬೇಕು ಸ್ಥಳದಲ್ಲಿ ಅಲ್ಲ ವಾಸುದೇವರನ್ನು ಚಿಂತನೆ ಮಾಡಬೇಕಂತ ಐತರೆಯ ಉಪನಿಷತ್ತಿನಲ್ಲಿ ಆಚಾರ್ಯ ಮಧ್ವರು ಹೇಳಿದ್ದಾರೆ ಹೀಗೆ ಚಿಂತನೆ ಮಾಡಿ ನೀವು ಮನೆಯಿಂದ ಹೊರಟರೆ ಅಂಗಡಿಗೆ ಸಾಮಾನು ಪರ್ಚೇಸ್ ಮಾಡಲಿಕ್ಕೆ ಹೋದರೂ ಕೂಡ ಅದು ಕೂಡ ದೇವರಿಗೆ ಪ್ರದಕ್ಷಿಣೆ ಹಾಕಿದಂತೆ ಆಗ್ತದೆ ಯಾಕಂದರೆ ಅನುಸಂಧಾನ ಮಾಡಿ ನೀವು ಹೊರಟಿದ್ದೀರಿ ಇಲ್ಲದ್ರೆ ಸಾಮಾನು ಪರ್ಚೇಸ್ ಮಾಡಲಿಕ್ಕೆ ಹೋದು ಅದಕ್ಕೇನು ಪುಣ್ಯ ಬರಲ್ಲ ಈ ಅನುಸಂಧಾನದಿಂದ ಗಾಡಿಯಲ್ಲಿ ಕುಳಿತುಕೊಂಡು ಹೊರಟ್ರೆ ನಿಮಗೂ ಒಂದು ಮನಸ್ಸಿಗೆ ಫ್ರೆಶ್ನೆಸ್ ಇರ್ತದೆ ಪೆಟ್ರೋಲ್ ಹಾಕಿದ್ರೂ ಕೂಡ ಪೆಟ್ರೋಲಿಗೆ ಹಣ ಖರ್ಚು ಮಾಡಿದರೂ ಕೂಡ ನಾನು ಅನುಸಂಧಾನ ಮಾಡಿ ಹೊರಟಿದ್ದೇನೆ ಆ ಪೆಟ್ರೋಲಿನ ಹಣ ನನಗೆ ವಾಪಸ್ಸು ಬಂದೇ ಬರ್ತದೆ ಎಂಬ ಒಂದು ಇದಿರ್ತದೆ ನಿಮಗೆ ಖುಷಿ ಇರ್ತದೆ ಆದ್ದರಿಂದ ಹಾಗೆ ಸ್ಥಳದಲ್ಲಿ ಇಲ್ಲಿ ವಾಮನ ಬೇರೆ ಕಡೆಯಲ್ಲಿ ಬೇರೆ ರೀತಿಯಾಗಿ ಹೇಳಿದ್ದಾರೆ ಚಮಾಯ ವಟು ವಾಮನ ಹವ್ಯ ತ್ರಿವಿಕ್ರಮ ಖೇವತು ತ್ರಿವಿಕ್ರಮ ಆಕಾಶ ಆಕಾಶದ ಮೇಲೆ ಅಲ್ಲ ಶಾಸ್ತ್ರದಲ್ಲಿ ಆಕಾಶ ಅಂತ ಹೇಳುದು ಸ್ಪೇಸ್ ಈ ಸ್ಪೇಸಿಗೆ ಆಕಾಶ ಅಂತ ಹೇಳುದು ಈ ಸ್ಪೇಸಿನಲ್ಲಿ ನಮಗೆ ತ್ರಿವಿಕ್ರಮ ರಕ್ಷಣೆ ಮಾಡಲಿ ಮುಂದೆ ಪರ್ವತ ಕಾಡು ಯುದ್ಧ ಪರ್ವತದಲ್ಲಿ ಸಂಚಾರ ಈಗ ನಾವು ಪರ್ವತ ಅಂದರೆ ನಾವು ಬದರಿಗೆ ಹೋದರೆ ಮಾತ್ರ ನಮಗೆ ಸಿಗೋದು ಮತ್ತೆಲ್ಲೆಲ್ಲಿ ಪರ್ವತಗಳೆಲ್ಲ ಎಲ್ಲೆಲ್ಲಿ ಅಂದರೆ ಆ ಬದರಿ ಕಡೆಗೆಲ್ಲ ಸಂಚಾರ ಮಾಡುವಾಗ ಕಾಡು ಕಾಡು ಇನ್ನು ಹುಡುಕಬೇಕು ಭೂತ ಕನ್ನಡಿ ಹಾಕಿ ಉಂಟು ಅಂತ ಕಾಡು ಇಲ್ಲವೇ ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಕಾಡು ಸಂಸಾರವೇ ದೊಡ್ಡ ಕಾಡು ಈ ಕಾಡಿನಿಂದ ಪಾರಾಗಬೇಕು ಆಗಬೇಕು ಹಾಗೂ ಮಾಡ್ಬೋದು ಕಾಡಂದರೆ ಕೇವಲ ಮರ ಇರುವುದು ಮಾತ್ರ ಕಾಡಲ್ಲ ಈ ಸಂಸಾರವೇ ದೊಡ್ಡ ಕಾಡು ಈ ಕಾಡಿನಿಂದ ಹೊರಗೆ ಬರಲಿಕ್ಕೆ ತುಂಬ ಪ್ರಯತ್ನ ಪಡಬೇಕು ನಾವು ಕಾಡು ಯುದ್ಧ ಯುದ್ಧ ಅಂದರೆ ನಮ್ಮ ಪರವಾಗಿ ಚಿಂತನೆ ಮಾಡಲಿಲ್ಲದಿದ್ದರೂ ಕೂಡ ನಮ್ಮ ಪರವಾಗಿ ನಮ್ಮನ್ನು ಕಾಪಾಡ್ತಿದ್ದಾರಲ್ವ ನಮ್ಮ ದೇಶದ ಸೈನಿಕರು ಅವರಿಗೋಸ್ಕರ ಆದರೆ ಈ ನಾಮವನ್ನು ಹೇಳೋಣ ನಮಗೋಸ್ಕರ ಹಗಲು ರಾತ್ರಿ ನಿದ್ದೆ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನಮಗೋಸ್ಕರ ನಮ್ಮ ದೇಶದ ಸೈನಿಕರು ಕಾಪಾಡ್ತಾ ಇದ್ದಾರೆ ನಮ್ಮನ್ನೋಸ್ಕರ ಅವರನ್ನು ಉದ್ದೇಶವಾಗಿಟ್ಟುಕೊಂಡಾದ್ರೂ ಈ ನಾಮವನ್ನು ಹೇಳೋಣ ಅವರ ಋಣ ನಮ್ಮ ಮೇಲೆ ಉಂಟು ವೇದದಲ್ಲಿ ಆ ರಾಷ್ಟ್ರ ಸೂಕ್ತ ಅಂತ ಒಂದು ಬರ್ತದೆ ಸೈನಿಕರನ್ನು ರಾಜರನ್ನೆಲ್ಲ ಕಾಪಾಡುವಂತ ಒಳ್ಳೆಯ ದೇಶಕ್ಕೆ ರಾಜ ಸಿಕ್ಕಿದ್ದಾರೆ ನಮಗೆ ಆ ರಾಜನನ್ನು ಇನ್ನೂ ಐದು ವರ್ಷ ಉಳಿಸ್ಕೊಳ್ಬೇಕು ಇನ್ನೂ ಐದು ವರ್ಷ ಇನ್ನೂ ಹತ್ತು ಹದಿನೈದು ವರ್ಷ ಉಳಿಸ್ಕೊಳ್ಬೇಕು ಆ ರಾಜ ರಿ ರಿಟೈರ್ಮೆಂಟ್ ಕೊಟ್ಟರು ಇನ್ನೊಬ್ಬ ರಾಜ ರೆಡಿ ಆಗಿದ್ದಾರೆ ಅಂಥವರನ್ನು ಉಳಿಸ್ಕೊಳ್ಬೇಕು ಅವರಿಗೆ ಸಂಬಂಧಪಟ್ಟಾದರೂ ಈ ನಾಮವನ್ನು ಹೇಳೋಣ ಅವರಿಗೆ ಸಂಬಂಧಪಟ್ಟಾದರೂ ಹೇಳೋಣ ಇನ್ನೊಂದು ರಾಮ ಮಂದಿರ ನಿರ್ಮಾಣ ಆಗ್ಬೋದು ಹಿಂದೆ ಕಾಶಿಗೆ ಹೋದವರಿಗೆ ನೋಡಿದವರಿಗೆ ಗೊತ್ತಿರ್ತದೆ ಕಾಶಿ ಹೇಗೆ ಉಂಟಂತ ಈಗ ಇನ್ನೊಂದು ಸಾರಿ ನಾವು ರುದ್ರನ ನೋಡ್ಲಿಕ್ಕೆ ಹೋಗ್ಬೇಕ್ರಿ ಇನ್ನೊಂದು ಬಾರಿ ಗಂಗೆಯಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ಬೇಕು ಅಷ್ಟು ಗಂಗೆ ಶುಚಿಯಾಗಿದ್ದಾಳೆ ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಗಂಗೆಯಲ್ಲಿ ಸ್ನಾನ ಮಾಡಿದವರಿಗೆ ಇನ್ನು ಕಾಶಿಗೆ ಬೇರೆ ಯಾರು ಬೇಡ ನಾನೇ ಇನ್ನು ನಾನು ಕಾಶಿಗೆ ಬರೋದಿಂದ ಲೆಕ್ಕ ಹಾಕಿ ಬಂದಿದ್ದೇನೆ ಅಲ್ಲಿಂದ ಬರುವಾಗ ಅದು ಚಿಕ್ಕ ವಯಸ್ಸಿನಲ್ಲಿ ಹೋದದ್ದು ಅಲ್ಲಿ ನೋಡುವಾಗ ತಲೆ ಬಿಸಿ ಆಯ್ತು ನನಗೆ ಆದರೆ ಈಗ ಕಾಶಿಗೆ ಹೋಗಬೇಕು ಅಂತ ಭಾರಿ ಆಸೆ ಆಗ್ತಾ ಉಂಟು ಯಾಕೆ ಅಷ್ಟು ಶುಚಿಯಾಗಿದೆ ಕಾಶಿ ಅಷ್ಟು ರುದ್ರದೇವರು ಶುಚಿ ರುದ್ರದೇವರ ಪ್ಲೇಸ್ ಶುಚಿಯಾಗಿದೆ ಅಯೋಧ್ಯೆಗೆ ಇನ್ನೊಂದು ಬಾರಿ ಹೋಗಬೇಕು ಅಂತಹ ರಾಮ ಮಂದಿರ ನಿರ್ಮಾಣ ದೇವಸ್ಥಾನ ಶುಚಿ ಮಾಡುವರ ಇನ್ನೂ ಬರಬೇಕಂತಿದ್ರೆ ಅವರನ್ನೆಲ್ಲ ಉದ್ದೇಶವಾಗಿಟ್ಟುಕೊಂಡು ನಾವು ಯಾರನ್ನು ಸ್ಮರಣೆ ಮಾಡಬೇಕೆಂದರೆ ನರಸಿಂಹ ತನ್ನ ಗರ್ಜನೆಯಿಂದ ಕೆಟ್ಟ ಸ್ತ್ರೀಯರ ಗರ್ಭಪಾತವಾಗಿ ಹೋಗ್ತದಂತೆ ಅಂತಹ ನರಸಿಂಹನನ್ನು ಕಾಡಿ ಕಾಡಿನ ಮಧ್ಯದಲ್ಲಿ ಪರ್ವತಗಳ ಮಧ್ಯದಲ್ಲಿ ಆ ಯುದ್ಧವೇ ಮೊದಲಾದ ಸಂದರ್ಭದಲ್ಲಿ ಆ ನರಸಿಂಹನನ್ನು ಪ್ರಾರ್ಥನೆ ಮಾಡಿ ಶ್ರೀ ನರಸಿಂಹಾಯ ನಮಃ ಶ್ರೀ ಮುಂದೆ ರಕ್ಷತ್ವಸೌ ಇನ್ನೊಂದು ಹೇಳ್ತಾ ಇದ್ದಾರೆ ನಾಮ ದಾರಿಯ ಮಧ್ಯದಲ್ಲಿ ಪುನಃ ಹೇಳಿದರು ಸಾಕಾಗುವುದಿಲ್ಲ ದಾರಿಯಲ್ಲಿ ಆಪತ್ತಾಗುವುದು ಜಾಸ್ತಿ ಭೂವರಾಹನನ್ನು ಚಿಂತನೆ ಮಾಡಿ ಆ ಮಾಧ್ವನಿ ದಾರಿಯ ಮಧ್ಯದಲ್ಲಿ ಭೂವರಾಹ ರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಯಾಕೆ ಗೊತ್ತಾ ಈಗ ಆರಾಮಾಗಿ ಕೂತ್ಕೊಂಡಿದ್ದೇವೆ ಅಲ್ಲ ನಾವೆಲ್ಲ ಇಲ್ಲಿ ಇದ್ದಕ್ಕಿದ್ದಂತೆ ಭೂಕಂಪ ಆದರೆ ಏನಾಗ್ತದೆ ಇಲ್ಲಿ ಕೂತ್ಕೊಂಡವರೆಲ್ಲ ಕೆಳಗೇನೆ ಹಾಂ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಹಾಗಾದರೆ ಆ ಭೂಮಿಯನ್ನು ಅದನ್ನೇ ಭೂವರ ತೀರ್ಥರಿಗೆ ಕೊಟ್ಟ ಪ್ರತಿಮೆಯಲ್ಲಿ ಎ ತೊಡೆಯಲ್ಲಿ ಲಕ್ಷ್ಮಿ ಕೂತ್ಕೊಂಡಿದ್ದಾಳೆ ಅಂದರೆ ಆ ಲಕ್ಷ್ಮಿ ಅಂದರೆ ಭೂಮಿ ಆ ಭೂಮಿಯನ್ನು ಹೊತ್ತವನು ನಾನೇ ಎಂಬುದನ್ನು ಭಗವಂತ ತೋರಿಸ್ತಾ ಇದ್ದಾನೆ ಅಂತಹ ದಾರಿಯಲ್ಲಿ ಭೂವರಾಹ ರೂಪಿ ಪರಮಾತ್ಮ ರಕ್ಷಣೆ ಮಾಡಲಿ ಶ್ರೀ ಭೂವರಾಹಾಯ ನಮಃ ಶ್ರೀ ಮುಂದೆ ಪ್ರವಾಸ ಮಾಡುವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಾಗ ಪರಶುರಾಮ ದೇವರ ರಕ್ಷಣೆ ಮಾಡಲಿ ಎಷ್ಟು ಬಾರಿ ಸುತ್ತಿದ್ರು ಇಪ್ಪತ್ತೊಂದು ಬಾರಿ ಸುತ್ತಿದ್ರಲ್ವಾ ಅಷ್ಟು ಬಾರಿ ಸುತ್ತಿದ್ರೂ ಕೂಡ ಪರಶುರಾಮ ದೇವರನ್ನ ಯಾರಿಗೂ ಏನು ಮಾಡಲಿಕ್ಕಾಗಲಿಲ್ಲ ಹಾಗಾದರೆ ನಾವು ಪ್ರವಾಸಕ್ಕೆ ಹೋಗುವಾಗ ನಮಗೂ ಕೂಡ ತೊಂದರೆಗಳಾಗಬಾರ್ದಂತ ಇದ್ದರೆ ಪರಶುರಾಮನನ್ನು ಸ್ಮರಣೆ ಮಾಡಿ ದುಷ್ಟ ದುಷ್ಟಷತ್ರಿಯರನ್ನು ಸಂಹಾರ ಮಾಡಲಿಕ್ಕೆ ಅಳಡಾಡಿದ ಪರಶುರಾಮರು ಅವರನ್ನು ಯಾರಿಗೂ ಏನು ಮಾಡಲಿಕ್ಕಾಗಿಲ್ಲ ನಾವು ಕೂಡ ಒಂದು ಈ ಉಡುಪಿಯಿಂದ ಇನ್ನೊಂದು ಕಡೆ ಹೋಗಬೇಕಂತಿದ್ದರೆ ನಮಗೂ ಯಾವ ಆಪತ್ತುಗಳು ಬರಬಾರದು ಹಾಗಿದ್ದರೆ ಪರಶುರಾಮ ದೇವರನ್ನು ಸ್ಮರಣೆ ಮಾಡ್ತಾ ಪ್ರವಾಸವನ್ನು ಕೈಗೊಳ್ಳೋಣ ಶ್ರೀ ಪರಶುರಾಮಾಯ ನಮಃ ಶ್ರೀ ಮುಂದೆ ವಿದ್ವಾಂಸರ ಜೊತೆಗೆ ಒಡನಾಟ ಎಲ್ಲ ನಾವು ಮಾಡ್ತೇವೆ ಎಲ್ಲಿ ಅಲ್ಲಿ ಒಂದೊಂದು ಕಡೆಯಲ್ಲಿ ಮಾಡುವಾಗ ವಿದ್ವಾಂಸರು ಬ್ರಾಹ್ಮಣರೆಲ್ಲ ಸಿಗ್ತಾರೆ ಆವಾಗ ರಾಮನ ಸ್ಮರಣೆ ಮಾಡಬೇಕು ಇನ್ನೊಬ್ಬರ ಜೊತೆಗೆ ಮಾತಾಡುವ ಯಾಕೆ ಗೊತ್ತಾ ರಾಮ ಅಯೋಧ್ಯೆಯಿಂದ ಲಂಕೆಗೆ ಅಲ್ಲಿ ಚಿತ್ರಕೂಟಕ್ಕೆ ಎಲ್ಲ ಕಡೆ ಹೋದ ನೋಡಿ ಅಲ್ಲಿ ಎಷ್ಟು ಋಷಿಗಳ ಸಂಪರ್ಕ ಮಾಡಿದ್ದಾನೆ ಒಂದು ಕಡೆಯಲ್ಲೂ ಕೂಡ ತಪ್ಪಿ ಮಾತಾಡಿದ್ದಂತೆ ಇಲ್ಲ ರಾಮ ಎಲ್ಲಿ ಕೂಡ ಬಾಯಲ್ಲಿ ತಪ್ಪಿ ಮಾತಾಡಿದ್ದಂತ ಇಲ್ಲ ಅದು ನಾವು ತುಂಬ ಜನ ಹತ್ರ ಮಾತಾಡುವಾಗ ರಾಮನ ಸ್ಮರಣೆ ಮಾಡಿ ಮಾತಾಡಬೇಕು ರಾಮ ಎಲ್ಲಿಯೂ ಕೂಡ ತಪ್ಪು ಮಾತಾಡಲಿಲ್ಲ ಇನ್ನೊಬ್ಬರಿಗೆ ನೋವಾಗುವಂತೆ ಮಾತಾಡಲಿಲ್ಲ ನಾವು ಎಲ್ಲಿಯಾದರೂ ಬಾಯಿ ತಪ್ಪಿ ಇನ್ನೊಬ್ಬರಿಗೆ ನೋವಾಗುವಂತೆ ಮಾತಾಡಿತು ಅಂತಾದರೆ ಆ ದೊಡ್ಡ ವಿದ್ವಾಂಸರ ಬ್ರಾಹ್ಮಣರ ಶಾಪ ನಮಗೆ ತಾಗ್ತದೆ ಅದಕ್ಕೋಸ್ಕರ ರಾಮನ ಸ್ಮರಣೆ ಮಾಡಿ ನಮಃ ಶ್ರೀ ಮುಂದೆ ಈ ರೀತಿಯಾಗಿ ಹೇಳ್ತಾ ವಿಪರೀತ ಜ್ಞಾನ ಕೆಲವೊಮ್ಮೆ ದೇವರ ಮೇಲೆ ಏನಾದರೂ ಕಷ್ಟಗಳು ಬಂದರೆ ನಮಗೆ ದೇವರ ಮೇಲೆ ವಿಪರೀತ ಜ್ಞಾನ ಬರ್ತದೆ ದೇವರಿದ್ದಾನೆ ಇಲ್ವಾ ನಮಗೆ ಮೊದಲು ಪ್ರಶ್ನೆ ಬರುವುದಲ್ಲಿ ನಾವು ಮಾಡಿದ ತಪ್ಪಿನಿಂದ ನಮಗೆ ಈ ಶಿಕ್ಷೆ ಆದದ್ದಂತ ಗೊತ್ತಿಲ್ಲ ಏನಾದರೂ ಒಂದು ನಮಗೆ ಪ್ರಾಬ್ಲಮ್ ಆಯಿತು ಅಂದರೆ ದೇವರ ಮೇಲೆ ನಮಗೆ ನಂಬಿಕೆ ಕಳೆದು ಹೋಗಬೇಕು ಅದು ವಿಪರೀತ ಜ್ಞಾನ ಈ ವಿಪರೀತ ಜ್ಞಾನದಿಂದ ನಮ್ಮನ್ನು ನಾರಾಯಣ ರಕ್ಷಿಸ್ಲಿ ಯಾಕಂದರೆ ನಾರಾಯಣ ಶಬ್ದಕ್ಕೇನರ್ಥ ಗುಣಪೂರ್ಣ ಅಂತ ಅರ್ಥ ಅವನಿಗೆ ಯಾವತ್ತೂ ಕೂಡ ವಿಪರೀತ ಜ್ಞಾನ ಇಲ್ಲ ವಿಪರೀತ ಜ್ಞಾನದಿಂದ ನಾರಾಯಣ ನಮ್ಮನ್ನು ರಕ್ಷಿಸ್ಲಿ ನಾವು ಚಿಂತನೆ ಮಾಡಬೇಕಿದೆಲ್ಲ ಎಷ್ಟೊತ್ತಿಗೆ ನಮಗೆ ನಾವು ಅಂದ್ಕೊಳ್ತೇವೆ ನಮಗೇನು ವಿಪರೀತ ಜ್ಞಾನ ಬರುವುದಿಲ್ಲಪ್ಪ ನಾವು ದೇವರನ್ನು ಒಳ್ಳೆ ಸ್ಮರಣೆ ಮಾಡ್ತಾ ಇದ್ದೇವೆ ಈಗ ಬರಲ್ಲ ಕಷ್ಟ ಬರಬೇಕು ಆಗ ಬರ್ತದೆ ಇಷ್ಟು ಮಾಡಿ ಈಗ ಯಾಕೆ ಆಯಿತು ಅಂತ ನಾವು ಮೊದಲು ಕೇಳೋದು ಅದೇ ಅಂತ ವಿಪರೀತ ಜ್ಞಾನ ಬರಬಾರ್ದು ಮತ್ತು ಒಳ್ಳೆ ಹೇಳ್ತಾ ಇದ್ದಾರೆ ಉತ್ತಮರಿಗೆ ಅವಮಾನ ಮಾಡಿತು ಎಂದ ಸಂದರ್ಭದಲ್ಲಿ ನಮ್ಮಕ್ಕಿಂತ ಉತ್ತಮರಿಗೆ ಉತ್ತಮರಂದ್ರೆ ಏನು ಭಕ್ತಿ ಭಗವದ್ಭಕ್ತಿ ಅವರೆಲ್ಲ ಉತ್ತಮರು ಅಂತಹ ಭಕ್ತಿ ಇರುವವರಿಗೆ ಅವಮಾನ ಮಾಡಿತು ಎಂಬ ಪಕ್ಷದಲ್ಲಿ ಹರಿ ನಮ್ಮ ಪುನಃ ಹರಿ ಎಂಬ ಶಬ್ದವನ್ನೇ ಹಾಕ್ತಾ ಇದ್ದಾರೆ ಯಾಕಂದರೆ ಪಾಪವನ್ನು ಹರಣೆ ಉತ್ತಮರಿಗೆ ಅವಮಾನ ಅಪಹಾಸ್ಯ ಮಾಡಿತು ಎಂಬ ಪಕ್ಷ ಮಾಡಿದ ಗೊತ್ತಿಲ್ಲದೆ ಮಾಡಿದರೆ ಹರಿ ನಮ್ಮನ್ನು ಆ ಪಾಪದಿಂದ ರಕ್ಷಿಸ್ಲಿ ಉತ್ತಮರಿಗೆ ಅವಮಾನ ಮಾಡ್ತಾ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಅದಕ್ಕೆ ಮರಿಯ ಪೂ ಫಲ ಇಲ್ಲ ಇನ್ನೊಬ್ಬರಿಗೆ ಅವಮಾನ ಮಾಡ್ತಾನೇ ಇರುವುದು ಇನ್ನೊಬ್ಬರ ಖಾಲಿ ಎಲಿತಾನೆ ಇರುವುದು ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಅದಕ್ಕೆ ಫಲ ಇಲ್ಲ ಅದರಿಂದ ಹರಿ ರಕ್ಷಣೆ ಮಾಡಲಿ ಇನ್ನು ಯೋಗ ಮಾರ್ಗದಿಂದ ಭ್ರಷ್ಟನಾಗದಂತೆ ದತ್ತಾತ್ರೇಯ ಯೋಗ ಮಾರ್ಗ ಅಂದರೆ ಈ ಯೋಗ ಅಲ್ಲ ಯಾವುದು ಸೂರ್ಯ ನಮಸ್ಕಾರ ಎಲ್ಲ ಮಾಡ್ತೀವಲ್ಲ ಯೋಗ ಅಲ್ಲ ಯೋಗ ಅಂದರೆ ಶಾಸ್ತ್ರದಲ್ಲಿ ಪ್ರಾಣಾಯಾಮ ಇದೆಲ್ಲ ಹೇಳ್ತೇವೆ ನಾವೆಲ್ಲ ಪ್ರಾಣಾಯಾಮ ಮಾಡ್ತೇವೆ ಹೇಗೆ ಗೊತ್ತಾ ನಮಗೆ ಪುರುಸೋತೆ ಇಲ್ಲ ನಮ್ಮ ಒಂದು ಕಮ್ಮಿ ಅದು ಮೂಗು ಹಿಡ್ಕೊಳ್ಳೋದು ಮಾತ್ರ ಮುಗಿ ಪ್ರಾಣಾಯ ಅಲ್ಲಿ ಪ್ರಾಣಾಯಾಮ ಇಲ್ಲ ಆಚಮ ನಮ್ಮಲ್ಲಿ ಆಚಮನ ಪ್ರಾಣಾಯಾಮ ಭಾರಿ ಗಡಿಬಿಡಿ ಎಲ್ಲರಿಗೆ ಅದು ಮೂರು ಸರಿ ನೀರು ತಗೊಳ್ಳೋದು ಮತ್ತು ಅಗ್ನೇನು ಅದು ಮುಟ್ಲಿಕ್ಕೆಲ್ಲ ಇಲ್ಲ ಅಷ್ಟು ಪುರುಸ್ವತಿ ಇಲ್ಲ ಮೂರು ಸರಿ ನೀರು ತಗೊಂಡ್ರೂ ಪ್ರಾಣಾಯಾಮ ಸಂಕಲ್ಪ ಹೋದದ್ದೆ ಅದು ಏನು ಗೊತ್ತಾ ಅದು ಅತಿ ಪರಿಚಯ ಅವಜ್ಞ ಅಂತ ಈಗ ತುಂಬ ಪರಿಚಯ ಆದರೆ ಈಗ ನಮ್ಮ ಅಮ್ಮನ ಪರಿಚಯ ನಮಗೆ ತುಂಬ ಇರ್ತದೆ ಅಮ್ಮ ಅಮ್ಮ ಚೂರು ಆಚೀಚೆ ಮಾಡಿದ್ರು ನಾವು ಬಯ್ಯುವುದೇ ಅಮ್ಮನಿಗೆ ಯಾಕಂದರೆ ಅತಿ ಪರಿಚಯ ಅವಜ್ಞ ಅಂತ ಯಾವತ್ತು ನಮಗೆ ಬೇಕಾದನ್ನು ಮಾಡಿ ಹಾಕ್ತಾಳಲ್ವಾ ನಾವು ಕೇಳಿದ ತಕ್ಷಣ ಮಾಡಿ ಹಾಕ್ತಾಳಲ್ವಾ ಏನಾದರೂ ಚೂರು ಮಾಡಲಿಲ್ಲದೆ ಅಮ್ಮನಿಗೆ ಬೈಯು ಅದು ಅತಿ ಪರಿಚಯಾತ್ ಅವಜ್ಞ ಅಂತ ಅದೇ ಬೇರೆಯವ್ರ ಮನೆಗೆ ಹೋಗಿ ಬೈಲಿ ನೋಡುವ ಬೈತೇವಾ ಇಲ್ಲ ಅದೇ ರೀತಿಯಾಗಿ ಈ ಆಚವನ ಪ್ರಾಣಾಯಾಮದ ಕಥೆಯು ಅದೇ ರೀತಿಯ ಈ ಜಪದಲ್ಲಿ ಆಚವನ ಪ್ರಾಣಾಯಾಮ ಬೇಕಾದಷ್ಟು ಸರಿ ಬರ್ತದೆ ಅದಕ್ಕೆ ಮಾಡಲಿಕ್ಕೆ ಯಾರಿಗೂ ಪುರುಸೋದೇ ಇಲ್ಲ ಅದೊಂದು ಮಾಡಲಿಕ್ಕೆ ಇಲ್ಲ ಮುಖ್ಯವಾಗಿ ಬೇಕಾದದ್ದೇ ಅದು ಜಪದಲ್ಲಿ ಅದು ಆಚವನ ಎಷ್ಟು ಚಂದ ಹೇಳಿದರೆ ಅದರ ಎಷ್ಟು ಅನುಸಂಧಾನ ಉಂಟು ಹೇಳಿದೆ ಆ ಮೂರು ಬಾರಿ ನೀರು ತಗೊಳ್ತೇವಲ್ಲ ಹೆಂಗಸರು ಆಚಮನ ಮಾಡಲಿಕ್ಕೆ ಉಂಟು ಕೆಲವು ಗಂಡಸರು ಮಾತ್ರ ಅಲ್ಲ ನಮ್ಮಲ್ಲಿ ಗಂಡಸರು ಮಾತ್ರ ಮಾಡಬೇಕೆಂದು ಬಂದುಬಿಟ್ಟಿದೆ ಹೆಂಗಸರೂ ಕೂಡ ಆಚಮನ ಮಾಡಬೇಕು ಆಚವನದ ಏನು ಇದು ಗೊತ್ತಾ ಋಗ್ವೇದಾಯಸ್ವ ಯಜುರ್ವೇದಾಯಸ್ವ ಸಾಮವೇದಾಯಸ್ವ ನಾವು ಹೇಳ್ತೇವಲ್ವ ಇದರ ಅನುಸಂಧಾನ ಏನು ಗೊತ್ತಾ ಋಗ್ವೇದಾಯಸ್ವ ಅಂತ ಹೇಳುವಾಗ ಋಗ್ ಋಗ್ವೇದದ ಅಭಿಮಾನಿ ಋಗ್ವೇದದಲ್ಲಿರುವ ಅಷ್ಟು ಮಂತ್ರಗಳುಂಟಲ್ವ ಅದಕ್ಕೆ ಅಭಿಮಾನಿ ದೇವತೆಗಳಿದ್ದಾರಲ್ಲ ಅಭಿಮಾನಿ ದೇವತೆಗಳು ಆ ಅಭಿಮಾನಿ ದೇವತೆಗಳೊಳಗೆ ಪ್ರಾಣದೇವರಿದ್ದಾರಲ್ವ ಅವರು ಅವರೊಳಗೆ ಭಗವದ್ ರೂಪಗಳುಂಟಲ್ವಾ ಅಷ್ಟು ಭಗವದ್ ರೂಪವನ್ನು ನಮ್ಮೊಳಗೆ ಆವಾಹನೆ ಮಾಡಿಕೊಳ್ಳುವುದು ಆಚಮನ ಅಂದರೆ ಋಗ್ವೇದಾಯಸ್ವ ಯಜುರ್ವೇದಾಯಸ್ವ ಸಾಮವೇದಾಯಸ್ವ ಹೇಳಿದ ಇದು ಕ್ರಮ ಅಲ್ಲಿರುವ ಅಭಿಮಾನಿ ದೇವತೆಗಳು ಅವರ ಒಳಗಿರುವ ಪ್ರಾಣದೇವರು ಅವರ ಒಳಗಿರುವ ಭಗವದ್ ರೂಪವನ್ನು ನಮ್ಮಲ್ಲಿ ನಾವು ಆವಾಹನೆ ಮಾಡಿಕೊಳ್ಳುವುದು ಮತ್ತೆ ಅಥರ್ವ ವೇದಾನ್ಮ ಇತಿಹಾಸ ಪುರಾಣ ಅದಕ್ಕೂ ನಿಜವಾಗಿ ಆಚರಣೆ ಮಾಡಬೇಕು ಆದರೆ ತುಂಬ ನೀರು ತಗೊಂಡ್ರೆ ಅದು ಹೊಟ್ಟೆಯಿಂದ ಕೆಳ ಎದೆಯಿಂದ ಕೆಳಗೆ ಹೋಗಬಾರ್ದು ಆಚರಣೆ ಮಾಡಿದ್ದು ಅಲ್ಲೇ ನಿಲ್ಲಬೇಕು ಅದಕ್ಕೆ ಕೆಳಗೆ ಹೋಗ್ತಾ ಹೇಳಿದೆ ಅದು ಅಥರ್ವ ವೇದ ಅನ್ನೋ ಕೈಗೆ ನೀರು ಹಾಕೊಳ್ಳೋದು ಅಥರ್ವ ವೇದ ಅನ್ವ ಇತಿಹಾಸ ಪುರಾಣೇಬ್ಯು ಅನ್ನುವಂತ ಆಗ ಅಥರ್ವ ವೇದದಲ್ಲಿರುವ ಎಲ್ಲ ದೇವತೆಗಳು ನಮ್ಮಲ್ಲಿ ಬರಲಿ ಇತಿಹಾಸ ಪುರಾಣ ಮಹಾಭಾರತ ರಾಮಾಯಣ ಪಂಚರಾತ್ರ ಎಲ್ಲ ಈ ಪುರಾಣ ಗ್ರಂಥಗಳುಂಟಲ್ವಾ ಅಲ್ಲಿರುವ ಭಗವದ್ ರೂಪವನ್ನು ನಮ್ಮಲ್ಲಿ ಆವಾಹನೆ ಮಾಡಿಕೊಳ್ಳೋದು ಇದು ಆಚಮನದ ಅನುಸಂಧಾನ ಈ ಅನುಸಂಧಾನವನ್ನು ತಿಳ್ಕೊಂಡು ನಾವು ಆಚಮನ ಮಾಡಿತ್ತು ಅಂತಾದರೆ ದಿವಸ ಎಷ್ಟು ದೇವತೆಗಳನ್ನು ನಮ್ಮಲ್ಲಿ ನಾವು ಆವಾಹನೆ ಮಾಡಿಕೊಂಡಂಥ ತಾಕತ್ತು ಅದಕ್ಕೋಸ್ಕರನೇ ಹಿಂದಿನವರೆಲ್ಲ ಕ್ಷಾಪ ಕೊಟ್ಟರೆ ಒಂದು ಆಶೀರ್ವಾದ ಮಾಡಿದರೆ ಅದೆಲ್ಲ ಫಲಿಸ್ತಾ ಇತ್ತು ಮತ್ತು ಆಯಾ ದೇವತೆಗಳನ್ನು ಇಲ್ಲಿಲ್ಲ ಸ್ಪರ್ಶ ಮಾಡು ಇದು ಆಚಮನದ ಅನುಸಂಧಾನ ಪ್ರಾಣಾಯಾಮದ ಅನುಸಂಧಾನ ನಾನು ಮೊನ್ನೆ ಹೇಳಿದ್ದೆ ದೇವತೆಗಳು ಪ್ರಾಣದೇವರು ಭಗವದ್ ನಮ್ಮಲ್ಲಿ ಆವ ಈ ಎರಡನ್ನು ಆವಾಹನೆ ಮಾಡಿಕೊಂಡು ನಾವು ಸಂಕಲ್ಪ ಕೀಳಿಯೋದು ಇದನ್ನೇ ನಾವು ಗಡಿಬಿಡಿಯಲ್ಲಿ ಮಾಡಿಬಿಡ್ತೀವಿ ಈಗ ಅದು ಪರಿಚಯ ಅಥವಾ ಅವಜ್ಞ ಅಂತ ತುಂಬ ಬರ್ತದೆ ಪರ ಆಚಮನ ಒಂದು ಜಲಾಭಿಮಂತ್ರಣ ಆದಮೇಲೆ ಆಚಮನ ಅಲ್ಲಿ ಪುನಃ ಪ್ರಾಣಾಯಾಮ ಮತ್ತು ಪುನಃ ಆಚಮನ ತರ್ಪಣ ಆದಮೇಲೆ ಆಚಮ ಈಗ ಆಚಮನ ತುಂಬ ಬರ್ತದೆ ಇದು ಆಚಮನದ ಅನುಸಂಧಾನ ಪ್ರಾಣಾಯಾಮದ ಅನುಸಂಧಾನ ಆ ಯೋ ಇದೆ ಯೋಗ ಈ ಪ್ರಾಣಾಯಾಮದಲ್ಲಿ ಯೋಗಗಳುಂಟಲ್ವಾ ಇದರಿಂದ ತಪ್ಪಿ ಹೋಗದಂತೆ ಭ್ರಷ್ಟನಾಗದಂತೆ ಆ ದತ್ತಾತ್ರೇಯ ಅನುಗ್ರಹ ಮಾಡಲಿ ಮತ್ತು ಕಪಿಲ ಕರ್ಮ ಬಂಧಾತ್ ಕಪಿಲರೂಪಿ ಪರಮಾತ್ಮ ತಾಯಿಯನ್ನೇ ದಾಟಿಸಿ ಮೋಕ್ಷವನ್ನು ಕೊಟ್ಟವ ಅಂತಹ ಕಪಿಲರೂಪಿ ಪರಮಾತ್ಮ ಈ ಕರ್ಮ ಬಂಧನಕ್ಕೆ ಕರ್ಮದಲ್ಲೇ ನಾವು ನೋ ಕರ್ಮದಲ್ಲೇ ಬಿದ್ದು ಇದಾಗದಂತೆ ಆ ಕಪಿಲರೂಪಿ ಪರಮಾತ್ಮ ರಕ್ಷಣೆ ಮಾಡಲಿ ಅಂತ ಹೇಳಿದರು ಮುಂದೆ ಸನತ್ ಕುಮಾರೋ ವತು ಕಾಮದೇವಾದ್ ಕೆಟ್ಟ ಕೆಟ್ಟ ಕಾಮನೆಗಳಿಂದ ಕೆಟ್ಟ ಕೆಟ್ಟ ಕಾಮನೆ ಶಾಸ್ತ್ರಕ್ಕೆ ವಿರುದ್ಧವಾದ ಕಾಮನೆಗಳು ಇಂತಹ ಕಾಮನೆಗಳಿಂದ ಕುಮಾರ ರಕ್ಷಣೆ ಮಾಡಲಿ ಇದನ್ನೇ ವಿಷ್ಣು ಸಹಸ್ರಾಮದಲ್ಲಿ ಕಾಮಪಾಲಾಯ ನಮಃ ಅಂತ ಹೇಳಿತ್ತು ಕಾಮಾತ್ ಪಾಲಯತಿ ಕಾಮಾತ್ ಅಂದ್ರೆ ಏನು ಗೊತ್ತಾ ಒಳ್ಳೆಯ ಕೆಟ್ಟ ಕೆಟ್ಟ ಕಾಮನೆಯಿಂದ ನಮ್ಮನ್ನು ರಕ್ಷಣೆ ಮಾಡುವವ ಕಲಿಯುಗದಲ್ಲಿ ಎಷ್ಟೆಷ್ಟು ಕೆಟ್ಟ ಕಾಮನೆಗಳು ಬರ್ತದೆ ಅಂತಹ ಕಾಮನೆಗಳಿಂದ ರಕ್ಷಣೆ ಮಾಡುವವ ಕಾಮಪಾಲ ಕಾಮಪಾಲಾಯ ನಮಃ ಅಂತ್ ಇಲ್ಲಿ ಸನತ್ಕುಮಾರಾಯ ನಮ್ಮ ಸನತ್ ಕುಮಾರ ಕೆಟ್ಟ ಕಾಮನೆಯಿಂದ ನಮ್ಮನ್ನು ರಕ್ಷಣೆ ಮಾಡಲಿ ಮತ್ತೆ ಹಯಶೀರ್ಷ ಹಯಗ್ರೀವ ದೇವರು ಈಗ ಬರ್ತೇವೆ ರಥಬೀದಿ ಹತ್ರ ಬರ್ತೇವೆ ನಂದಿತ ತನಕ ಬರ್ತೇವೆ ಅಲ್ಲಿ ಬಂದ ಮೇಲೆ ಪಕ್ಕ ಫೋನ್ ಬರ್ತದೆ ನಮಗೆ ಬೇಗ ಬಾ ಮನೆಗೆ ಅಂತ ಅಲ್ಲಿಂದಲೇ ವಾಪಸ್ ಕೃಷ್ಣದೇವರನ್ನು ನೋಡಲಿಕ್ಕೆ ಬರೋದಿಲ್ಲ ಹಯಶೀರ್ಷೋ ಮಾಂ ಮಾಂಪಥಿ ದೇವ ಹೇಳನಾಥ್ ದೇವರ ಹತ್ತಿರ ಬಂದು ದೇವರನ್ನು ನೋಡದೆ ವಾಪಸ್ಸು ಹೋದರೆ ಇದೊಂದು ದೊಡ್ಡ ಪಾಪ ಇದು ಅಪರೂಪಕ್ಕೆ ಆಗದೇ ಇರುವ ಸಂದರ್ಭದಲ್ಲಿ ಮಾಡಿದರೆ ಓಕೆ ಆ ಪಾಪವನ್ನು ಪರಿಹರಿಸಿ ಪರಿಹರಿಸ್ತಾನೆ ಹೇಗ್ರೀವ ಗೊತ್ತಿದ್ದು ಗೊತ್ತಿದ್ದು ಸುಮ್ ಸುಮ್ಮನೆ ಲೇಟ್ ಆಗ್ತದೆ ಅಂತ ದೇವರನ್ನು ನೋಡದೆ ಹೋದರೆ ಪಾಪ ಪರಿಹಾರ ಆಗೋಲ್ಲ ದಾರಿಯ ಮಧ್ಯೆಯಲ್ಲಿ ಹೋಗ್ತಾ ಇರ್ತೇವೆ ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇರ್ತದೆ ಸೀದಾ ಹೋಗೋದಲ್ಲ ಅಲ್ಲಿ ಒಂದು ನಿಮಿಷ ನಿಲ್ಲಬೇಕು ನಮಗೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲದಿದ್ದರೂ ಕೂಡ ಅಲ್ಲಿ ನಿಂತಾದರೂ ಆ ದೇವರನ್ನು ಸ್ಮರಣೆ ಮಾಡಿ ಹೋಗಬೇಕು ಇಲ್ಲದ್ರೆ ಅದೊಂದು ಪಾಪ ಹಯ ಶೀರ್ಷೋಮ್ ದೇವ ಹೇಳನಾಥ್ ದೇವ ಹೇಳನ ಮಾಡಿದಂತೆ ದೇವರನ್ನು ಅವಮಾನ ಮಾಡಿದಂತೆ ಯಾರೋ ಒಬ್ಬ ದುಜುಬಿ ವ್ಯಕ್ತಿ ಬಂದರೆ ನಾವು ನಿಲ್ತೇವೆ ಅಂತ ಅವನನ್ನು ನೋಡಲಿಕ್ಕೆ ಅದೇ ಗ ಅಲ್ಲಿ ಪಕ್ಕದೊಂದಲ್ಲಿ ಆ್ಯಕ್ಸಿಡೆಂಟ್ ಆಗಲಿ ರಸ್ತೆ ರಸ್ತೆಯಲ್ಲಿ ನಮಗೆ ಲೇಟ್ ಆಗ್ತಿದ್ರು ಕೂಡ ಒಂದು ಐದು ನಿಮಿಷ ಅಲ್ಲಿ ನಿಲ್ತೇವೆ ಇದು ಏನಾಗ್ತುಂಟಪ್ಪ ಏನಾಗ್ತುಂಟ ಇದಕ್ಕೆ ಪುಸ್ತೋತ್ ನಮಗೆ ಯಾರಾದರೂ ಗಲಾಟೆ ಮಾಡ್ಕೊಂಡಿದ್ರೆ ಯಾಕೆ ಗಲಾಟೆ ಮಾಡ್ತಾರೆ ಎಂತಾಯಿತು ನಮಗೆ ಯಾಕೆ ನಮಗೆ ಇನ್ನೊಬ್ಬರು ತದಲ ಬಹುಲೋಕ ವಿಚಿಂತೆ ಇನ್ನೊಬ್ಬರು ಗಲಾಟೆ ಮಾಡ್ಕೊಂಡು ನಮಗೆ ಯಾಕೆ ಅದನ್ನು ನೋಡ್ಕೊಳ್ತಾ ನಿಲ್ತೇವೆ ನಾವು ಅಲ್ಲಿ ಯಾರಾದರೂ ಬಿದ್ದಿದ್ರೆ ಫಟ ತೆಗಿತೇವೆ ಕೂತ್ಕೊಂಡು ಎತ್ತಲಿಕ್ಕೆ ಹೋಗೋದಿಲ್ಲ ಆಗ್ತದೆ ಪುನಃ ಆಸ್ಪತ್ರೆ ಹೋದರೆ ಪುನಃ ಪೊಲೀಸ್ ಸ್ಟೇಷನಿಗೆ ಓಡುದು ಯಾರು ನಾವು ಎತ್ತಲಿಕ್ಕೆ ಹೋಗೋದಿಲ್ಲ ಅಂಥ ಪುಣ್ಯದ ಕೆಲಸ ಕೈ ಹಾಕಲಿಕ್ಕೆ ಹೋದರೆ ನಿಂತ್ಕೊಂಡು ನೋಡ್ತೇವೆ ಫಟ ತೆಗಿತೇವೆ ಬೇಕಾದರೆ ಇದಕ್ಕೆ ಪುಸ್ತತ್ ಉಂಟು ಅಲ್ಲಿ ಪಕ್ಕದಲ್ಲೇ ದೇವಸ್ಥಾನ ಇದ್ದರೆ ಗಾಡಿಯಲ್ಲಿ ಹೋಗ ಒಂದು ಸೆಕೆಂಡ್ ಗಾಡಿಯನ್ನು ನಿಲ್ಲಿಸಿ ದೇವರನ್ನು ನೋಡಿ ಹೋಗ್ಲಿಕ್ಕೆ ನಮಗೆ ಪುಸ್ವತಿಲ್ಲ ಇದು ದೇವ ಹೇಳನ ಅಂತೆ ಅಂತಹ ದೇವ ಹೇಳನವನ್ನು ನಾವು ಪ್ರತಿನಿತ್ಯವೂ ಮಾಡ್ತೇವೆ ಎಲ್ಲರೂ ಮಾಡ್ತಾರೆ ಒಂದಲ್ಲ ಒಂದು ರೀತಿಯಾಗಿ ನಾವು ಹೀಗೆ ಹೋಗುವ ಕಡಿಯ ಅಲ್ಲಿಯ ಕಡಿಯಾಳಿ ಅಮ್ಮೆ ಇರ್ತಾರೆ ನಾವು ಅಲ್ಲಿ ನಿಲ್ಲಿಸೋದಿಲ್ಲ ಗಾಡಿ ಸೀದಾ ಹೋಗೋದು ಇಲ್ಲಿಂದ ಎಂ ಜಮಿಗೆ ಹೋಗ್ಲಿಕ್ಕಿದ್ರೆ ನಾವು ಸೀದಾ ಹೋಗೋದೇ ಪುನಃ ಒಳ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಒಂದು ಸೆಕೆಂಡ್ ನೋಡಿಯೂ ಹೋಗೋದಿಲ್ಲ ನಾವು ಇಂತಹ ದೇವ ಹೇಳವನ್ನು ನಾವು ಪ್ರತಿನಿತ್ಯನೂ ಮಾಡ್ತಾ ಇರ್ತೇವೆ ಅಂತಹ ದೇವಹೇಳನದಿಂದ ಹಯಗ್ರೀವ ರೂಪಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಮುಂದೆ ಒಂದು ಮಾತೆ ಹೇಳ್ತಾರೆ ದೇವರ್ಷಿವರ್ಯ ಪುರುಷಾಂತರಾರ್ಚನಾತ್ ಇತರ ದೇವತೆಗಳನ್ನು ಆರಾಧನೆ ಮಾಡಿದ ಪಾಪದಿಂದ ಐತರೆಯ ರಕ್ಷಣೆ ಮಾಡಲಿ ಅಂತ ಒಂದು ಮಾತು ಬರ್ತದೆ ಭಾಗವತ ಹೀಗೆ ಹೇಳ್ತಾ ಉಂಟು ಇದಕ್ಕೆ ಉತ್ತರ ಏನೀಗ ಇದಕ್ಕೆ ಆಚಾರ್ಯ ಮಧ್ವರು ನಿರ್ಣಯ ಕೊಡ್ತಾರೆ ಏನು ಕೇಳಿದರೆ ವಿಷ್ಣು ಅಪರಿವಾರತ್ವ ದೃಷ್ಟ್ಯಾ ದೇವಾಂತರಾರ್ಚನಾತ್ ಮಹಿದಾಸೋ ಪಾತು ಮಾ ವಿಷ್ಣು ರವ್ಯಯ ಅಂತ ಒಂದು ಮಾತು ಕೊಡ್ತಾರೆ ಭಾಗವತ ತಾತ್ಪರ್ಯ ನಿರ್ಣಯ ಇದೆ ಇದಕ್ಕೆ ನಿರ್ಣಯ ಕೊಡ್ತಾರೆ ಹೌದು ಇತರ ದೇವತೆಗಳನ್ನು ಆರಾಧನೆ ಮಾಡಿದ್ರೆ ಅದರಿಂದ ಪಾಪ ಆ ಪಾಪದಿಂದ ಐತರೇ ರಕ್ಷಣೆ ಮಾಡಲಿ ಅದು ಹೇಗೆ ಗೊತ್ತಾ ವಿಷ್ಣು ಅಪರಿವಾರತ್ವಾ ವಿಷ್ಣುವಿನ ಪರಿವಾರ ಪರಿವಾರವನ್ನು ಗಮನದಲ್ಲಿ ಇಟ್ಟುಕೊಳ್ಳದೇ ಇತರ ದೇವತೆಗಳನ್ನು ಆರಾಧನೆ ಮಾಡಿದರೆ ಅದು ಪಾಪ ಇಲ್ಲಿ ಹೇಳುವಾಗ ಇಷ್ಟೇ ಹೇಳ್ತಾರೆ ದೇವರ ಶಿವರಿಯ ಪುರುಷ ಇತರ ದೇವತೆಗಳನ್ನು ಆರಾಧನೆ ಮಾಡಿದರೆ ಆ ಪಾಪದಿಂದ ಮಹಿದಾಸ ರಕ್ಷಣೆ ಮಾಡಲಿ ಅಂತ ಅದು ಹೇಗೆ ಅವರು ವಿಷ್ಣುವಿನ ಪರಿವಾರ ಎಂಬ ಭಾವನೆ ಇಲ್ಲ ಅವನೇ ದೊಡ್ಡವ ಎನ್ನುವುದಾಗಿ ಪೂಜೆ ಮಾಡುವುದು ಈಗ ಒಂದು ನವಗ್ರೋಹಮ್ಮ ಹೃದ್ರೋಹ ಎಲ್ಲ ನಾವು ಮಾಡಿ ತಂತಾದರೆ ಎಲ್ಲ ನವಗ್ರಹ ದೇವತೆಗಳು ಸರಿ ಮಾಡ್ತಾರೆ ಅಂತ ಹೇಳಿದರೆ ಇದು ಪರಿವಾರ ಪೂಜೆ ಆಗಲಿ ನೀವು ಮತ್ತೆ ಕಡೆಗೆ ಕೃಷ್ಣಾರ್ಪಣೆ ಹೇಳಿದರೂ ಪ್ರಯೋಜನ ಇಲ್ಲ ಅಲ್ಲಿ ನಮಗೆ ಕ ಕೋ ಸ್ಟಾರ್ಟಿಂಗಿಂದ ಭಗವಂತನೇ ಮಾಡಿಸೋದು ಅದು ಹೇಗೆ ಮಾಡಿಸ್ತಾನೆ ಇವರ ಮೂಲಕ ಮಾಡಿಸ್ತಾನೆ ಅದೇ ಚಿಂತನೆ ಇರಬೇಕು ಹಾಗಿದ್ದರೆ ಪಾಪ ಇಲ್ಲ ಇಲ್ಲದ್ರೆ ಆ ಚಿಂತನೆ ಇಲ್ಲದಿದ್ದರೆ ಅದು ಪಾಪ ಹಾಗೆ ಈ ಆ ರೀತಿಯಾಗಿ ನಾವೇನಾದ್ರು ಯಾಕಂದರೆ ಇದು ನಮ್ಮಲ್ಲಿ ಇದನ್ನು ಯಾಕೆ ಇಲ್ಲಿ ಹೇಳ್ತಿದ್ದಾರೆ ಕೇಳಿ ಇದು ನಮ್ಮಲ್ಲಿ ಬರ್ತಾ ಇರ್ತದೆ ಕೆಲವೊಮ್ಮೆ ನಾವು ಎಷ್ಟೇ ಭಗವತ್ ಭಕ್ತರಾಗಿದ್ದರೂ ಕೂಡ ಎಷ್ಟೇ ಮಾಡಿದ್ರು ಕೂಡ ಪಕ್ಕ ಇತರ ದೇವತೆಗಳೇ ಮಾಡಿದ್ರು ಎಂಬ ಸ್ಮರಣೆ ಬಂದು ಬಿಡ್ತದೆ ಅದು ಬಂದರೆ ಪಾಪ ಅಲ್ಲಿ ಭಗವಂತನ ಸ್ಮರಣೆ ಇದ್ದರೆ ಪಾಪ ಅಲ್ಲ ಯಾಕಂದರೆ ಆಚಾರ್ಯ ಮಧ್ವರ ಸಿದ್ಧಾಂತ ತತ್ವಾಭಿಮಾನಿ ದೇವತೆಗಳಿಗೆ ಗೌರವ ಕೊಡಲೇಬೇಕು ಅವರು ನಮಗೋಸ್ಕರ ಕೆಲಸ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ದೇವದಲ್ಲೂ ಒಂದೊಂದು ನಮಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಈ ಪರಿವಾರತ್ವ ಅದನ್ನು ಆಚಾರ್ಯ ಮೊದಲು ನಿರ್ಣಯ ಕೊಟ್ಟು ಬಿಡ್ತಾರೆ ಇಲ್ಲದ್ರೆ ಈ ಶ್ಲೋಕಕ್ಕೆ ಮತ್ತೆ ಭಾರಿ ಕಷ್ಟ ಆಗ್ತದೆ ಅರ್ಥ ಮಾಡಲಿಕ್ಕೆ ಅಂದರೆ ಪರಿವಾರತ್ವೇನ ಆ ಪರಿವಾರ ಎಂಬ ಜ್ಞಾನ ಇಲ್ಲದೆ ಪೂಜೆ ಮಾಡಿದ್ರೆ ನಾವು ಎಲ್ಲಿಯಾದರೂ ಮಾಡಿದ ಸಂದರ್ಭ ಬಂದಿದ್ರೆ ಅಂತಹ ಪಾಪದಿಂದ ಐತರೇಯ ರಕ್ಷಣೆ ಮಾಡಲಿ ಭಗ ಇತರ ಇತರ ದೇವಿಯ ಮಗ ಐತರೆಯ ಅವ ರಕ್ಷಣೆ ಮಾಡಲಿ ಶ್ರೀ ಐತರೇಯಾಯ ನಮಃ ಶ್ರೀ ಇನ್ನೊಂದು ಹೇಳ್ತಾರೆ ಆಚಾರ್ಯ ಮಧ್ವ ಇಲ್ಲಿ ಅದನ್ನು ಹೇಳಲಿಲ್ಲ ಆಚಾರ್ಯಮದ್ವರು ಅದನ್ನು ಐತರ ಇನ್ನೊಂದು ಕೆಲಸ ಮಾಡ್ತಾನೆ ತದನರ್ಪಿತ ಕರ್ಮವ್ಯ ತದಸ್ಮರಣಸ್ತಥಾ ತದನರ್ಪಿತ ಕರ್ಮವ್ಯ ಭಗವಂತನಿಗೆ ಕರ್ಮವನ್ನು ಸಮರ್ಪಣೆ ಮಾಡಲಿಲ್ಲದಿದ್ದರೆ ಯಾವ ಕರ್ಮ ಗೊತ್ತಾ ಎಲ್ಲ ಕರ್ಮ ಉಸಿರಾಟದಿಂದ ಹಿಡಿದು ಉಸಿರಾಟವನ್ನು ನಾವು ದೇವರಿಗೆ ಅರ್ಪಣೆ ಮಾಡ್ತೇವಾ ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಯಾರು ಉಸಿರಾಡುದು ಪ್ರಾಣದೇವರು ನಮ್ಮ ಪರವಾಗಿ ಉಸಿರಾಡುದು ನಮ್ಮ ಪರವಾಗಿ ಹಂಸ ಮಂತ್ರ ಜಪ ಮಾಡ್ತಾ ಇದ್ದಾರೆ ನಮ್ಮ ಪರವಾಗಿ ಹಂಸ ಮಂತ್ರವನ್ನು ಅವರು ಜಪ ಮಾಡ್ತಾ ಇದ್ದಾರೆ ನಾವು ಪ್ರಾತಃ ಕಾಲದಕ್ಕೆ ಕೃತಜ್ಞತೆಯೊಂದಿಗೆ ಹತ್ತು ಬಾರಿ ಜಪ ಮಾಡಬೇಕದು ಹತ್ತೇ ಬಾರಿ ನಮಗೆ ಮಾಡಲಿಕ್ಕೆ ನೂರೆಂಟು ಬಾರಿ ಮಾಡಲಿಕ್ಕಿಲ್ಲ ಎಲ್ಲರೂ ಕೂಡ ಸನ್ಯಾಸಿಗಳೂ ಕೂಡ ಹತ್ತೇ ಬಾರಿ ಹಂಸ ಮಂತ್ರವನ್ನು ಜಪ ಮಾಡಲಿಕ್ಕಿರು ಪ್ರಾಣದೇವರು ಮಾತ್ರ ನೂರೆಂಟು ಮಾಡಲಿಕ್ಕೂ ಇಲ್ಲ ನಮ್ಮ ಇಂತಹ ಉಸಿರಾಟ ಕ್ರಿಯೆಗಳನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡಲಿಲ್ಲದಿದ್ದರೆ ಇಂತಹ ಪಾಪದಿಂದ ಐತರೆಯ ನಮ್ಮನ್ನು ರಕ್ಷಣೆ ಮಾಡಲಿ ಹಾಗಾದರೆ ಏನಾಯಿತು ಪ್ರತಿಯೊಂದು ಕರ್ಮ ನೀವು ನೀರು ಕುಡಿದದ್ದೂ ಕೂಡ ದೇವರಿಗೆ ಅರ್ಪಣೆ ಮಾಡಬೇಕು ನೀರು ಕುಡ್ದದ್ದು ಓಡಾಡಿದ್ದು ಮಲಗಿದ್ದು ಗೊರಕೆ ಹೊಡೆದದ್ದು ಆಚೆ ಈಚೆ ಅಡ್ಡಾಡಿದ್ದು ಮಾತಾಡಿದ್ದು ಎಲ್ಲವನ್ನೂ ಕೂಡ ದೇವರಿಗೆ ಅರ್ ಮಾತಾಡುದು ದೇವರಿದ್ದದ್ರಿಂದ ಮಾತಾಡುದು ನೀವು ಅದನ್ನು ದೇವರಿಗೆ ಅರ್ಪಣೆ ಮಾಡಲಿಲ್ಲ ಅದನ್ನು ಕೃತಜ್ಞರಾಗ್ತೀರಿ ನೀವು ಮಾತಾಡಿದ್ದು ಗೊರಕೆ ಹೊಡೆ ಗೊರಕೆ ಹೊಡೆಯುವುದು ಏನು ಗೊತ್ತಾ ಅದು ಕೂಡ ಭೂರ್ನಾಮಕ ಭಗವಂತನ ಅನುಸಂಧಾನಂತೆ ಅಲ್ಲಿ ಆಚಾರ್ಯ ಮಧ್ವರು ಹೇಳ್ತಾರೆ ಗೊರಕೆ ಹೊಡೆಯುವುದುಂಟಲ್ವಾ ಅಲ್ಲಿ ನಾವು ನಮಗೆ ಸಿಟ್ಟು ಬರ್ತದೆ ನಮ್ಮ ನಿದ್ದೆ ಹಾಳಾಗ್ತದೆ ಅಂತ ಇನ್ನೊಬ್ಬರು ಗೊರಕೆ ಹೊಡೆದಾಗ ಅಲ್ಲಿ ಅಲ್ಲಿ ಭೂರ್ನಾಮ ಭೂ ಅಂದ್ರೆ ಗುಣಪೂರ್ಣ ಅಂತ ಪರಿಪೂರ್ಣ ಅಂತ ಅರ್ಥ ಭಗವಂತ ಪರಿಪೂರ್ಣನಾಗಿದ್ದಾನೆ ಎಂಬುದು ಅನುಸಂಧಾನದಲ್ಲಿ ಗೊರಕೆಯಲ್ಲಿ ಅಂತ ಗೊರಕೆ ಹೊಡೆದದ್ದನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಎಂಥ ಸಿದ್ಧಾಂತ ಅಲ್ವಾ ಆಚಾರ್ಯ ಮಧ್ವರದ್ದು ಅದನ್ನು ನೀರು ಕುಡಿಯಿರಿ ಮಲಮೂತ್ರ ವಿಸರ್ಜನೆ ಮಾಡಿ ಮೂತ್ರ ವಿಸರ್ಜನೆ ಮಾಡುವಾಗ ಆನಂದರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಆನಂದಾಯ ನಮಃ ಅಂತ ಹೇಳಬೇಕು ಮಲವಿಸರ್ಜನೆ ಮಾಡುವಾಗ ವಿಮುಕ್ತಿ ರೀತಿ ಪಾಯೋ ಅಂತ ತೈತ್ತರೇ ಉಪನಿಷತ್ತಲ್ಲಿ ಹೇಳ್ತಾರೆ ಕಾಟಕ ಉಪನಿಷತ್ತಲ್ಲಿ ವಾಮನನ ಸ್ಮರಣೆ ಮಾಡಬೇಕೆಂತ ಹೇಳ್ತಾರೆ ತೈತ್ತರೇ ಉಪನಿಷತ್ತಿನಲ್ಲಿ ವಿಮುಕ್ತಿ ರೀತಿ ಪಾಯೋ ಅಂತ ಹೇಳ್ತಾರೆ ವಿಮುಕ್ತಿ ನಾಮಕ ಭಗವಂತನನ್ನು ಸ್ಮರಣೆ ಮಾಡಬೇಕು ವಿಮುಕ್ತಿ ಆತ್ಮನೇ ನಮಃ ಅಂತ ಹೇಳಬೇಕು ಮನಮ ಮಲ ವಿಸರ್ಜನೆ ಮಾಡುವಾಗ ಎಲ್ಲವನ್ನೂ ಕೂಡ ದೇವರಿಗೆ ಅರ್ಪಣೆ ಮಾಡುವಂತ ಮಾಡು ಮಾಡಬೇಕಂತ ಹೇಳಿದ ಸಿದ್ಧಾಂತ ಏಕೈಕ ಸಿದ್ಧಾಂತ ಏಕೈಕ ಗುರುಗಳು ನಮ್ಮ ಆಚಾರ್ಯ ಮಧ್ವರು ತದನರ್ಪಿತ ಕರ್ಮಭ್ಯ ಈ ರೀತಿಯಾಗಿ ಉಸಿರಾಟವೇ ಮುಂತಾದ ಅನ್ನು ನೀವು ದೇವರಿಗೆ ಅರ್ಪಣೆ ಮಾಡಲಿಲ್ಲದಿದ್ದರೆ ಅದು ಪಾಪ ತತ್ ಅಸ್ಮರಣತಸ್ತ ಅರ್ಪಣೆ ಮಾಡದೇ ಇರುವುದು ಒಂದು ಪಾಪ ಅದನ್ನು ಸ್ಮರಣೆ ಮಾಡಿಕೊಳ್ಳದೇ ಇರುವುದು ಇನ್ನೊಂದು ಪಾಪ ನೀವು ಅರ್ಪಣೆ ಮಾಡದೇ ಇರುವುದು ಒಂದು ಪಾಪ ಅದನ್ನು ಸ್ಮರಣೆಯೂ ಮಾಡಲಿಲ್ಲ ಅಂತಾದರೆ ಅದು ಇನ್ನೊಂದು ಪಾಪ ಅಂದರೆ ಆಯಾ ಭಗವದ್ ರೂಪ ಆಯಾ ಕೆಲಸವನ್ನು ಮಾಡುವಾಗ ಆಯಾ ಭಗವದ್ ರೂಪವನ್ನು ಹೇಳಿದ್ದಾರೆ ಅದರ ಸ್ಮರಣೆಯೂ ಮಾಡಿಕೊಳ್ಳಲಿಲ್ಲ ಆದರೆ ಅದು ಇನ್ನೊಂದು ಪಾಪ ಅಂತವನಿಗೆ ಕೃತಜ್ಞೆ ನಾಸ್ತಿ ನಿಷ್ಕೃತಿ ಅವ್ರು ದೇವರ ಸ್ಮರಣೆಯನ್ನು ಉಪಕಾರ ಆದರೆ ಗೋವಿಂದ ನಮಗೆ ನಾವು ಉದ್ಧಾರ ಆಗೋದೇ ಇಲ್ಲ ಇದನ್ನು ಆಚಾರ್ಯ ಮಧ್ವರು ಹೇಳ್ತಾರೆ ಅದರಿಂದ ಐತರೆಯ ಮೂರು ಕೆಲಸವನ್ನು ಮಾಡ್ತಾನೆ ಮೂರು ಕೆಲಸ ಒಂದು ನಾವು ಎಲ್ಲಿಯಾದರೂ ಇತರ ದೇವತೆಗಳ ಆರಾಧನೆ ಮಾಡುವಾಗ ದೇವರ ಸ್ಮರಣೆ ಮಾಡಲಿಲ್ಲದಿದ್ದರೆ ಅಂತಹ ಪಾಪದಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಐತರೆಯ ಇನ್ನೊಂದು ಇದು ಎರಡು ಇದು ಎರಡು ಇಲ್ಲಿ ಹೇಳಿಲ್ಲ ಆಚಾರ್ಯ ಮಧ್ವರು ತಿಳಿಸಿದ್ದು ಒಂದು ದೇವರು ಮಾಡಿಸೋ ಉಸಿರಾಟವನ್ನು ಅವನಿಗೆ ಅರ್ಪಣೆ ಮಾಡದೇ ಇರುವಂಥದ್ದು ಉಸಿರಾಟವನ್ನು ನಿಮಗೆ ಅರ್ಪಣೆ ಮಾಡಬೇಕಾ ಶ್ರೀ ಪ್ರಾಣಜೀವನಾಯ ಶ್ರೀ ಪ್ರಾಣದೇವರ ಮೂಲಕ ನಮ್ಮನ್ನು ಜೀವಿಸುವಂತೆ ಮಾಡುವವನು ಹಂಸಮಂತ್ರ ಜಪ ಮಾಡಬೇಕು ವಿಷ್ಣು ಸಹಸ್ರ ಒಳ್ಳೆಯ ನಾಮ ಉಂಟು ಶ್ರೀ ಪ್ರಾಣಜೀವನಾಯ ನಮಃ ಶ್ರೀ ಪ್ರಾಣದೇವರ ಮೂಲಕ ನಮ್ಮನ್ನು ಜೀವಿಸುವವನು ಅಲ್ವ ಪ್ರಾಣದೇವರು ಇಲ್ಲದಿದ್ದರೆ ಈ ಶರೀರ ಯಾರಿಗೂ ಬೇಡ ಅಲ್ಲ ಯಾರಿಗೂ ಬೇಡ ಮಗನಿಗೂ ಬೇಡ ತಂದೆಗೂ ಬೇಡ ಯಾರಿಗೂ ಬೇಡ ಯಾರ ಶರೀರ ಯಾರಿಗೂ ಬೇಡ ಅಂತಹ ಶರೀರ ಇದು ಆದ್ದರಿಂದ ಒಂದು ಸ್ಮರಣೆ ಇರುವುದು ಇನ್ನೊಂದು ಅರ್ಪಣೆ ಮಾಡದೇ ಇರುವುದು ಇನ್ನೊಂದು ಸ್ಮರಣೆ ಮಾಡಿಕೊಳ್ಳದೇ ಇರುವುದು ಇಂತಹ ಪಾಪದಿಂದ ಐತರೇಯ ರೂಪಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಶ್ರೀ ಐ ಇದನ್ನು ಪ್ರತಿನಿತ್ಯ ಉಪಾಸನೆ ಮಾಡೋಣ ಶ್ರೀ ಐತರೇಯಾಯ ನಮಃ ಶ್ರೀ ನಾವು ಕರ್ಮ ಸಮರ್ಪಣೆ ಮಾಡಲ್ಲ ನಮಗೆ ಗೊತ್ತಾಗಲ್ಲ ನಿದ್ದೆ ಮಾಡಿದ್ದೆಲ್ಲ ನಾವು ಪಕ್ಕ ಅರ್ಪಣೆ ಮಾಡಿ ನೆನಪಾಗಲ್ಲ ಆವಾಗ ನೆನಪಾಗಲಿಲ್ಲದರೂ ನೆನಪಾಗುವಾಗಾದರೂ ಅದನ್ನು ಅರ್ಪಣೆ ಮಾಡಿಬಿಡಿ ನಿದ್ದೆಯನ್ನೆಲ್ಲ ದೊಡ್ಡ ಪೂಜೆ ಆಗ್ತದೆ ದೇವರಿಗೆ ನಮಸ್ಕಾರ ಮಾಡಿದಂತಹ ಪುಣ್ಯ ಬರ್ತದೆ ಮಧ್ಯಾಹ್ನದ ನಿದ್ದೆ ಅಲ್ಲ ರಾತ್ರಿಯ ನಿದ್ದೆ ಗೃಹಸ್ಥರಿಗೆ ಮಧ್ಯಾಹ್ನ ನಿದ್ದೆ ಮಾಡಲಿಕ್ಕೆ ಶಾಸ್ತ್ರ ಅವಕಾಶ ಕೊಟ್ಟಿದೆ ಸ್ವಲ್ಪ ಹೊತ್ತು ಅವರಿಗೆ ಆಯ ಯಾಕಂದರೆ ಅವರು ಬೆಳಿಗ್ಗಿಂದ ಮಧ್ಯಾಹ್ನದನ್ನು ಗುಡಿ ದುಡಿದು ಬರ್ತಾರೆ ಮಕ್ಕಳನ್ನೆಲ್ಲ ಅವರು ಅವರಿಗೆ ಸ್ವಲ್ಪ ನಿದ್ದೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಬ್ರಹ್ಮಚಾರಿಗಳಿಗೆ ಇಲ್ಲ ನಮಗೆಲ್ಲ ಇಲ್ಲ ನಾವೆಲ್ಲ ನಿದ್ದೆ ಮಾಡಿದರೆ ಪಾಪವೇ ಬರುದು ಪುಣ್ಯ ಬರಲ್ಲ ಆದ್ದರಿಂದ ಅಂತಹ ಐತರೆ ಈ ರಾತ್ರಿಯ ಇಂಥ ಇಂಥದ್ದನ್ನೆಲ್ಲ ನಾವು ದೇವರಿಗೆ ಅರ್ಪಣೆ ಮಾಡಬೇಕು ಮುಂದೆ ಧನ್ವಂತರಿ ರೂಪಿ ಪರಮಾತ್ಮ ಅಪತ್ಯ ಕೆಟ್ಟ ಆಹಾರದಿಂದ ಎಲ್ಲ ನಮ್ಮನ್ನು ರಕ್ಷಣೆ ಮಾಡಲಿ ಧನ್ವಂತರಿ ಭಗವಾನ್ ಪಾತು ಅಪತ್ಯಾತು ಅನಾರೋಗ್ಯದಿಂದ ನಮ್ಮನ್ನು ಧನ್ವಂತ ಅನಾರೋಗ್ಯ ಬರೋದು ಪಾಪದಿಂದ ಆ ಪಾಪವನ್ನು ಧನ್ವಂತರಿ ರೂಪಿಯವರ ದಾಟಿಸ್ತಾನೆ ಅಂತಹ ಅನಾರೋಗ್ಯದಿಂದ ಧನ್ವಂತರಿ ರೂಪಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಮತ್ತು ಋಷಭನಾಮಕ ಭ ಪರಮಾತ್ಮ ಋಷಭನಾಮಕ ಭಗವ ಪರಮಾತ್ಮ ಸುಖ ದುಃಖಗಳಿಂದ ನಮ್ಮನ್ನು ರಕ್ಷಣೆ ಮಾಡಲಿ ಜಡಭರತನಿಗೆಲ್ಲ ಅದೇ ಉಪದೇಶ ಕೊಟ್ಟದಲ್ಲ ಸಂಸಾರದಲ್ಲಿ ಹೇಗಿರಬೇಕು ಹೇಗಿರಬಾರ್ದು ಅದರಿಂದ ಋಷಭನಾಮಕ ಭಗವಂತ ಸುಖ ದುಃಖಗಳಿಂದ ಅದರಿಂದ ಬರುವ ಭಯದಿಂದ ನಮ್ಮನ್ನು ರಕ್ಷಣೆ ಮಾಡಲಿ ಸರ್ಪಗಳೆಯ ಭಯದಿಂದ ಸರ್ಪಗಳ ಭಯ ಇರುತ್ತೆ ಕೆಲವೊಮ್ಮೆ ಸುಲಾಭ ನೋಡಿ ತುಂಬ ತೀರಾ ಬಡವರಿಗೆ ಕಾಳಸರ್ಪ ದೋಷ ಉಂಟು ಆ ದೋಷ ಉಂಟು ಅಂತೆಲ್ಲ ಹೇಳುವಾಗ ಅವರಿಗೆ ಮಾಡುವಷ್ಟು ತಾಕತ್ತಿರಲ್ಲ ವರ್ಮ ಒಂದು ಮದ್ದು ಕೊಟ್ಟಿದೆ ಬಲರಾ ಶ್ರೀ ಬಲರಾಮಾಯ ನಮಃ ಶ್ರೀ ಬಲರಾಮನನ್ನು ಸ್ಮರಣೆ ಮಾಡಿದರೆ ಸರ್ಪದೋ ಸರ್ಪಗಳಿಂದ ಬರುವ ಭಯ ಅದನ್ನು ನಿವಾರಣೆ ಮಾಡ್ತಾನೆ ಸರ್ಪ ಸುತ್ತಾಗುವುದೆಲ್ಲ ಉಂಟಲ್ವ ನಮ್ಮಲ್ಲಿ ಇದು ಸರ್ಪದೋಷದಿಂದ ಆಗುವಂಥದ್ದಲ್ಲ ಬಲರಾಮನನ್ನು ಸ್ಮರಣೆ ಮಾಡೋಣ ಬಲರಾಮನನ್ನು ಸ್ಮರಣೆ ಮಾಡಿದರೆ ಸರ್ಪದಿಂದ ಬರುವಂತಹ ಭಯವನ್ನು ಎಲ್ಲ ಪರಿಹರಿಸ್ತಾನೆ ಹೀಗೆ ಮುಂದೆ ವೇದವ್ಯಾಸರು ಅಜ್ಞಾನದಿಂದ ನಮ್ಮನ್ನು ರಕ್ಷಣೆ ಮಾಡಲಿ ಅಜ್ಞಾನ ಯಾವತ್ತು ನಮಗೆ ಆವರಿಸ್ತದೆ ಅಂತ ಗೊತ್ತಿಲ್ಲ ಅಂತ ಅಜ್ಞಾನದಿಂದ ವೇದವ್ಯಾಸರು ರಕ್ಷಣೆ ಮಾಡಲಿ ಬುದ್ಧ ಬುದ್ಧ ಇದ್ದಾನೆ ಅವನು ಪಾಷಂಡಗಣಾತ್ ಇದು ಮುಖ್ಯ ಜೈನಶಾಸ್ತ್ರ ಬೌದ್ಧ ಶಾಸ್ತ್ರ ಎಲ್ಲ ಉಂಟಲ್ವಾ ಈ ಶಾಸ್ತ್ರದಿಂದ ನಮ್ಮನ್ನು ಬುದ್ಧ ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇದ್ದಾರೆ ಜಿನ ಮಾಡಿದ್ದು ಈ ಅವನೇ ಈ ಜಿನನೇ ಆ ಜಿನ ಅಲ್ಲ ಆ ಬುದ್ಧನೇ ಈ ಬುದ್ಧ ಅಲ್ಲ ನಮ್ಮಲ್ಲಿ ಏನು ಕೇಳಿದ್ರೆ ಒಬ್ಬ ಶುದ್ಧೋದನನ ಮಗ ಒಬ್ಬ ಶುದ್ಧೋದಕನ ಮಗ ಕೆಲವರು ನಮ್ಮ ಬುದ್ಧನೇ ಆ ಬುದ್ಧ ಅಂತ ಅಂದುಬಿಡ್ತಾರೆ ಆ ಬುದ್ಧ ಬೇರೆ ಈ ಬುದ್ಧ ಬೇರೆ ಮತ್ತು ಶಾಸ್ತ್ರ ಸ್ವಲ್ಪ ಒಂದೇ ರೀತಿ ಅವನು ಕೂಡ ಶೂನ್ಯ ಶೂನ್ಯ ಇವನು ಈ ಬುದ್ಧನು ಶೂನ್ಯ ಶೂನ್ಯ ಅಂತಲೇ ಹೇಳೋದು ಎಲ್ಲವೂ ಶೂನ್ಯ ಎಲ್ಲವೂ ಕ್ಷಣಿಕ ಅಂತ ಅದಕ್ಕೆ ಬೇರೆ ಅರ್ಥ ಉಂಟು ಅವ ಸರ್ವಂ ಕ್ಷಣಿಕಂ ಕ್ಷಣಿಕಂ ಸರ್ವಂ ಶೂನ್ಯಂ ಶೂನ್ಯಂ ಅಂತ ಹೇಳಿದ ನಮ್ಮ ದೇವರೇ ಹೇಳಿದ್ದದು ಯಾಕಂದರೆ ಆ ಸಮಯದಲ್ಲಿ ಏನಾಯಿತು ಕೇಳಿದರೆ ಎಲ್ಲರೂ ಕೂಡ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಶುರು ಮಾಡಿದೆ ಅಂತ ಎಲ್ಲರೂ ಕೂಡ ಮೋಕ್ಷಕ್ಕೆ ಹೋಗೋದು ನರಕದಲ್ಲಿ ಜಾಗಿಲ್ಲ ನರಕದಲ್ಲಿ ಖಾಲಿ ಎಲ್ಲ ಮೋಕ್ಷ ಯಾಕಂದರೆ ಏಕಾದಿ ಉಪವಾಸ ಎಲ್ಲ ಮಾಡಿ ಎಲ್ಲ ಹೋಗ್ತಾಯಿದ್ರು ಯಾವತ್ತು ಕೆಟ್ಟವರು ಕೆಟ್ಟ ಮಾರ್ಗಕ್ಕೆ ಹೋಗಬೇಕು ಒಳ್ಳೆಯವರು ಒಳ್ಳೆಯ ಮಾರ್ಗದಲ್ಲೇ ಇರಬೇಕು ಯಾವತ್ತು ಲಿಂಬೆಹಣ್ಣು ಮಾವಿನ ಆಗಬಾರ್ದು ಮಾವಿನ ಹಣ್ಣು ಲಿಂಬೆಹಣ್ಣು ಆಗಬಾರ್ದು ಲಿಂಬೆಹಣ್ಣು ಲಿಂಬೆಹಣ್ಣೇ ಮಾವಿನ ಹಣ್ಣು ಮಾವಿನಹಣ್ಣೆ ಈ ಮಾ ಲಿಂಬೆಹಣ್ಣೆಲ್ಲ ಮಾವಿನ ಹಣ್ಣು ಆಗಲಿಕ್ಕೆ ಹೋಯಿತು ಅದು ಅದಕ್ಕೆ ಈ ಬುದ್ಧ ಬಂದು ಕೆಟ್ಟ ಶಾಸ್ತ್ರವನ್ನು ರಚನೆ ಮಾಡಿದ ಅದು ನೋಡುವಾಗ ಜನ ಅದು ಎಲ್ಲರಿಗೂ ಕೂಡ ಈ ಬುದ್ಧ ನೋಡಿ ಹೌದು ಹೌದು ಅಂತ ತೋರಿತು ಮತ್ತೆ ಎಲ್ಲರೂ ಆ ಮಾರ್ಗವನ್ನು ಹಿಡಿದರು ಮತ್ತು ಈ ಬುದ್ಧ ಇನ್ನೊಬ್ಬ ಬಂದ ಅವನು ಈ ಬುದ್ಧನನ್ನೇ ಅನುಸರಿಸಿ ಒಂದು ಶಾಸ್ತ್ರವನ್ನು ಮಾಡಿದ ಆದ್ದರಿಂದ ಅದು ಕೆಟ್ಟ ಶಾಸ್ತ್ರ ಭಗವಂತ ಮಾಡಿದ ಭಗವಂತನು ಹೀಗೆ ಹೇಳಿದ್ದು ಅದಕ್ಕೆ ಸ್ವಲ್ಪ ಬೇರೆ ರೀತಿಯಾದ ಅರ್ಥಗಳನ್ನು ಉಂಟು ಅದನ್ನು ಒಳ್ಳೆಯ ವಿವರಣೆ ಮಾಡ್ತಾರೆ ಅದನ್ನು ನಾನೀಗ ವಿವರಣೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಭಾಗವತ ಮುಗಿಯಲ್ಲ ಆದ್ದರಿಂದ ಆ ಬುದ್ಧ ಮತ್ತು ಜಿನ ಈ ಜನನೇ ಬೇರೆ ಆ ಜನನೇ ಬೇರೆ ಇಂದ ಈ ಜೈನ ಶಾಸ್ತ್ರಾದಿಗಳುಂಟಲ್ವ ಈ ಜೈನ ಶಾಸ್ತ್ರಾದಿಗಳಿಂದ ರೂಪಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಮತ್ತು ಧರ್ಮ ರಕ್ಷಣೆಗಾಗಿ ಅವತಾರ ಮಾಡಿದವ ಅವತಾರ ಮಾಡಲಿಲ್ಲ ಮಾಡುವವ ಈಗ ಮಾಡಲಿಲ್ಲ ಮುಂದೆ ಮಾಡು ಯಾಕಂದ್ರೆ ನಾವು ಸಂಕಲ್ಪದಲ್ಲಿ ಬುದ್ಧಾವತಾರೆ ಅಂತ ಹೇಳೋದು ನಿಜ ಕಲ್ಕಿ ಅವತಾರ ಅಲ್ವಾ ಆದರೆ ಕಲ್ಕಿ ಅವತಾರ ಇನ್ನೂ ಆಗಲಿಲ್ಲ ಆಗಬೇಕಷ್ಟೇ ಅದಕ್ಕೋಸ್ಕರ ಅವತಾರ ಎನ್ನುವುದಕ್ಕೆ ನಿಲ್ಲಿಸೋದ್ ನಾವು ರೂಪಿ ಪರಮಾತ್ಮ ಏನು ಮಾಡಬೇಕು ಅಂತ ಕಲಿಕಾಲದ ಪಾಪದಿಂದ ಕಲಿಕಾಲದ ಪ್ರಭಾವದಿಂದ ನಾವು ಕೆಲವೊಮ್ಮೆ ತಪ್ಪು ಮಾಡ್ತೇವೆ ಅಂತಹ ತಪ್ಪಿನಿಂದ ಕಲ್ಕಿ ರೂಪಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಕಲ್ಕಿಯನ್ನು ಸ್ಮರಣೆ ಮಾಡಿದರು ಮುಂದೆ ಯಾವ ಯಾವ ಕಾಲದಲ್ಲಿ ಯಾರ್ಯಾರು ರಕ್ಷಣೆ ಮಾಡಲಿ ಹೇಳ್ತಾ ಇದ್ದಾರೆ ಪ್ರಾತಃ ಕಾಲದಲ್ಲಿ ಕೇಶವ ರಕ್ಷಣೆ ಮಾಡಲಿ ಗೋವಿಂದ ಪ್ರಾತ ಅದು ಆಸಂಗವ ಕಾಲ ಅಂತ ಉಂಟು ಅದನ್ನು ರಾತ್ರಿ ರಾತ್ರಿ ಏಳು ಮೂವತ್ತರ ನಂತರ ಹೇಳುವಂಥ ಕಾಲ ಆಸಂಗವ ಕಾಲ ಅಂತ ಆ ಕಾಲದಲ್ಲಿ ಗೋವಿಂದ ನಮ್ಮನ್ನು ರಕ್ಷಣೆ ಮಾಡಲಿ ಇನ್ನು ನಾರಾಯಣ ಅವನು ಪ್ರಾನ್ನ ಅಂದರೆ ಬೆಳಗ್ಗಿನ ಬೆಳಗ್ಗಿನ ಕಾಲ ಒಂದು ಆರು ಗಂಟೆ ಹೊತ್ತಿಗೆ ಅದನ್ನು ಆ ಪ್ರಾ ಪ್ರಾತಃ ಕಾಲ ಆ ಕಾಲದಲ್ಲಿ ನಾರಾಯಣ ರಕ್ಷಣೆ ಮಾಡಲಿ ಇನ್ನು ವಿಷ್ಣು ಮಧ್ಯಂದಿನೇ ಮಧ್ಯಾಹ್ನ ಕಾಲದಲ್ಲಿ ವಿಷ್ಣು ನಾಮಕ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಇನ್ನು ಅಪರಾಹ್ನ ಕಾಲದಲ್ಲಿ ಮಧುಸೂದನ ರಕ್ಷಣೆ ಮಾಡಲಿ ಇನ್ನು ಮಾಧವ ಸಾಯಂಕಾಲದಲ್ಲಿ ಈ ಕಾಲದಲ್ಲಿ ಈ ಆರು ಗಂಟೆ ಹೊತ್ತಿಗೆ ಅಲ್ಲ ನಮ್ಮನ್ನು ಮಾಧವ ಈಗ ಮಾಧವ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಹೌದು ರಕ್ಷಣೆ ಮಾಡ್ತಾ ಇದ್ದಾನೆ ನಿಮಗೆ ಪ್ರವಚನ ಹೇಳುವ ಕೇಳುವಂಥ ಬುದ್ಧಿ ಉಂಟು ಹೇಳುವ ಹೇಳುವಂಥ ಬುದ್ಧಿ ಉಂಟು ಆದರೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇರೋದು ಮಾಧವನೇ ಮಾಧವ ರಕ್ಷಣೆ ಮಾಡಲಿ ಇನ್ನು ಹೃಷಿಕೇಶ ರಾತ್ರಿ ಕಾಲ ಒಂದು ಏಳು ಗಂಟೆ ಎಂಟು ಗಂಟೆ ಆವತ್ತು ರಾತ್ರಿ ಕಾಲ ಈ ರಾತ್ರಿ ಕಾಲದಲ್ಲಿ ಹೃಷಿಕೇಶ ನಮ್ಮನ್ನು ರಕ್ಷಣೆ ಮಾಡಲಿ ಇನ್ನು ಪದ್ಮನಾಭ ಅರ್ಧರಾತ್ರಿಯ ಕಾಲ ರಾತ್ರಿ ಅರ್ಧರಾತ್ರಿಯ ಕಾಲದಲ್ಲಿ ನಮಗೆ ನಮ್ಮ ಬೋಧ ಇರಲ್ಲ ನಾವು ಇದ್ದೇವಿಲ್ಲ ಅಂತ ನಮಗೆ ಗೊತ್ತಿರೋದಲ್ಲ ರಾತ್ರಿ ಕಾಲದಲ್ಲಿ ಬೆಳಿಗ್ಗೆ ಎದ್ಮೇಲೆ ಮೇಲೆ ನಾವು ಇದ್ದೇವೆ ಅಂತ ನಮಗೆ ಗೊತ್ತಾಗ ಗೊತ್ತು ಎಂಥ ಒಂದು ದೇವರ ಕರುಣೆ ನೋಡಿ ಆ ಹೊತ್ತಿಗೂ ನಾವು ಇದ್ದೇವೆ ಅಂತ ನಮಗೆ ಎಚ್ಚರ ಇದ್ದರೆ ಬದುಕಲಿಕ್ಕೆ ಸಾಧ್ಯ ಉಂಟು ಲೋಕ ನಿದ್ದೆ ನಿದ್ದೆ ಮಾಡದಿರಲಿಕ್ಕೆ ಸಾಧ್ಯ ಉಂಟ ಆ ಕಾಲದಲ್ಲಿ ನಾವು ಇದ್ದೇವೆ ಅಂದರೆ ನಮಗೇ ಬೋಧ ಇರಲ್ಲ ಬೆಳಿಗ್ಗೆ ಎದ್ಮೇಲೆ ಮೇಲೆ ಒಳ್ಳೆ ನಿದ್ದೆ ಮಾಡಿದೆ ಎಂಬ ಜ್ಞಾನ ಬರ್ತದೆ ಆದ್ದರಿಂದ ಆ ಪದ್ಮನಾಭ ಏನು ಮಾಡಬೇಕು ರಾತ್ರಿ ಆ ಮಧ್ಯರಾತ್ರಿಯ ಕಾಲದಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿ ಇನ್ನು ಲಕ್ಷ್ಮೀದೇವಿ ಲಕ್ಷ್ಮೀದೇವಿಯನ್ನು ಎದೆಯಲ್ಲಿ ಒತ್ತಂತ ಹರಿ ಅರುಣೋದಯ ಕಾಲದಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿ ಇದು ಸ್ವಲ್ಪ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅರುಣೋದಯ ಕಾಲದಲ್ಲಿ ರಕ್ಷಣೆ ಮಾಡಿ ಕೇಳಿದರೆ ಅರುಣೋದಯ ಕಾಲದಲ್ಲಿ ಜಪ ಮಾಡುವಾಗ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಸ್ನಾನ ಜಪ ಎಲ್ಲ ಅರುಣೋದಯ ಕಾಲದಲ್ಲಿ ಮಾಡಲಿಕ್ಕಿರುವಂಥದ್ದು ಆ ಕಾಲದಲ್ಲಿ ನಮ್ಮನ್ನು ಈ ಯುವ ಹರಿ ರಕ್ಷಣೆ ಮಾಡಲಿ ಯಾಕಂದರೆ ಆಸುರಿ ಶಕ್ತಿಗಳು ಆವಾಗನೇ ಪ್ರವೇಶ ಮಾಡೋದು ಕೆಲವರಿಗೆ ರಾತ್ರಿ ಒಂದು ಗಂಟೆ ಎರಡು ಗಂಟೆ ತನಕ ನಿದ್ರೆ ಬರಲ್ಲ ಮತ್ತೆ ನಿದ್ದೆ ಬರುತ್ತೆ ಮತ್ತೆ ಏಳುದು ಒಂಬತ್ತು ಗಂಟೆಗೆ ಅದರಿಂದ ಹಾಗಾಗಬಾರ್ದು ಈ ಅರುಣೋದಯ ಕಾಲದಲ್ಲಿ ಹರಿ ನಮ್ಮನ್ನು ರಕ್ಷಣೆ ಮಾಡಲಿ ಇನ್ನು ಜನಾರ್ದನ ಆ ಜನಾರ್ದನ ಜನಾರ್ದನ ನಮ್ಮನ್ನು ರಕ್ಷಣೆ ಮಾಡಲಿ ನಂದಕ ಎಂಬ ಅವನು ಕೂಡ ನಮ್ಮನ್ನು ರಕ್ಷಣೆ ಮಾಡಿ ಯಾವುದರಲ್ಲಿ ಅವನು ಕೂಡ ಅರುಣೋದಯ ಕಾಲದಲ್ಲಿ ಅವನು ಕೂಡ ರಕ್ಷಣೆ ಮಾಡಲಿ ಮುಂದೆ ದಾಮೋದರ ಸಂಧಿಕಾಲ ಮೇಲೆ ಬರುವಂತಹ ಸ್ವಲ್ಪ ಕಾಲ ಆ ಕಾಲದಲ್ಲಿ ದಾಮೋದರ ನಮ್ಮನ್ನು ರಕ್ಷಣೆ ಮಾಡಲಿ ಇನ್ನು ಬೆಳಗ್ಗಿನ ಜಾವದಲ್ಲಿ ಷಡ್ಗುಣೇಶ್ವರ್ಯ ಸಂಪನ್ನನಾದಂಥ ವಿಷ್ಣು ನಮ್ಮನ್ನು ರಕ್ಷಣೆ ಮಾಡಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಮುಂದೆ ಹೀಗೆ ಹೇಳ್ತಾ ಈ ತುಂಬ ರಾಕ್ಷಸರು ಅವರೆಲ್ಲ ಇರುತ್ತಾರೆ ಅವರಿಂದ ಎಲ್ಲ ನಮ್ಮನ್ನು ಶತ್ರುಗಳ ಸೈನ್ಯ ಉಂಟಲ್ವಾ ಆ ಶತ್ರುಗಳ ಸೈನ್ಯವನ್ನು ಯಾರು ಶತ್ರು ಸಮುದಾಯವನ್ನು ಶ್ರೀಹರಿ ಸುಟ್ಟು ಹಾಕಲಿ ತುಂಬ ವಿವರಣೆ ಮಾಡ್ತಾರೆ ಅದಕ್ಕೆಲ್ಲ ವಿವರಣೆ ಕೊಡ್ತಾರೆ ಆ ವಿವರಣೆ ನಾನು ಹೇಳಿದರೆ ತುಂಬ ಹೊತ್ತಾಗ್ತದೆ ಶ್ರೀಹರಿ ಶತ್ರುಗಳಿಂದ ಎಲ್ಲ ನಮ್ಮನ್ನು ರಕ್ಷಣೆ ಮಾಡಲಿ ಶತ್ರುಗಳನ್ನು ಅವನು ಇದು ಮಾಡ್ತಾನೆ ಎಲ್ಲ ಕಡೆ ಶ್ರೀಹರಿ ಯಾಕೆ ಹೇಳ್ತಾ ಇದ್ದಾರೆ ಕೇಳಿದರೆ ಆ ಶ್ರೀಹರಿ ಶಬ್ದಕ್ಕೆ ಹಾಗೆ ಅರ್ಥ ಶತ್ರುಗಳನ್ನು ಸಂಹರತಿ ಸಂಹಾರ ಮಾಡುವುದರಿಂದ ಅವನು ಹರಿ ಅಂತ ಕರೆಯುವುದು ಆದ್ದರಿಂದ ಆ ಶತ್ರುಗಳನ್ನೆಲ್ಲ ಸಂಹಾರ ಮಾಡಿ ಸಂಹಾರ ಮಾಡಿ ನನ್ನನ್ನು ಶ್ರೀಹರಿ ರಕ್ಷಣೆ ಮಾಡಲಿ ಇನ್ನು ಅಷ್ಟೇ ಅಲ್ಲ ಆ ಶತ್ರುಗಳ ಇದನ್ನು ಏನು ಅವರಿಗೆ ಕೂಷ್ಮಾಂಡ ಇದೆಲ್ಲ ಭೂ ರುದ್ರದೇವರ ಗಣಗಳು ಕೂಷ್ಮಾಂಡ ವೈನಾಯಕ ಯಕ್ಷ ರಾಕ್ಷಸ ಭೂತ ಭೂತಗಳು ಇವುಗಳನ್ನೆಲ್ಲ ನಿಷ್ಪಿಂಡಿ ಅರಿನ್ ಚೂರ್ಣಯ ಚೆನ್ನಾಗಿ ಪುಡಿ ಪುಡಿ ಮಾಡಲಿ ಪುಡಿ ಪುಡಿ ಮಾಡುವ ಮೂಲಕ ನಮ್ಮ ಅವನು ನಮ್ಮನ್ನು ರಕ್ಷಣೆ ಮಾಡಲಿ ಇದೆಲ್ಲ ಭೂತಗಣಗಳು ಅಂತ ರುದ್ರದೇವರ ಗಣ ಅಂದರೆ ಕೆಲವೊಮ್ಮೆ ಈ ಪ್ರೇತಬಾಧೆ ಇದೆಲ್ಲ ಹೇಳ್ತಾರಲ್ವ ಅಂಥವು ಅಂಥವು ಅಂಥವುಗಳಿಂದ ಇವರು ರಕ್ಷಣೆ ಮಾಡಲಿ ಅಂತ ಹೇಳುವಂಥದ್ದು ಮುಂದೆ ಪಾಂಚಜನ್ಯ ಶಕ್ ಶಂಕ ಕೃಷ್ಣನಿಂದ ಊದಿದಂಥ ಶಂಕ ಅದೆಲ್ಲವೂ ಕೂಡ ಈ ಶತ್ರುಗಳಿಗೆ ಮನಸ್ಸಿನಲ್ಲಿ ಹೆದರಿಕೆ ಆಗಬೇಕು ನಮ್ಮ ನಮ್ಮ ಹತ್ತಿರ ಬರುವಾಗ ಬೇಡಪ್ಪ ಇವನ ಸುದ್ದಿ ಅಂತ ಅವರಿಗೆ ತೋರಬೇಕು ಅಂತ ಪಾಂಚಜನ್ಯ ಶಂಕ ಧರಿಸಿದ ಕೃಷ್ಣ ನಮ್ಮನ್ನು ರಕ್ಷಣೆ ಮಾಡಲಿ ಅವರನ್ನೆಲ್ಲ ಹೊಡೆದು ಓಡಿಸಿ ಬಿಡಲಿ ಈ ರೀತಿಯಾಗಿ ಎಲ್ಲ ಹೇಳ್ತಾ ಹೇಳ್ತಾ ಮುಂದೆ ಕಡೆಗೆ ನರಸಿಂಹನನ್ನು ಸ್ಮರಣೆ ಮಾಡ್ತಾರೆ ಮುಂದೆಲ್ಲ ಹೀಗೆ ಅಂತ ಆ ಶತ್ರುಗಳಿಂದ ರಕ್ಷಣೆ ಮಾಡಲಿ ಹೀಗೆಲ್ಲ ಹೇಳ್ತಾ ಬರ್ತಾರೆ ಕಡೆಗೆ ನರಸಿಂಹನ ಬಗ್ಗೆ ಒಂದು ಚೆನ್ನಾಗಿ ಹೇಳ್ತಾರೆ ವಿಧಿಕ್ಷು ದಿಕ್ಷು ಊರ್ಧಂ ಅಧ ಸಮ ಅಂತರ್ ಬಹಿರ್ಭಗವಾ ನರಸಿಂಹ ಸ್ವನೇನ ಸ್ವನೇನಾ ಸಮಸ್ತ ಸಮಸ್ತೇಜ ಯಾವ ಪರಮಾತ್ಮನ ಕಾಂತಿಯಿಂದ ಸೂರ್ಯ ಚಂದ್ರಾದಿಗಳೇ ಅವರ ಕಾಂತಿಯೇ ಕಮ್ಮಿ ಆಗ್ತದಂತೆ ಅವನ ಕಾಂತಿಯುಂತ ಇವರೆಲ್ಲ ಬೆಳಗುದು ಸೂರ್ಯ ಭಗವಂತನ ಕಾಂತಿಯಿಂದ ಇವರು ಬೆಳಗೋದು ಅಂತಹ ಕಾಂತಿ ಅವನು ನರಸಿಂಹನನ್ನು ಹೇಳುವಾಗ ಉಗ್ರಂವೀರಂ ಜ್ವಲಂತಂ ಅದು ಭಾರೀ ಬೆಳಗುವಂಥ ಪ್ರಕಾಶಮಾನವ ಪ್ರಕಾಶಮಾನನಾದವ ಅವನನ್ನು ಹಾಗೆ ಸ್ತುತಿ ಮಾಡ್ತಾರೆ ಅವರ ಮಂತ್ರ ಇರುದೇ ಹಾಗೆ ಅಂತಹ ನರಸಿಂಹ ಸ್ವನೇನ ತನ್ನ ಗರ್ಜನೆಯಿಂದ ಏನು ಮಾಡಬೇಕೆಂದರೆ ದಿಕ್ಷು ವಿದಿಕ್ಷು ದಿಕ್ಕುಗಳಲ್ಲಿ ವಿದಿಕ್ಕುಗಳಲ್ಲಿ ಮೇಲೆ ಕೆಳಗೆ ಆಚೆ ಈಚೆ ಹೊರಗೆ ಒಳಗೆ ಎಲ್ಲ ಕಡೆಯಿಂದಲೂ ಕೂಡ ನನ್ನನ್ನು ರಕ್ಷಣೆ ಮಾಡಲಿ ನರಸಿಂಹದೇವರು ಮೇಳೆ ಕೆಳಗೆ ಆಚೆ ಈಚೆ ದಿಕ್ಕು ವಿದಿಕ್ಕು ಎಲ್ಲ ಕಡೆಯಿಂದಲೂ ಕೂಡ ನನಗೆ ನರಸಿಂಹದೇವರು ರಕ್ಷಣೆಯನ್ನು ಮಾಡಲಿ ಅಂತ ಆ ನರಸಿಂಹದೇವರ ಸ್ತುತಿಯನ್ನು ಇದು ನರಸಿಂಹದೇವರಿಗೆ ಸಂಬಂಧಪಟ್ಟಂಥ ಸ್ತುತಿ ಆಮಲ್ಲಿ ತುಂಬ ಸ್ತುತಿ ಉಂಟು ಇದನ್ನು ನಾವು ವಿಶೇಷವಾಗಿ ಯಾಕಂದರೆ ಭಾಗವತದಲ್ಲಿ ವೇದವ್ಯಾಸರೇ ಹೇಳಿದಂಥ ಸ್ತುತಿ ನರಸಿಂಹ ತನ್ನ ಗುಣವನ್ನು ತಾನೇ ಹೇಳಿಕೊಂಡಿದ್ದಾರೆ ವೇದವ್ಯಾಸರು ಅದರಿಂದ ಈ ಸ್ತುತಿಯನ್ನು ನಾವೆಲ್ಲರೂ ಕೂಡ ಮಾಡಬೇಕಾದದ್ದು ಅದರಿಂದ ಅಂತಹ ನರಸಿಂಹ ನಮ್ಮನ್ನು ಎಲ್ಲ ಆ ಈಗ ಆ ಸರಿಯಾಗಿ ಆ ಮುಸ್ಸಂಜೆ ಕಾಲ ಆ ನರಸಿಂಹನ ಪ್ರಾರ್ಥನೆ ಮಾಡೋಣ ದಿಕ್ಕು ವಿದಿಕ್ಕುಗಳಿಂದ ಬರುವ ಎಲ್ಲ ದುಃಖಗಳು ಅಂತ ಎಲ್ಲ ದುಃಖಗಳಿಂದ ನಮ್ಮನ್ನು ಆ ನರಸಿಂಹ ದೇವರು ಕಾಪಾಡಲಿ ಅಂತ ಅಂತ ಕೇಳ್ತಾರೆ ಮುಂದೆ ಅದರ ಫಲಶ್ರುತಿಯೆಲ್ಲ ತಿಳಿಸ್ತಾ ಬರ್ತಾರೆ ಈ ರೀತಿಯಾಗಿ ಮಾಡಿ ನಾರಾಯಣವರ್ಮದ ಉಪದೇಶವನ್ನು ನಾರಾಯಣ ನಾರಾಯಣವರ್ಮದ ಉಪದೇಶವನ್ನು ಶುಕ್ರಾಚಾರ್ಯರು ಇಂದ್ರದೇವರಿಗೆ ಕೊಟ್ಟರು ಮತ್ತು ವಿಶ್ವ ಉಪದೇಶಿಸಿ ದೇವತೆಗಳೆಲ್ಲ ಏನಾದರೂ ಅನಾಯಾಸವಾಗಿ ಮುಂದೆ ಅಸುರರನ್ನೆಲ್ಲ ಗೆದ್ದರು ಈ ನಾರಾಯಣವರ್ಮದ ಉಪದೇಶದಿಂದ ದೇವತೆಗಳೆಲ್ಲ ಅಸುರರನ್ನು ಗೆದ್ದರು ಅದರಿಂದ ನಾರಾಯಣವರ್ಮನ ನಾವು ಪ್ರತಿನಿತ್ಯ ಉಪಾಸನೆ ಮಾಡಿತು ಅಂತಾದರೆ ಎ ನಮ್ಮಲ್ಲಿ ನಮಗೆ ನಮ್ಮನ್ನು ಆಕ್ರಮಣ ಮಾಡುವಂಥವ್ರು ಯಾರು ನಮ್ಮ ಒಳಗಿನ ಶತ್ರುಗಳು ಆರು ಶತ್ರುಗಳು ಈ ಆರು ಶತ್ರುಗಳಿಂದ ನಾವು ಗೆಲ್ಲುವಂತಹ ತಾಕತ್ತು ಭಗವಂತ ನಮಗೆ ಕೊಡ್ತಾನೆ ರಕ್ಷಣೆ ಮಾಡ್ತಾನೆ ಇದನ್ನೇ ಸಮಷ್ಟ ಸುಷ್ಟಿಯಾಗಿ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಂಥದ್ದು ಶ್ರೀ ರಕ್ಷಣಾಯ ನಮಃ ಶ್ರೀ ರಕ್ಷಣೆ ಮಾಡಿ ಇದನ್ನೇ ಸಮುಷ್ಟಿಯಾಗಿ ವಿಷ್ಣು ಸಹಸ್ರಾಮ ಚಿಂತನೆ ಮಾಡುವುದಾದರೆ ರಕ್ಷಣಾಯ ನಮಃ ಶ್ರೀ ರಕ್ಷಣೆ ಮಾಡುವವನು ಅಂತಹ ನಾರಾಯಣವರ್ಮವನ್ನು ಉಪದೇಶ ಮಾಡಿ ಆ ನಾರಾಯಣ ವರ್ಮದ ಉಪದೇಶದಿಂದ ದೇವತೆಗಳು ದೇವತೆಗಳು ಅಸುರರನ್ನು ಗೆದ್ದರು ಗೆದ್ದ ಮೇಲೆ ಏನಾಯಿತು ಕೇಳಿದರೆ ವಿಶ್ವರೂಪಾಚಾರ್ಯರು ಎಷ್ಟಾದರೂ ಕೂಡ ಅಸುರರ ಗುರು ಇದು ಪುರಹಿ ಪೌರೋಹಿತ್ಯರು ಅವ್ರು ಏನು ಮಾಡಿದರು ತನ್ನ ತಾಯಿ ತನ್ನ ತಾಯಿ ಅಸುರರ ಕಡೆಯವಳು ಅದಕ್ಕೊಂದು ಅಸುರರಿಗೆ ಒಂದು ಹೋಮ ಮಾಡುವಾಗ ಆಹುತಿಯನ್ನು ಕೊಟ್ಟು ಅದಕ್ಕೆ ಇಂದ್ರ ಏನು ಮಾಡಿದ ವಿಶ್ವರೂಪಾಚಾರ್ಯರ ತಲೆಯನ್ನೇ ಕಡಿದು ಬಿಟ್ಟ ವಿಶ್ವರೂಪ ಆಚಾರ್ಯರ ತಲೆಯನ್ನು ಕಡ್ದಾಗ ಅವನಿಗೆ ಬ್ರಹ್ಮಹತ್ಯೆ ಒಂದು ಹೆಸರು ಬ್ರಾಹ್ಮಣರಲ್ವ ಬ್ರಹ್ಮಹತ್ಯೆ ಬಂತು ಆ ಬ್ರಹ್ಮಹತ್ಯೆಯನ್ನು ಭೂಮಿಗೆ ಪಾಲ್ ಮಾಡಿದ ಮರಕ್ಕೆ ನೀರು ನೀರಂದರೆ ಈ ನೊರೆ ಇರ್ತದಲ್ಲ ನೀರಿನಲ್ಲಿ ಆ ನೀರಿಗೆ ಮತ್ತೊಂದು ಸ್ತ್ರೀಯರಿಗೆ ಸ್ತ್ರೀಯರಿಗೆ ಅಂದರೆ ಸ್ತ್ರೀಯರು ಬ್ರಹ್ಮಹತ್ಯೆ ಉಳ್ಳವರಂತಲ್ಲ ಆ ರಜಸ್ವಲ ಧರ್ಮ ಎಂದು ಏನು ಹೇಳ್ತಾರೆ ಮೂರು ದಿವಸ ಅದಕ್ಕೆ ಪುಣ್ಯವನ್ನು ಕೊಟ್ಟಿದ್ದಾನೆ ರಜಸ್ವಲ ಧರ್ಮವನ್ನು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ರಂತಾದರೆ ಆ ಮೂರು ದಿವಸ ಅದಕ್ಕೆ ಈಗ ಬೈತಾರೆ ಎಲ್ಲ ಅದೆಂತ ಅಂತ ಸ್ತ್ರೀ ಶೋಷಣೆ ಮಾಡಿದ್ದಂತ ಸ್ತ್ರೀಯರನ್ನೇನು ಶೋ ಕಾಮನ್ ಸೆನ್ಸ್ ಇರುವವರು ಬಯುವುದಿಲ್ಲ ಅವರಿಗೆ ತಿಂಗಳಲ್ಲಿ ಇಪ್ಪತ್ತೇಳು ದಿವಸ ದುಡ್ದು ದುಡ್ದು ಸುಸ್ತಾಗಿರ್ತದೆ ಒಂದು ಮೂರು ದಿವಸ ರೆಸ್ಟ್ ಕೊಟ್ಟದ್ದು ಅದನ್ನು ಅದನ್ನು ಸರಿಯಾಗಿ ಬಳಸಿಕೊಳ್ಳುವುದಿಲ್ಲ ಈಗ ಆ ದಿವಸ ಎಲ್ಲಿಯಾದರೂ ಕೆಲಸಕ್ಕೆಲ್ಲ ಹೋಗ್ತಾರೆ ಮತ್ತೆ ಪುನಃ ಬೈತಾರೆ ಅದನ್ನು ಸರಿಯಾಗಿ ಮೂರು ದಿವಸ ಅವರು ಕೂತ್ಕೊಂಡು ಪಾಲಿಸಿದರು ಅಂತಾದರೆ ಅದರಿಂದ ದೊಡ್ಡ ಪುಣ್ಯವನ್ನು ಅವರು ತಂದುಕೊಳ್ಬೋದು ಸುಮ್ಮನೆ ಕೂತ್ಕೊಂಡ್ರೆ ಸಾಕು ಕಷ್ಟ ಆಗ್ಬೋದು ಆದರೆ ಕೂತ್ಕೊಂಡ್ರೆ ತುಂಬ ಪುಣ್ಯವನ್ನು ಸಂಪಾದನೆ ಮಾಡ್ಬೋದು ಅದನ್ನು ಮಾಡಿದ ಎಲ್ಲಿ ಎಲ್ಲಿ ಕೆಲಸಕ್ಕೆ ಹೋಗಿ ದೊಡ್ಡ ಪಾಪವನ್ನು ಸಂಪಾದಿಸು ಸಂಪಾದಿಸಿದಂತೆ ಆಗ್ತದೆ ಅದು ಮಾತ್ರ ಗ್ಯಾರೆಟ್ ಇದು ಬ್ರಹ್ಮಹತ್ಯೆಯನ್ನು ಕೊಟ್ಟ ಇಂದ್ರ ಕೊಟ್ಟು ಅವರಿಗೆ ಅದರಿಂದ ಪುಣ್ಯವನ್ನು ಕೊಟ್ಟಿದ್ದಾನೆ ಅದನ್ನು ಪಾಲಿಸಿದರೆ ಏನು ಪುಣ್ಯ ಅಂತಲೂ ಕೂಡ ಹೇಳ್ತಾನೆ ಈ ರೀತಿಯಾಗಿ ಬ್ರಹ್ಮಹತ್ಯೆಯನ್ನು ಹಂಚಿಸಿ ಮುಂದೆ ಈ ವಿಶ್ವರೂಪಾಚಾರ್ಯರನ್ನು ಕೊಂದ ಎಂಬ ಕಾರಣಕ್ಕೆ ತೊಷ್ಟ್ರಿ ಏನು ಮಾಡ್ತಾನೆ ಕೇಳಿದ್ರೆ ಇಂದ್ರನನ್ನು ಸಂಹರಿಸಲಿಕ್ಕೆ ಒಬ್ಬ ಮಗ ಬೇಕು ಅಂತ ಹೋಮ ಮಾಡ್ತಾನೆ ಹೋಮ ಮಾಡುವಾಗ ಏನಾಯಿತು ಕೇಳಿದರೆ ಅವ ಇಂದ್ರ ಕೊಲ್ಲು ಇಂದ್ರನನ್ನು ಕೊಲ್ಲುವ ಮಗ ಬೇಕಂತ ಹೋಮ ಮಾಡಲಿಕ್ಕೆ ಹೊಡೆದು ಹೊರಟದ್ದು ಆದರೆ ಹೇಳುವಾಗ ಸರಸ್ವತಿ ಸ್ವಲ್ಪ ಬಾಯಲ್ಲಿ ಆಚೆ ಈಚೆ ಮಾಡಿದೆ ಸ್ವರ ಸ್ವಲ್ಪ ವ್ಯತ್ಯಾಸ ಸ್ವರ ವ್ಯತ್ಯಾಸ ಏನಾಯಿತು ಗೊತ್ತಾ ಇಂದ್ರನಿಂದ ಕೊಲ್ಲಲ್ಪಡುವ ಬರ್ ಮಗ ನನಗೆ ಬರಲಿ ಎಂಬುದಾಗೆ ದೇವತೆಗಳು ತಥಾ ಅಲ್ಲಿಂದ ತಥಾಸ್ತು ಅಂತ ಹೇಳಿಬಿಟ್ಟು ಇಂದ್ರನಿಂದ ಕೊಲ್ಲಲ್ಪಡುವ ಮಗ ಬಂದ ವೃತ್ರಾಸುರ ಬಂದ ಆ ವೃತ್ರಾಸುರನನ್ನು ಕೊಂದ್ರೋ ಎಂಬುದಾಗಿ ಅಲ್ಲಿ ಕೊಲ್ಲುವ ಮೂಲಕ ಅಲ್ಲಿ ದೇ ಮತ್ತೆ ಪುನಃ ದೇವತೆಗಳು ಸುರಕ್ಷಿತವಾಗಿ ರಾಜ್ಯವನ್ನೆಲ್ಲ ಆಳಿದ್ರು ಎಂಬುದಾಗಿ ತಿಳಿಸ್ತಾರೆ ಈ ಸ್ಕಂದದ ಕೊನೆಯಲ್ಲಿ ಬರುವಂಥ ಕತೆ ಅದ್ಭುತವಾದಂಥ ಕತೆ ಮರುದ್ದೇವತೆಗಳ ಕತೆ ನಲವತ್ತೊಂಬತ್ತು ಮರುದ್ದೇವತೆಗಳ ಕತೆ ಬರುವಂಥದ್ದು ಷಷ್ಟಸ್ಕಂದದ ಕೊನೆಯ ಭಾಗದಲ್ಲಿ ಇವರೆಲ್ಲ ಏನು ದೇವತೆಗಳ ಇಲ್ಲಿ ವಿಚ ದಿತಿ ದೇವಿ ಏನು ಮಾಡ್ತಾಳೆ ದೇವತೆಗಳನ್ನು ಕೊಲ್ಲಿಕ್ಕೆ ಮಕ್ಕಳನ್ನು ಪಡಿಬೇಕಂತೆಲ್ಲ ಇದು ಮಾಡ್ತಾಳೆ ತಪಸ್ಸು ಮಾಡ್ತಾಳೆ ಅದಕ್ಕೆಲ್ಲ ಏನು ಪುಂಸವನ ವ್ರತ ಪುಂಸವನ ಅಂತ ವ್ರತ ಉಂಟು ಆ ವ್ರತವನ್ನೆಲ್ಲ ಆಚರಿಸ್ತಾಳೆ ಆ ವ್ರತವನ್ನು ಈಗ ದೇವತೆಗಳಿಗೆ ಏನಾಯಿತು ಕೇಳಿದರೆ ಆಗ ಅವಳು ಗರ್ಭ ಧರಿಸಬಾರ್ದಂಥ ವಜ್ರಾಯುಧದಿಂದ ಅವಳ ಗರ್ಭವನ್ನು ಸೀಳಿದರು ಸೀಳಿ ಏನು ಅವರೆಲ್ಲ ಅಲ್ಲಿ ಮಾರುತ್ತು ಮಾರುತು ಅಂದರೆ ಕೊಲ್ಲಬೇಡ ಇದೆ ಕೊಲ್ಲಬೇಡ ಏನು ಮಾಡಬೇಡ ಇವ ಸಮಾಧಾನ ಮಾಡ್ತಾ ಪುನಃ ಅದನ್ನು ತುಂಡು ತುಂಡು ಮಾಡಿದ ಏಳು ಏಳು ತುಂಡುಗಳ ತುಂಡನ್ನಾಗಿ ಮಾಡಿದ ಆಯಿತು ಆಗ ಏನಾಯಿತು ಕೇಳಿದರೆ ಆ ದ್ವಿತೀಯ ಗರ್ಭದಲ್ಲಿ ಏನು ಆ ಮಗು ನಲ್ವತ್ತೊಂಬತ್ತು ಮಕ್ಕಳ ರೂಪವನ್ನು ಪಡೆದುಕೊಂಡಿದೆ ನಲವತ್ತೊಂಬತ್ತು ಮರುದೇವತೆಗಳಾದರು ದೇವತೆಗಳ ವಿರೋಧಿಗಳಾಗಿದ್ದ ಇವರಿಗೆ ವಿರೋಧಿಗಳಾದ ಇವಳಿಗೆ ಹುಟ್ಟಿದ ಮಕ್ಕಳು ಏನು ಗೊತ್ತಾ ದೇವತೆಗಳನ್ನು ಪೂಜೆ ಮಾಡು ದೇವತೆಗಳಿಗೆ ಉಪದ್ರ ಕೊಡದಂಥ ಮಕ್ಕಳು ದೇವತೆಗಳನ್ನು ಕೊಲ್ಲುವ ಮಕ್ಕಳು ಬರಲಿ ಅಂತ ಅವಳು ಪೂಜೆ ಮಾಡಿದ್ದು ಆದರೆ ಏನಾಯಿತು ಗೊತ್ತಾ ದೇವತೆಗಳಿಗೆ ವಿರೋಧಿಗಳಾಗದಂಥ ಮಕ್ಕಳು ಇವರಿಗೆ ಹುಟ್ಟಿತು ಇದು ಯಾಕೆ ಆಗ ಶುಕಾಚಾರ್ಯರೊಂದು ಮಾತನ್ನು ಹೇಳ್ತಾರೆ ನೋಡಿ ಮಹಾಪುರುಷ ಪೂಜಾಯ ಸಿದ್ಧಿ ಕಾರ್ಯಾನುಷಂಗಿಣಿ ಅಂತ ಹೇಳ್ತಾರೆ ಯಾಕೆ ಹೀಗಾಯ್ತು ಗೊತ್ತುಂಟಾ ಮಹಾಪುರುಷ ಪೂಜಾಯ ಅವ್ರು ಪುಂಸನ ವರ್ತವನ್ನು ಹೇಗೆ ಮಾಡಿದ್ಲು ಗೊತ್ತಾ ದೇವರ ಪೂಜೆ ವಿಷ್ಣುವಿನ ಪೂಜೆ ಮಾಡಿದ್ಲು ವಿಷ್ಣುವಿನ ಪೂಜೆ ಮಾಡಿದ್ಲು ವಿಷ್ಣುವಿನ ಪೂಜೆ ಮಾಡಿದ್ರಿಂದ ಅವಳಿಗೇನಾಯಿತು ಅದು ದೇವತೆಗಳನ್ನು ಪ್ರೀತಿ ಮಾಡುವಂಥ ಮಗು ಆಯಿತು ಅವಳು ದೇವತೆಗಳನ್ನು ಕೊಲ್ಲು ಕೊಲ್ಲೋಕ್ಕೆ ಮಕ್ಕಳು ಬೇಕಂತ ಪೂಜೆ ಮಾಡಿದ್ರು ಆದರೆ ಪೂಜೆ ಮಾಡಿದ ರೀತಿ ಅದು ವಿಷ್ಣು ಪೂಜೆ ವಿಷ್ಣುವಿನ ಪೂಜೆ ಮಾಡಿದ್ರು ವಿಷ್ಣುವಿನ ಪೂಜೆ ಮಾಡಿದ್ರಿಂದ ಅವಳಿಗೆ ದೇವತೆಗಳಿಗೆ ವಿರೋಧಿಯಾದ ಮಕ್ಕಳು ಹುಟ್ಟಲಿಲ್ಲ ದೇವತೆಗಳನ್ನು ಸ್ತುತಿ ಮಾಡುವಂಥ ಮಕ್ಕಳೇ ಹುಟ್ಟಿದ್ರು ಹುಟ್ಟಿ ಇದನ್ನು ಶುಕಾಚಾರ್ಯ ಹೇಳ್ತಾರೆ ದೇವರ ಪೂಜೆ ಮಾಡಿದ್ದು ಅಂತಾದರೆ ನಾವು ಎಂಥದ್ದೇ ಆಗಿರಲಿ ಅವರು ಯಾವುದೇ ಉದ್ದೇಶ ದೇವರಿಗೆ ಪ್ರೀತಿಯಾಗಲಿ ಅಂತ ಪೂಜೆ ಮಾಡಿದರೆ ಅವರಿಗೆ ಒಳ್ಳೆಯದೇ ಆಗ್ತದೆ ಕೆಟ್ಟದಾಗುವುದಿಲ್ಲ ಅವ್ರು ಏನೇ ಉದ್ದೇಶ ಇಟ್ಕೊಂಡಿರಲಿ ಅದು ಮತ್ತೆ ಬೇರೆ ರೀತಿಯಾಗಿಯೇ ಫಲವಾಗಿದೆ ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಮಹೇಜ್ಜಾಯ ನಮಃ ಅಂತ ಹೇಳುವಂಥದ್ದು ಮಹತ್ವಪೂರ್ಣವಾದ ಪೂಜೆ ಉಳ್ಳವ ಮಹಾನ್ ಚಾಸೋ ಇಜ್ಜಶ್ಚ ಮಹೇಜ್ಜ ಮಹೇಜಾಯ ನಮಃ ಮಹತ್ವಪೂರ್ಣವಾದ ಪೂಜೆ ಉಳ್ಳವ ಆದ್ದರಿಂದ ಭಗವಂತನು ನಾವು ಪ್ರತಿನಿತ್ಯನೂ ಪೂಜೆ ಮಾಡಬೇಕು ದೇವರನ್ನು ಪೂಜೆ ಅಂದರೆ ಅವರಿಗೆ ಏನೇನು ಹೇಳಿದಾರೆ ಅದೇ ಪೂಜೆ ಈಗ ಬ್ರಹ್ಮಚಾರಿಗಳು ದೇವರಿಗೆ ಒಂದು ಪೂಜೆ ಮಾಡಲಿಲ್ಲದೇನು ದೊಡ್ಡ ಅಪರಾಧ ಆಗುವುದಿಲ್ಲ ಅವರಿಗೆ ಅಧ್ಯಯನ ಅಧ್ಯಾಪನವೇ ದೊಡ್ಡದು ಮಾಡಿದರೆ ಪುಣ್ಯ ಉಂಟು ಮಾಡಲಿಲ್ಲದ್ರೆ ಅವರಿಗೆ ಪಾಪ ಬರುವುದಿಲ್ಲ ಗೃಹಸ್ಥರಿಗೆ ಪೂಜೆ ಮಾಡಲೇಬೇಕು ದೇವರಿಗೆ ಅವರಿಗೆ ನಿಯಮವೇ ಅವರು ದೇವರ ಪೂಜೆ ಮಾಡಲೇಬೇಕು ಪ್ರತಿನಿತ್ಯನು ಬ್ರಹ್ಮಚಾರಿ ಅದು ಜಪ ಅಗ್ನಿಕಾರ್ಯ ಬ್ರಹ್ಮ ಯಜ್ಞ ಮಾಡಿದರೆ ಸಾಕು ಪೂಜೆ ಮಾಡಲಿಲ್ಲದ್ರೆ ದೊಡ್ಡ ಪಾಪ ಬರುವುದಿಲ್ಲ ಆದರೆ ಗೃಹಸ್ಥನಾದವ ಪೂಜೆ ಮಾಡಲೇಬೇಕು ಅದು ಒಂದು ಕರ್ತವ್ಯ ಅವನು ಜಪ ಪೂಜೆ ಬ್ರಹ್ಮಯಜ್ಞ ಉಪಾಸನೆ ವೈಶ್ವದೇವಾದಿಗಳು ಮಾಡಲೇಬೇಕು ಅದು ಅವನ ಕರ್ತವ್ಯ ಆದರೆ ಪೂಜೆ ಮಾಡಿತು ಅಂತಾದರೆ ಉದಾಹರಣೆ ನಮಗೆ ಈ ದೇವಿ ಅವಳು ಪುಂಸವನ ಪುಂಸವನವೃತವನು ವಿಷ್ಣು ಪೂಜಾರೂಪಕವಾಗಿ ಮಾಡಿದ್ಲು ವಿಷ್ಣು ರೂಪ ಪೂಜಾ ರೂಪಕವಾಗಿ ಪೂಜೆಯನ್ನು ಮಾಡಿದ್ರಿಂದ ಕೆಟ್ಟ ಮಕ್ಕಳು ಹುಟ್ಟಲಿಲ್ಲ ಜೀವನದಲ್ಲಿ ಒಳ್ಳೆಯ ಮಕ್ಕಳು ಹುಟ್ಟಬೇಕಂತಿದ್ದರೆ ವಿಷ್ಣು ಪೂಜೆಯನ್ನು ಮಾಡಬೇಕು ವಿಷ್ಣುವಿನ ಆರಾಧನೆಯನ್ನು ಮಾಡಿತ್ತು ಅಂತಾದರೆ ಒಳ್ಳೆಯ ಮಕ್ಕಳು ಬರ್ತಾರೆ ಆಚಾರ್ಯ ಮಧ್ವರನ್ನು ಪಡಿಬೇಕಿದ್ದರೆ ಮಧ್ಯಗೇಹ ಭಟ್ರು ಎಷ್ಟು ವರ್ಷ ವಿಷ್ಣುವಿನ ವಿಷ್ಣು ಅಂದರೆ ಅನಂತಾಸನದಲ್ಲಿರುವಂತಹ ವಿಷ್ಣು ಪರಶುರಾಮ ದೇವರು ಆ ಪರಶುರಾಮ ದೇವರನ್ನು ಹನ್ನೆರಡು ವರ್ಷಗಳ ಕಾಲ ಸೇವೆ ಮಾಡಿದ್ರಿಂದ ಏನಾಯಿತು ಆಚಾರ್ಯ ಮಧ್ವರಂತ ವಾಯುದೇವರೇ ಮಗನಾಗಿ ಮಧ್ಯಗೇಹ ಭಟ್ರಿಗೆ ಬಂದರು ವಿಷ್ಣುವೇನ ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಅನಂತಾಸನ ಪ್ರತಿನಿತ್ಯ ಗರ್ಭಿಣಿಯರು ಅನಂತಾಸನದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರು ಅಂತಾದರೆ ಖಂಡಿತವಾಗಿಯೂ ಕೂಡ ಸುಖ ಪ್ರಸವ ಆಗ್ತದೆ ಡಾಕ್ಟ್ರಿಗೆ ಗೊತ್ತಿಲ್ಲದಂತೆಯೇ ಅದು ನಿಜವಾಗಿ ಆಪ್ರೇಷನ್ ಮಾಡಬೇಕಿರ್ತದೆ ಆದರೆ ಡಾಕ್ಟ್ರಿಗೆ ಗೊತ್ತಾಗಲ್ಲ ಅವರು ನಾರ್ಮಲ್ ಡೆಲಿವರಿ ಆಗಿಬಿಡ್ತದೆ ಅನಂತಾಸನನ್ನು ಆ ಪ್ರತಿನಿತ್ಯ ನಾವು ಉಪಾಸನೆ ಮಾಡಿತು ಅಂತಾದರೆ ಗರ್ಭಧಾರಣೆಯ ಕಾಲದಲ್ಲಿ ಖಂಡಿತವಾಗಿಯೂ ಸುಖಪ್ರಸವ ಆಗ್ತದೆ ಇವತ್ತಿಗೂ ಆದ ಘಟನೆಗಳುಂಟು ಆದ್ರಿಂದ ಆ ದೇವರನ್ನು ವಿಷ್ಣುವಿನ ಆರಾಧನೆ ಮಾಡಿತು ಅಂತಾದರೆ ಒಳ್ಳೆಯ ಮಕ್ಕಳು ನಮಗೆ ಬ ತಂದು ಕೊಡ್ತಾನೆ ಭಗವಂತ ಅಂತ ಹೇಳಿ ಇಲ್ಲಿಗೆ ಆರನೆಯ ಸ್ಕಂದದ ಕತೆಯನ್ನು ಮುಗಿಸ್ತಾರೆ ಮುಂದೆ ಏಳನೆಯ ಸ್ಕಂದ ನರಸಿಂಹದೇವರ ಪ್ರಾದುರ್ಭಾವದ ಕತೆ ಮುಕ್ಕಾಲು ಗಂಟೆಯಲ್ಲಿ ನರಸಿಂಹದೇವರ ನಾವೀಗ ಕತೆಯನ್ನು ಮುಗಿಸಬೇಕು ನಾರದ ಪಾಂಡವರು ಇಂದ್ರಪ್ರಸ್ಥ ನಗರ ಇಂದ್ರಪ್ರಸ್ಥ ನಗರದಲ್ಲಿ ಪಾಂಡವರು ರಾಜಸೂಯ ಯಾಗ ಮಾಡ್ತಾ ಇದ್ದರು ಪಾಂಡವರು ರಾಜಸೂಯಾಗ ಮಾಡ್ತಾ ಇರುವಾಗ ಶಿಶುಪಾಲನನ್ನು ಕೃಷ್ಣ ಏನು ಮಾಡ್ತಾನೆ ಕೇಳಿದರೆ ಸಂಹಾರ ಮಾಡ್ತಾನೆ ಶಿಶುಪಾಲನನ್ನು ಸಂಹಾರ ಮಾಡ್ತಾನೆ ಶಿಶುಪಾಲನನ್ನು ಸಂಹಾರ ಮಾಡಿದ ತಕ್ಷಣ ಶಿಶುಪಾಲನ ಜ್ಯೋತಿ ಕೃಷ್ಣನನ್ನು ಹೋಗಿ ಸೇರಿತು ನಮ್ಮಲ್ಲಿ ಒಂದು ಸಿದ್ಧ ಒಂದು ಇದೇ ಉಂಟು ಪಂಗಡ ಭಗವಂತನನ್ನು ದ್ವೇಷ ಮಾಡಿದರೆ ಮುಕ್ತಿ ಸಿಗ್ತದೆ ಅದಕ್ಕೆ ಅವರು ಉದಾಹರಣೆ ಕೊಡೋದು ಶಿಶುಪಾಲನ ಶಿಶುಬಾಲನ ಉದಾಹರಣೆ ಕೊಡ್ತಾರೆ ಅದು ಅದೊಂದು ಪಂಗ ಅದೊಂದು ಇದೇ ಮತವೇ ಉಂಟು ಭಗವಂತನನ್ನು ಪ್ರೀತಿ ಮಾಡುವುದಿಲ್ಲ ಅವರು ಅವರು ಭಗವಂತನ ದ್ವೇಷ ಮಾಡೋದು ಅದಕ್ಕೆ ಉದಾಹರಣೆ ಇದೆ ಅದಕ್ಕೆ ನಿರ್ಣಯ ಆಚಾರ್ಯ ಮದ್ದು ಕೊಡ್ತಾರೆ ಇಲ್ಲಿ ಭಾಗವತದಲ್ಲಿ ನೋಡಿದಾಗ ಹಾಗೆ ತೋರ್ತದೆ ಅವರಿಗೆ ಅಲ್ಲಿ ಏನಾಯ್ತು ಕೇಳಿದರೆ ಶಿಶುಪಾಲ ಸತ್ತ ಅವನ ಜ್ಯೋತಿ ಕೃಷ್ಣನಲ್ಲಿ ಹೋಗಿ ಸೇಗಿ ಸೇರಿತು ಅಲ್ಲೇ ಪಕ್ಕದಲ್ಲಿ ನಾರಾದರಿದ್ದರು ಇದು ಇಷ್ಟಿರ ಕೇಳಿದ ಏನಪ್ಪ ಇದು ಬಾಯಿ ಬಂದಾಗ ದೇವರಿಗೆ ಬೈದವ ಇಷ್ಟೊತ್ತು ಒಂದು ಜೀವನದಲ್ಲಿ ಒಮ್ಮೆ ಒಳ್ಳೆಯ ಕೆಲಸ ಮಾಡಿದವ ಅಲ್ಲವ ಅಲ್ಲ ಜೀವನದಲ್ಲಿ ಏನೂ ಓದಿಲ್ಲದವರಿಗೆ ಪಿ ಎಚ್ ಡಿ ಕೊಟ್ಟರೆ ಅರ್ಥ ಉಂಟಾ ಅಲ್ಲ ಅವರು ಪಿ ಎಚ್ ಡಿ ಆಯ್ತು ಹೇಳಿದರೆ ಅದು ಅರ್ಥ ಉಂಟಾ ಆ ರೀತಿ ಆಯ್ತು ಈಗ ಇವನ ಕತೆ ಒಮ್ಮೆಯೂ ದೇವರಿಗೆ ದೇವರನ್ನು ಹೊಗಳಿದವನಲ್ಲ ದೇವರಿಗೆ ಮುಖ ಮಾಡಿ ನಿಂತವ ಅಲ್ಲ ಇಂಥವನ ಜ್ಯೋತಿ ಕೃಷ್ಣನಿಗೆ ಹೋಗಿ ಸೇರುವುದಂದರೆ ಇದು ಏನು ಅಂತ ಯುಧಿಷ್ಠಿರ ನಾರದರ ಹತ್ರ ಪ್ರಶ್ನೆ ಹಾಕಿದ ಆಗ ಯಾಕೆ ಹೀಗೆ ಅಂತ ಹೇಳುವಾಗ ನಾರದರು ಜಯ ವಿಜಯರ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಜಯ ವಿಜಯರು ದ್ವಾರಪಾಲಕರು ಸನಕ ಸನಂದನಾದಿಗಳು ಬರುವಾಗ ಅವರನ್ನು ಬಿಡಲಿಲ್ಲ ಬಿಡದೇ ಇರುವ ಕಾರಣ ಶಾಪಗ್ರಸ್ತ ಶಾಪವನ್ನು ಕೊಟ್ಟರು ಅವರು ಮೂರು ಜನ್ಮ ನಾವು ರಾಕ್ಷಸರಾಗಿ ಹುಡ್ತೇವೆ ಅಲ್ಲ ಏನು ಶಾಪ ಮತ್ತು ಇದು ಮಾಡಿ ಅಲ್ಲೆಲ್ಲ ಬರ್ತದೆ ಕತೆಗಳೆಲ್ಲ ಭಗವಂತ ಅಲ್ಲಿ ಒಂದು ಇದು ಕೊಡ್ತಾರೆ ಮೂರು ನೀವು ರಾಕ್ಷಸರಾಗಿ ಹುಟ್ಟಿ ಮೂರು ಜನ್ಮದಲ್ಲೂ ಕೂಡ ನಾನೇ ನಿಮ್ಮನ್ನು ಸಂಹಾರ ಮಾಡ್ತೇನೆ ಎಂಬುದಾಗಿ ಭಗವಂತ ಅವರಿಗೆ ಹೊರ ಕೊಟ್ಟ ಈ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದೇ ಹಿರಣ್ಯ ಕಶಿಪು ಹಿರಣ್ಯಾಕ್ಷ ಹಿರಣ್ಯ ಕಶಿಪು ಅಣ್ಣ ಹಿರಣ್ಯಾಕ್ಷ ತಮ್ಮ ಜಯ ವಿಜಯ ರಾವಣ ಕುಂಭಕರ್ಣ ರಾವಣ ಜಯ ಕುಂಭಕರ್ಣದಲ್ಲಿ ವಿಜಯನಾವೇಶ ಮತ್ತು ಶಿಶುಪಾಲ ದಂತವಕ್ರ ಈ ಮೂರು ಜನ್ಮದಲ್ಲಿ ಅವರು ರಾಕ್ಷಸರಾಗಿ ಬಂದರು ಮೂರು ಜನ್ಮದಲ್ಲೂ ಕೂಡ ಅವರ ಒಳಗೆ ಜಯ ವಿಜಯರ ಆವೇಶ ಇತ್ತು ಒಳ್ಳೆಯ ಒಳ್ಳೆಯ ಚೇತನದ ಆವೇಶ ಇತ್ತು ಅದಕ್ಕೋಸ್ಕರನೇ ಯಾರ ಬಗ್ಗೆಯೂ ಗೊತ್ತಿಲ್ಲದೆ ನಾವು ಮಾತಾಡಲಿಕ್ಕೆ ಹೋಗಬಾರ್ದು ಚೇತನ ಎಂಥದ್ದಂತ ನಮಗೆ ಗೊತ್ತಿರಲ್ಲ ಈ ಜನ್ಮದಲ್ಲಿ ಅವನು ತಪ್ಪು ಕೆಲಸ ಮಾಡಿದ ಅಂದ ತಕ್ಷಣ ಅವನಿಗೆ ಬಾಯಿ ಬಂದಾಗೆ ಬೈಲಿಕ್ಕೆ ಹೋಗಬಾರ್ದು ಹೋದರೆ ನಾಳೆ ಸಮಸ್ಯೆ ನಮಗೆ ಆಗ್ತದೆ ಜಯ ವಿಜಯರು ಒಳ್ಳೆಯವರಲ್ವಾ ಅವರು ಶಿಶುವ ಕುಂಭಕ ಹಿರಣ್ಯಾಕ್ಷ ಹಿರಣ್ಯ ಬರ್ಬೋದು ಆದರೆ ಒಳ್ಳೆಯ ಚೇತನ ಇತ್ತು ಒಳ್ಳೆಯ ಚೇತನ ಇತ್ತು ಎನ್ನುವುದಕ್ಕೆ ಈ ಭಾಗವತ ಉದಾಹರಣೆ ಮುಂದೆ ಅವನು ಕೆಲವು ಹಿರಣ್ಯ ಹಿರಣ್ಯಕಶಿ ಒಂದೊಂದು ಮಾತಾಡ್ತಾನೆ ಇಲ್ಲಿ ಇಷ್ಟು ಒಳ್ಳೆ ಅಂತ ನೋಡಬೇಕು ನಾವು ಆ ರೀತಿಯಾಗಿ ಮಾತಾಡ್ತಾನವ ಈ ರೀತಿಯಾಗಿ ಇವರು ಶಾಪಗ್ರಸ್ತರಾಗಿ ಬಂದರು ಅಂತ ಹೇಳ್ತಾ ಹಿರಣ್ಯಾಕ್ಷ ಸತ್ತಿರ್ತಾನೆ ಹಿರಣ್ಯ ಕಶಿಪಿನ ಹಿರಣ್ಯ ಕಶಿಪು ಯಾವುದಕ್ಕೆ ಇದಕ್ಕೆ ಹೋಗದ ಮುಂಚೆ ಯಾವುದಕ್ಕೆ ತಪಸ್ಸಿಗೆ ಹೋಗದ ಮುಂಚೆ ಹಿರಣ್ಯಾಕ್ಷ ಸಾಯಿ ಸತ್ತಿರ್ತಾನೆ ಹಿರಣ್ಯಾಕ್ಷ ಸತ್ತಿರುವಾಗ ದೇವಿ ಭಾರೀ ಬೊಬ್ಬೆ ಹೊಡಿತಾ ಇದ್ದಾಳೆ ಭಾರಿ ಬೊಬ್ಬೆ ಹೊಡಿತಾ ಇದ್ದಾಳೆ ಬೊಬ್ಬೆ ಹೊಡೆದು ಹೊಡೆದು ಏನಾಯಿತು ಕೇಳಿದ್ರೆ ಆಗ ಹಿರಣ್ಯ ಕಶಿಪು ಅಲ್ಲಿಗೆ ಬರ್ತಾನೆ ಅಲ್ಲಿಗೆ ಬಂದು ಯಾಕೆ ಅಳ್ತಾ ಇದ್ದಿ ಅಂತ ಕೇಳ್ತಾನೆ ಈಗ ಮಾತು ನೋಡಿಯ ಒಂದು ಅಹೋ ಅಮೀಷಾ ವಯಸ್ಸಾಧಿಕಾನ್ ವಿಪಶ್ಯತಾಂ ಲೋಕವಿಧ ವಿಧಿಂ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸ್ವಧರ್ಮ ಅನುಶೋಚಯತ್ ಅನುಶೋಚ ಅನುಶೋಚಂತ್ಯ ಪಾರ್ಥಂ ಅವನ ಆ ಹೊತ್ತಿಗೆ ಇಲ್ಲಿ ಒಂದು ಕತೆಯಲ್ಲಿ ಒಂದು ಕತೆ ಬರ್ತದೆ ಆ ಹೊತ್ತಿಗೆ ಇವನೊಂದು ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ ಯಾರು ಹಿರಣ್ಯ ಕಶಿಬು ಏನು ಕೇಳಿದ್ರೆ ಸುಯಜ್ಞ ಸುಯಜ್ಞ ಎನ್ನುವ ಇದು ಸತ್ತಿರ್ತಾನೆ ಸುಯಜ್ಞ ಬಂಧುಗಳು ಏನು ಮಾಡ್ತಾರೆ ಭಾರಿ ಅಳ್ತಾ ಇರ್ತಾರೆ ಭಾರಿ ಅಳ್ತಾ ಇರ್ತಾರೆ ಅವನು ಸತ್ತ ಸತ್ತ ಅಂತ ಅಳ್ತಾ ಇರ್ತಾರೆ ಆವಾಗ ಒಟು ರೂಪದಲ್ಲಿ ಯಮ ಬರ್ತಾನೆ ಇವರನ್ನು ಸಮಾಧಾನ ಮಾಡ್ಲಿಕ್ಕೆ ಯಮ ಬರ್ತಾನೆ ಸಮಾಧಾನ ಮಾಡಲಿಕ್ಕೆ ಬರುವಾಗ ಯಮ ಏನು ಹೇಳ್ತಾನೆ ಎಂಬುದನ್ನು ಹಿರಣ್ಯ ಕಶಪಿಲಿ ದೀತಿಗೆ ಹೇಳ್ತಾ ಇದ್ದಾನೆ ಯಮ ಏನು ಹೇಳ್ತಾ ಅವನು ಸತ್ತಾಗ ಅವನನ್ನು ಸಮಾಧಾನ ಮಾಡ್ಲಿಕ್ಕೆ ಯಮ ವಟುವೇಷಲ್ಲಿ ಬರ್ತಾನೆ ಅವನು ಏನು ಹೇಳಿದಾನೆ ಅವರು ಸತ್ತಾಗ ಏನು ಹೇಳಿದಾನೆ ಎಂಬುದನ್ನು ಇಲ್ಲಿ ಯ ಹಿರಣ್ಯ ಕಶ್ಯಪಿ ಹೇಳ್ತಾ ಇದ್ದಾನೆ ಆ ಕಥೆಯನ್ನು ನೀವೆಲ್ಲ ನನಕ್ಕಿಂತ ದೊಡ್ಡವರು ಯಮ ಹೇಳು ನನಕ್ಕಿಂತ ದೊಡ್ಡವರು ನೀವು ನೀವು ಹಿರಿಯರು ನೋಡಿ ಲೋಕದಲ್ಲಿ ಹುಟ್ಟು ಸಾವು ಎನ್ನುವುದು ಅದು ಭಗವಂತನ ಅಧೀನ ಹುಟ್ಟಿದವ ಸಾಯಲೇಬೇಕು ಇವತ್ತಲ್ಲ ನಾಳೆ ಸಾಯುದೆಂದು ಫಿಕ್ಸ್ ಅದು ಮೊದಲು ಇವರೇ ಸಾಯ್ಬೇಕು ಅವರೇ ಸಾಯ್ಬೇಕಂತ ಏನು ನಿಯಮ ಇಲ್ಲ ನೀವು ಅಂದ್ಕೊಂಡದು ಮೊದಲು ಹಿರಿಯರು ಸಾಯಬೇಕು ನಂತ ಕಿರಿಯರು ಆ ನಿಯಮ ಏನಿಲ್ಲ ಮೊದಲು ಕಿರಿಯನು ಸಾಯ್ಬೋದು ಹಿರಿಯನು ಸಾಯ್ಬೋದು ಗೊತ್ತಾಯ್ತಲ್ಲ ನೀವು ನನಕ್ಕಿಂತ ಹಿರಿಯರು ನೀವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಭಗವಂತನ ಅಧೀನವಾಗಿ ನಡೆಯುವಂಥದ್ದು ಅಲ್ಲ ಕೃಷ್ಣನೇ ಹೇಳ್ತಾನೆ ಬದುಕುವ ಹೇಗೆ ಹುಟ್ಟುವಾಗ ಖುಷಿ ಪಡ್ತಾನೋ ಅದೇ ರೀತಿಯಾಗಿ ಸಾಯುವಾಗನೂ ಕೂಡ ಖುಷಿ ಪಡಲೇಬೇಕು ಅಲ್ಲಿ ಯಾವುದನ್ನು ಕೂಡ ಯೋಚನೆ ಮಾಡಲಿಕ್ಕಿಲ್ಲ ಹೇಳಿ ಮತ್ತೆ ಹೇಳ್ತಾನೆ ಅದನ್ನು ಚೆನ್ನಾಗಿ ಸ್ವೀಕಾರ ಮಾಡಬೇಕು ಸಾಯುವುದನ್ನು ಕೂಡ ಚೆನ್ನಾಗಿ ಸ್ವೀಕಾರ ಮಾಡಬೇಕು ಅಲ್ಲಿಂದ ಬಂದಿರ್ತಾನೆ ವಾಪಸ್ ಅಲ್ಲಿಗೆ ಹೋಗ್ತಾನೆ ಇದರಲ್ಲಿ ಏನು ವಿಶೇಷತೆ ಉಂಟು ಎಲ್ಲಿಂದ ಬಂದಿರ್ತಾನೆ ವಾಪಸ್ ಅಲ್ಲಿಗೆ ಹೋಗ್ತಾನೆ ಇದರಿಂದ ಏನು ವಿಶೇಷತೆ ಇಲ್ಲ ಎಂಬುದನ್ನು ಹೇಳ್ತಾನೆ ಇದನ್ನೇ ಬ ಇದರಲ್ಲಿ ಹೇಳ್ತಾರೆ ಈ ಸಾಯುದನ್ನುಂಟಲ್ವ ನಾವು ಮೊದಲೇ ದೇವರಿಗೆ ಅರ್ಪಣೆ ಮಾಡಬೇಕಂತೆ ಮೊದಲೇ ನಾವು ಸತ್ತಾಗ ನಮ್ಮ ಮಕ್ಕಳು ಎಷ್ಟು ಅನುಸಂಧಾನ ಮಾಡಿ ನಮ್ಮನ್ನು ಸುಡ್ತಾರೆ ಎನ್ನುವುದು ನಮಗೆ ಗೊತ್ತಿಲ್ಲ ಏ ತದ್ವೈ ಪರಮಂ ತಪೋ ಯದ್ವ್ಯಾಧಿತ ತಪ್ಯತೆ ತತ್ತಪ ಅಂತ ಹೇಳ್ತಾರೆ ಐತರೇ ಉಪನಿಷತ್ ಹೇಳ್ತಾರೆ ಏತದ್ವೈ ಪರಮಂ ತಪೋ ಯದ್ ವ್ಯಾಧಿತ ತಪ್ಯತೆ ತತ್ತಪ ಈ ರೋಗ ರುಜಿನಗಳೆಲ್ಲ ಉಂಟಲ್ವಾ ಇದು ಇದೆಲ್ಲ ದೊಡ್ಡ ತಪಸ್ಸಂತೆ ಮಹಾ ತಪಸ್ಸೇ ನಮಃ ಅಂತ ಹೇಳ್ತಾರೆ ವಿಷ್ಣು ಸಹಸ್ರನಾಮದಲ್ಲಿ ಇದು ದೊಡ್ಡ ತಪಸ್ಸಂತೆ ಈ ತಪಸ್ಸನ್ನು ರೋಗ ರುಜಿನಗಳು ನಮಗೆ ಬಂದಿರ್ತಲ್ವಾ ಬರ್ತದಲ್ವಾ ಮುಂದೆ ಬರುವುದಾಗಿರಲಿ ಹಿಂದೆ ಬಂದದ್ದಾಗಿರಲಿ ಇದನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡ್ಬೇಕಂದ್ರೆ ಹೇಗೆ ಗೊತ್ತಾ ವಿಷ್ಣುವೇ ನಮಃ ಭಗವಂತನು ವಿಷ್ಣು ಎಂಬುದಾಗಿ ನಾಮದಿಂದ ವಿಷ್ಣುವೇ ನಮಃ ಎಂಬುದಾಗಿ ಅರ್ಪಣೆ ಮಾಡಬೇಕಂತೆ ರೋಗವನ್ನು ಮತ್ತೆ ಏ ತದ್ವೈ ಪರಮಂ ತಪೋ ಯತ್ ಪ್ರೇತಮಗ್ನು ನಮ್ಮನ್ನು ಚಟ್ಟದಲ್ಲಿ ತಗೊಂಡು ಹೋಗ್ತಾರಲ್ಲ ಹೋಗುವಾಗ ಇದನ್ನೂ ಕೂಡ ವಿಷ್ಣುವೇ ನಮಃ ಏ ತದ್ವೈ ಇದು ದೊಡ್ಡ ತಪಸ್ಸಂತೆ ಇದು ಐತರೇ ಉಪನಿಷತ್ತು ಹೇಳಿದು ಉಪನಿ ಅದು ಹೇಗೆ ಅನುಸಂಧಾನ ಮಾಡಬೇಕಂತ ಆಚಾರ್ಯ ಮಧ್ವರು ತಿಳಿಸ್ತಾರೆ ಅದು ಏನು ಬ ಅಲ್ಲಿ ಹೇಗೆ ಬರ್ತೇ ಕೇಳಿದ್ರೆ ಸತ್ಮೇಲೆ ಮೇಲೆ ಅನುಸಂಧಾನ ಮಾಡಬೇಕಂತ ಬರ್ತದೆ ಅಯ್ಯ ಯಾರಿಗಾದರೂ ಸತ್ ಮೇಲೆ ಅನುಸಂಧಾನ ಮಾಡಲಿಕ್ಕೆ ಆಗ್ತದ ಅದಕ್ಕೆ ಹೇಳ್ತಾರೆ ಆಚಾರ್ಯ ಸತ್ ಮೇಲಲ್ಲ ಸಾಯುದಕ್ಕಿಂತ ಮುಂಚೆ ದಿವಸ ದಿವಸ ನಾವು ಇದನ್ನು ಅನುಸಂಧಾನ ಮಾಡಬೇಕಂತೆ ದಿವಸ ಇದರಲ್ಲಿ ಹೆದರಿಕೆ ಏನಿಲ್ಲ ಇದರಲ್ಲಿ ಯಾವ ಹೆದರಿಕೆಯೂ ಕೂಡ ಇಲ್ಲ ಅವನು ಉಪನಯನದಿಂದ ಇದನ್ನು ಅನುಸಂಧಾನ ಮಾಡಲಿಕ್ಕೆ ಕಲಿಬೇಕವ ಯಾಕಂದ್ರೆ ಅಲ್ಲಿಂದ ಅವನಿಗೆ ಉಪದೇಶ ಮಾಡಲಿಕ್ಕೆ ಶುರು ಮಾಡೋದಲ್ಲ ಅದಕ್ಕಿಂತ ಮುಂಚೆ ಏನು ಗೊತ್ತಿರೋದಿಲ್ಲ ಅವನಿಗೆ ಹೇ ಪರಮಂ ತಪೋ ಆ ಪ್ರೇತ ಮಗ್ನೋ ಸತ್ ಮೇಲೆ ಏನು ತಗೊಂಡು ಹೋಗ್ತಾರೆ ಇದರಿಂದ ಚಟ್ಟದ ಇದರಲ್ಲಿ ಅದನ್ನು ವಿಷ್ಣುವೇ ನಮಃ ಎಂಬುದಾಗಿ ಅರ್ಪಣೆ ಮಾಡಬೇಕಂತೆ ನೆಕ್ಸ್ಟ್ ಹೇಳ್ತಾರೆ ಅಗ್ನಿಯಲ್ಲಿ ಸುಡ್ತಾರಲ್ವಾ ಅದನ್ನು ಕೂಡ ಅರ್ಪಣೆ ಮಾಡಬೇಕು ಅಗ್ನಿಯಲ್ಲಿ ಸುಡುದು ಆವಾಗ ನಮಗೆ ನಮಗೆ ಏನು ಬೋಧ ಇರೋಲ್ಲ ಇದ್ದ ನಾವು ಅಲ್ಲಿ ಇರುದೇ ಇಲ್ಲ ಅದರ ಆ ಜೀವದಲ್ಲಿ ನಾವು ಹೋಗಿ ಆಗಿರ್ತೀವಿ ಅದನ್ನು ಕೂಡ ಅರ್ಪಣೆ ಮಾಡಬೇಕಂತೆ ವಿಷ್ಣುವೇ ನಮಃ ಅಂತ ಹೇಳಿ ಆದ್ದರಿಂದ ವ್ಯಾಧಿಗಳನ್ನು ಅನುಭವಿಸ್ತೇವಲ್ವಾ ಈ ಎಲ್ಲ ವ್ಯಾಧಿಗಳನ್ನು ಮೊದಲೇ ದೇವರಿಗೆ ಅರ್ಪಣೆ ಮಾಡಬೇಕು ಎಪ್ಪತ್ತು ಎಂಬತ್ತಾದ ಮೇಲೆ ನಮಗೆ ಯಾವಾಗ ಏನಾಗ್ತದೆ ಅಂತ ಗೊತ್ತಿಲ್ಲ ಅದನ್ನೆಲ್ಲ ಇವಾಗಲಿಂದನೇ ನಾವು ದಿವಸ ದಿವಸ ಇದನ್ನು ಅರ್ಪಣೆ ಮಾಡಿ ದೇವರಿಗೆ ನಿಮ್ಮ ವ್ಯಾಧಿಯನ್ನು ದೇವರಿಗೆ ಇವಾಗಲಿಂದನೇ ಅರ್ಪಣೆ ಮಾಡಲಿಕ್ಕೆ ಶುರು ಮಾಡಿ ವಿಷ್ಣುವೇ ನಮಃ ಮತ್ತೆ ನಮ್ಮನ್ನು ಕರ್ಕೊಂಡು ಹೋಗುವುದನ್ನು ಕೂಡ ವಿಷ್ಣುವೇ ನಮಃ ಮತ್ತು ಸುಡುವುದನ್ನು ಕೂಡ ವಿಷ್ಣುವೇ ನಮಃ ಯಾಕಂದರೆ ಒಂದು ಹೇಳಬೇಕಾ ನಿಜವಾಗಿ ಸತ್ತ ಮೇಲೆ ಸಂಬಂಧಿಕರು ನಾಲ್ಕು ಕಡೆಯಿಂದ ಎತ್ತಿ ನಮ್ಮನ್ನು ಕರ್ಕೊಂಡು ಹೋಗಬೇಕು ಈಗ ನಾವು ಕಾರಿನಲ್ಲಿ ಹೋಗೋದು ಆ ಕಾರ್ಯಕ್ರಮವೇ ಸರಿಯಾಗಿ ನಡೆಯುವುದಿಲ್ಲ ಕಾರ್ಯಕ್ರಮ ಆ ನಿಜವಾಗಿ ಎಲ್ಲಿ ಎಲ್ಲಿ ಸುಡುತ್ತೇವೆ ಅಲ್ಲಿ ತನಕ ಹೊತ್ತುಕೊಂಡು ಹೋಗಬೇಕು ಈ ಆ ಕಾರ್ಯಕ್ರಮವೇ ಈಗ ಸರಿಯಾಗಿ ಯಾಕಂದರೆ ಕಾರಲ್ಲಿ ಹೋಗೋದು ನಾವು ಅದರಿಂದ ಅದನ್ನು ಅರ್ಪಣೆ ಮಾ ಅದನ್ನು ಆ ಪುಣ್ಯ ಸಂಪಾದನೆ ಮಾಡುವುದಾದರೂ ಹೇಗೆ ಅದನ್ನು ಮಾಡಲಿಕ್ಕೆ ಆಗ್ತದಿಲ್ಲೋ ನಮಗೆ ಗೊತ್ತಿಲ್ಲ ಈವಾಗರಿಂದ ವಿಷ್ಣುವೇ ನಮ ಅಂತ ದೇವರನ್ನು ಇದು ಮಾಡುವ ನಾವು ಅನುಸಂಧಾನ ಮಾಡಿದಂಥ ಪುಣ್ಯ ಆದರೂ ನಮಗೆ ಬಂದಿರ್ತದೆ ಮಕ್ಕಳು ಎಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಸುಡ್ತಾರ ಗೊತ್ತಿಲ್ಲ ಅದನ್ನು ವಿಷ್ಣುವೇ ನಮ ಈ ಮೂರನ್ನು ಪ್ರತಿನಿತ್ಯನು ಮೂರು ಬಾರಿ ಈ ಮೂರನ್ನು ಚಿಂತನೆ ಮಾಡ್ತಾ ಮೂರು ಬಾರಿ ವಿಷ್ಣು ವಿಷ್ಣುವೇ ನಮಃ ವ್ಯಾಧಿಯನ್ನು ಅರ್ಪಣೆ ಮಾಡೋಣ ಆ ಚಟ್ಟದಲ್ಲಿ ತಗೊಂಡು ಹೋಗೋದನ್ನು ಅರ್ಪಣೆ ಮಾಡೋಣ ಸುಡುವುದನ್ನು ಅರ್ಪಣೆ ಮಾಡೋಣ ಸುಲಭ ಏನು ಕಷ್ಟ ಇಲ್ಲ ನಾಮ ಸುಲಭ ಉಂಟು ವಿಷ್ಣುವೇ ನಮ ಅಷ್ಟೇ ನಾಮ ಇದು ಐತರೆ ಉಪನಿಷತ್ತಲ್ಲಿ ಹೇಳುವಂಥದ್ದು ಐತರೆ ಉಪನಿಷತ್ತು ವಿಷ್ಣುವೇ ನಮಃ ಅಂತ ಹೇಳಬೇಕಂತ ಆಚಾರ್ಯ ಮಧ್ವರು ತಿಳಿಸುವಂಥದ್ದು ಇದನ್ನು ವಿಷ್ಣು ಸಹಸ್ರನರೂಢವಾಗಿ ನಾವು ಚಿಂತನೆ ಮಾಡುವುದಿದ್ರೆ ತಪಸೇ ನಮಃ ಈ ವ್ಯಾಧಿ ಮರಣ ಇದೆಲ್ಲ ದೊಡ್ಡ ತಪಸ್ಸು ಇದೆಲ್ಲ ದೊಡ್ಡ ತಪ ತಪಸ್ಸು ಆ ತಪಸ್ಸನ್ನು ದೇವರಿಗೆ ಅರ್ಪಣೆ ಮಾಡಿಬಿಡೋಣ ಇವಾಗಲಿಂದನೇ ಈವಾಗನೇ ನಾವು ಮೂರು ಬಾರಿ ಹೇಳಿಬಿಡೋಣ ಈ ರೀತಿಯಾಗಿ ಇದನ್ನು ಉಪನಿಷತ್ತು ಹೇಳುವಂಥದ್ದು ಆದ್ರಿಂದ ಅವನು ಹೇಳ್ತಾ ಇದ್ದಾನೆ ಹಿರಣ್ಯ ಕಶಿಪು ಯಮ ಹೀಗೆ ಹೇಳ್ತಾನೆ ಹುಟ್ಟು ಸಾವು ಎನ್ನುವುದು ನಿಶ್ಚಿತ ಯಾಕೆ ಬೊಬ್ಬೆ ಹೊಡಿತೀರಿ ಅಂತ ದಿತಿ ದಿತಿ ಹತ್ರ ಹಿರಣ್ಯ ಕಶಿಪು ಹೇಳ್ತಾ ಇದ್ದಾನೆ ಅವನು ಅವನು ಅವನೊಳಗಿರೋ ಜಯ ಮಾತಾಡು ಮತ್ತೆ ಹೇಳ್ತಾನೆ ಅಲ್ಲ ನೀನು ಇಷ್ಟು ಬೊಬ್ಬೆ ಹೊಡಿತಿಯಲ್ಲ ದಿತಿ ಅಹೋ ವಯಂ ಧನ್ಯತಮದತ್ರ ತ್ಯಕ್ತಾ ಪಿತೃಭ್ಯಾನ ವಿಚಿಂತೆಯ ಅಭಕ್ಷ್ಯಮಲಾವೃಕಾ ರಕ್ಷತಿಯೋ ಹಿ ಗರ್ಭೇ ಯಮ ಹೇಳ್ತಾ ಇದ್ದಾನೆ ಬದುಕು ಸಾವು ಎನ್ನುವುದೆಲ್ಲವೂ ಕೂಡ ದೇವರ ಅಧೀನ ಹಳ್ಳಿಕ್ಕೆ ಏನಿಲ್ಲ ಅದರಲ್ಲಿ ಅರ್ಜುನ ಅದಕ್ಕೆ ಅಲ್ಲ ದೇಹಿನೋಸ್ಮಿ ಯಥಾ ದೇವೇ ಕೌಮಾರಂ ಯೌವಜನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಖ್ಯತಿ ಅರ್ಜುನ ಈಗ ನಿನ್ನ ಭೀಷ್ಮಾದಿಗಳು ಸಾಯ್ತಾರ ನೀನು ಬೊಬ್ಬೆ ಹೊಡಿದಲ್ವ ಎಲ್ಲಿ ಸಾಯ್ತಾರೆ ಅವರು ಈ ದೇಹದಿಂದ ಇನ್ನೊಂದು ದೇಹ ಪಡ್ಕೊಳ್ತಾರೆ ಹಳೆ ಅಂಗಿ ತೆಗೆದು ಹೊಸ ಅಂಗಿ ಹಾಕೊಳ್ಳುವಾಗ ನಾವು ಬೊಬ್ಬೆ ಹೊಡಿತೇವಾ ಎಂಬತ್ತು ವರ್ಷ ಆಯ್ತಿನ ಹೋದರು ಇನ್ನೊಂದು ಹೊಸ ಅಂಗಿ ಹಾಕೊಂಡು ಬರ್ತಾರೆ ನಮಗೆ ಕಾಣುವುದಿಲ್ಲ ಅಂತ ಅಷ್ಟೇ ನಿಂದು ದುಃಖಿಸಲಿಕ್ಕೆ ಕಾರಣ ಏನು ನಮಗೆ ಅವರು ಇನ್ನೂ ಕಾಣುವುದಿಲ್ಲ ಅಂತ ಅಲ್ಲ ನಿಂಗೆ ಹಿಂದಿನ ಜನ್ಮದಲ್ಲಿ ಎಷ್ಟು ಅಪ್ಪ ಬಂದಿದ್ದಾರೆ ಗೊತ್ತಾ ಅವರೆಲ್ಲ ಕಾಣ್ತಾ ಇಲ್ಲ ನೀನು ಅಳ್ತಾ ಇದ್ದೆ ಈಗ ಇನ್ನು ಮುಂದೆ ಎಷ್ಟು ಬರಲಿಕ್ಕಿದ್ದಾರೆ ಆಗ ಈ ಹಾಗೆಂಟ್ ಮಾತ್ರ ಸ್ಪರ್ಶ ಅಸ್ತು ಕೌಂತೆಯ ಅಂತ ಹೇಳ್ತಾನೆ ಕೃಷ್ಣ ಈ ಎಟ್ಯಾಚ್ಮೆಂಟ್ ಉಂಟಲ್ವಾ ಈ ಅಟ್ಯಾಚ್ಮೆಂಟ್ ನಮಗೆ ಅಳ್ಳಿಕ್ಕೆ ಬರುವಂತೆ ಬೇಜಾರು ಅವರು ಕಾಣುವುದಿಲ್ಲ ಇನ್ನು ಇವರು ಕಾಣುವುದಿಲ್ಲ ಅಂತ ಅದನ್ನು ಬಿಟ್ಟು ಬಿಡು ನೀನು ಅದು ಬೇಡ ಆ ಅದನ್ನು ಬಿಟ್ಟು ಬಿಡು ಮತ್ತೆ ಅವ್ರು ಹೊಸ ಅಂಗಿ ಹಾಕೊಳ್ತಾರೆ ಅಷ್ಟೇ ಹಳೆ ಅಂಗಿ ಹರಿದು ಹೋದ್ರೆ ಹೇಗೆ ಬಿಸಾಡ್ತೇವಾ ಹೊಸ ಅಂಗಿ ಹೇಗೆ ಹಾಕೊಳ್ತೇವಾ ಅಷ್ಟೇ ಇದನ್ನು ಹೇಳಲಿಕ್ಕೂ ಸುಲಾಭ ಕೇಳಲಿಕ್ಕೂ ಸುಲಾಭ ಆದರೆ ಅದು ಜೀವನದಲ್ಲಿ ಅಳವಡಿಸಿಕೊಳ್ಳಲಿ ಕಷ್ಟ ಇದನ್ನು ಅಳವಡಿಸಿಕೊಳ್ಳಿ ಕರಿವೆ ಇದು ಕೃಷ್ಣನ ಇದು ಅರ್ಜುನ ಎಷ್ಟು ಕಷ್ಟಪಟ್ಟು ನೋಡಿ ಆದರೆ ಏಳ್ನೂರು ಶ್ಲೋಕ ಕೇಳಿದ್ದೆ ತಡ ಮತ್ತೆ ಗಟ್ಟಿಯಾದವ ಎಲ್ಲ ಕೇಳ್ತಾರೆ ಯಾಕೆ ಕೃಷ್ಣ ಅರ್ಜುನನ ಜೊತೆಗೆ ಇದ್ದದ್ದು ಭೀಮ ಕೃಷ್ಣನಿಗೆ ಇಷ್ಟೇ ಆಡು ಭೀಮ ಅಲ್ವಾ ಅರ್ಜುನನ ಜೊತೆಗೆ ಯಾಕೆ ಇದ್ದದ್ದು ಕೃಷ್ಣ ಕೃಷ್ಣ ಅರ್ಜುನ ಜೊತೆಗೆ ಇದ್ದದ್ದು ಇದಕ್ಕೆ ಭೀಮ ಓಡಿ ಹೋಗುವುದಿಲ್ಲ ಅವ್ಗೆಂತದೇವಲ್ಲ ಅವ ಕೊಲ್ಲುವುದಂತ ಡಿಸೈಡ್ ಮಾಡಿ ಆಗಿದೆ ಕೌರವಾದಿಗಳನ್ನು ಅಂತ ಅರ್ಜುನ ಹಾಗಲ್ಲ ಅವನು ಓಡಿ ಹೋಗ್ತಾನಂತ ಗೊತ್ತು ಕೃಷ್ಣನಿಗೆ ಅದಕ್ಕೋಸ್ಕರ ಅರ್ಜುನ ಕೃಷ್ಣನ ಜೊತೆಗೆ ಜೊತೆಗಿದ್ದ ಕೃಷ್ಣ ಅರ್ಜುನನ ಜೊತೆಗಿದ್ದ ಈ ರೀತಿಯಾಗಿ ಅವನು ಹೇಳ್ತಾನೆ ನೋಡು ಬ ಅಲ್ಲಿಕ್ಕೇನು ಅವಕಾಶ ಇಲ್ಲ ನೀವೆಲ್ಲ ಧನ್ಯ ನೋಡು ತಂದೆ ಯಮ ಹೇಳ್ತಾನೆ ನನಗೆ ಚಿಕ್ಕ ಮಗು ರೂಪದಲ್ಲಿ ಬಂದವ ನನಗೆ ತಂದೆ ತಾಯಿಗಳು ಯಾರೂ ಇಲ್ಲ ನಾನು ಅಳ್ತಾ ಇದ್ದೇನಾ ನೀವು ಯಾಕೆ ಅಳ್ತಾ ಇದ್ದೀ ಕುತ್ಕೊಂಡು ಅಳಬೇಡಿ ನೋಡಿ ನಾನು ಕಾಡಿನಲ್ಲಿ ವಾಸ ಮಾಡಿದ್ದೇನೀಗ ಕಾಡಿನಲ್ಲಿ ವಾಸ ಮಾಡಿದ್ರೂ ಕೂಡ ನಾನು ದುರ್ಬಲ ಏನು ಶಕ್ತಿ ಇಲ್ಲ ಯಾವ ಹುಲಿ ಹಂದಿ ಸಿಂಹ ಯಾವುದು ಕೂಡ ನಾನು ತಿಂತವೇ ಇಲ್ಲ ಸರಕ್ಷತಿ ರಕ್ಷಿತ ಯೋಹಿ ಗರ್ಭೆ ಗರ್ಭದಲ್ಲಿ ಯಾವ ಭಗವಂತ ನಮ್ಮನ್ನು ರಕ್ಷಿಸಿದಾನೋ ಅದೇ ಭಗವಂತ ಈಗ ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದೇನೆ ನಾನು ಕಾಡಿನಲ್ಲಿ ಇದ್ದೇನೆ ಯಾವ ಪ್ರಾಣಿಗಳಾಗೂ ಯಾರು ನನಗೇನು ಮಾಡಲಿಕ್ಕೆ ಇಲ್ಲ ಯಾಕೆ ಸುಮ್ಮನೆ ಬೊಬ್ಬೆ ಹೊಡಿತೀರಂತ ಯಮಧರ್ಮರ ಯಮಧರ್ಮರಾಜ ಅವರಿಗೆಲ್ಲ ಆ ಸಂದರ್ಭದಲ್ಲಿ ಹೇಳ್ತಾನೆ ಅದನ್ನು ಇಲ್ಲಿ ಹಿರಣ್ಯಕಶು ಹೇಳ್ತಾನೆ ಅದನ್ನೇ ಈ ಗರ್ಭಾದಾನ ಮಂತ್ರದಲ್ಲಿ ಹೇಳುದು ವಿಷ್ಣು ಯೋ ನಿಮ್ ಕಲ್ಪಯತು ತ್ವಷ್ಟಾ ರೂಪಾಣಿ ಪಿಂ ಪಿಶಂತು ಆಸಿಂಚತು ಪ್ರಜಾಪತಿ ಧಾತ ಧಾತ ಗರ್ಭಂ ದದಾತು ತೇ ಅಂತ ಹೇಳುದು ಒಂದು ಮಂತ್ರ ಆ ಮಂತ್ರಕ್ಕೆ ಆಚಾರ್ಯ ಮಧ್ವರು ವ್ಯಾಖ್ಯಾನ ಮಾಡ್ತಾರೆ ಗರ್ಭದಲ್ಲಿ ಭಗವಂತ ಹೇಗೆ ರಕ್ಷಣೆ ಮಾಡ್ತಾನೆ ಅನ್ನುವಂತ ಸ್ವಲ್ಪ ಇದನ್ನು ಯೋಚನೆ ಮಾಡಿದ್ರು ಉಂಟಲ್ವಾ ನಾವು ಯಾವುದಕ್ಕೂ ಮತ್ತೆ ಹೆದರುದಿಲ್ಲ ಗರ್ಭ ಈ ಆ ಮದುವೆ ಆದಮೇಲೆ ಗಂಡು ಹೆಣ್ಣು ಸೇರ್ತಾರೆ ಆ ಹೆಣ್ಣಿನ ಯೋನಿಯನ್ನು ಶುದ್ಧ ಮಾಡುವನು ವಾಸುದೇವರೂಪಿ ಪರಮಾತ್ಮ ಹೆಣ್ಣಿನ ಯೋನಿಯನ್ನು ಶುದ್ಧ ಮಾಡಿ ಅಲ್ಲಿ ಮಗುವಾಗಂತೆ ಮಾಡುವನು ವಾಸುದೇವರೂಪಿ ಪರಮಾತ್ಮ ಅಲ್ಲಿ ವಾಸುದೇವನ ಚಿಂತನೆ ಮಾಡಬೇಕು ಆಮೇಲೆ ಅದನ್ನೇ ಅಲ್ಲಿ ಅಲ್ಲಿ ಹೇಳುವಾಗ ವಿಷ್ಣು ಅಂತ ಹೇಳಿದ್ದಾರೆ ವೇದಮಂತದಲ್ಲಿ ವಿಷ್ಣು ಅಂತ ಹೇಳಿದ್ದಾರೆ ಆಚಾರ್ಯಮದ್ದವರು ವಾಸುದೇವ ಅಂತ ಹೇಳ್ತಾರೆ ಅಂದರೆ ಹೆಣ್ಣು ಮತ್ತು ಗಂಡಿನಲ್ಲಿ ವ್ಯಾಪ್ತನಾಗಿರಬೇಕು ಒಂದು ಸಂತಾನ ಆಗಬೇಕಾದರೆ ಗಂಡು ಬೇಕು ಹೆಣ್ಣು ಬೇಕು ಖಾಲಿ ಹೆಣ್ಣಿನಿಂದ ಸಂತಾನ ಆಗಲ್ಲ ಹಿಂದೆ ಮಹಾಭಾರತ ಕಾಲದಲ್ಲೆಲ್ಲ ನಡೆದಿದೆ ದೃಷ್ಟಿಯಿಂದ ಸಂತಾನ ಈಗ ಹಾಗಲ್ಲ ಹೆಣ್ಣು ಗಂಡು ಇಬ್ಬರೂ ಬೇಕು ಅಲ್ಲಿ ಆ ಹೆಣ್ಣಿನ ಯೋನಿಯನ್ನು ಶುದ್ಧ ಮಾಡುವ ರೂಪಿ ಪರಮಾತ್ಮ ಅಂದರೆ ಹೆಣ್ಣಿನಲ್ಲಿ ಗಂಡಿನಲ್ಲಿ ವ್ಯಾಪ್ತನಾಗಿರ್ತಾನೆ ವ್ಯಾಪ್ತನಾಗಿರೋ ವಿಷ್ಣು ಅಲ್ಲಿ ವಿಷ್ಣು ಅಂತ ಹೇಳಿದ ಆ ವಿಷ್ಣು ಶಬ್ದದಿಂದ ವಾಸುದೇವನನ್ನು ತೆಗೆದುಕೊಳ್ಳಬೇಕಂತ ಆಚಾರ್ಯ ಮಧ್ವರು ತಿಳಿಸ್ತಾರೆ ವಿಷ್ಣುರು ಯೋನಿ ಅಂದರೆ ವಾಸುದೇವ ವಾಸುದೇವ ಅಲ್ಲಿ ವ್ಯಾಪ್ತನಾಗಿದ್ದು ಆ ಯೋನಿಯನ್ನು ಶುದ್ಧ ಮಾಡ್ತಾನೆ ಮುಂದೆ ಮುಂದೆ ಏನು ಕೇಳಿದರೆ ಮಾಂಸದ ಮುದ್ದೆ ಆಗಿರ್ತದೆ ಮೂರು ತಿಂಗಳಿಗೆ ಯಾವುದು ಆ ಗರ್ಭ ಗರ್ಭದಲ್ಲಿರುವ ಮಗು ಅದನ್ನು ಸಂಕರ್ಷಣ್ಣ ರೂಪಿ ಪರಮಾತ್ಮ ಕೆತ್ತದಾನೆ ಆವಾಗ ನೀವು ಅನುಸಂಧಾನ ಮಾಡಿಕೊಳ್ಳಿಲ್ಲದಿದ್ದರೆ ಈವಾಗಲ ಅದು ಅನುಸಂಧಾನ ಮಾಡಿಕೊಳ್ಳಿ ಸಂಕರ್ಷಣಾಯನವ ನಿಮ್ಮ ನೀವು ನಿಮ್ಮ ಮಕ್ಕಳಿಗೆ ಗರ್ ಜನ್ಮ ಕೊಟ್ಟಿದ್ದೀರಲ್ವ ಆವಾಗ ನಾವು ಅನುಸಂಧಾನ ಮಾಡಿಕೊಳ್ಳಿ ಈವಾಗಲೇ ಅದು ಮಾಡಿಕೊಳ್ಳುವಣ ಸಂಕರ್ಷಣ ಆ ಮಗುವಿಗೆ ಹೆಣ್ಣ ಗಂಡ ಎಂಬ ರೂಪವನ್ನು ಕೆತ್ತುವವ ಸಂಕರ್ಷಣ ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ತ್ವಷ್ಟ್ರೇ ನಮ ಅಂತ ಹೇಳೋದು ತ್ವಷ್ಟ ಅಂತ ಒಂದು ನಾಮ ಬರ್ತದೆ ತ್ವಷ್ಟ್ರೇ ನಮನ ಕೆತ್ತುವವ ಆ ಕೆತ್ತುವ ವಾಸುದೇವರೂಪಿ ಪರಮಾತ್ಮ ಆ ಕೆತ್ತುವ ಸಂಕರ್ಷಣ ಮತ್ತೆ ನೆಷ್ಟಿದ್ದು ಮ ಮಗು ಹಡಿತದಲ್ವ ಹಡಿತಾಳಲ್ವ ಅದು ಸುಖಪ್ರಸವ ಆಗುವಂತೆ ಮಾಡುವ ಯಾರು ಗೊತ್ತಾ ಪ್ರದ್ಯುಮ್ನ ಎಲ್ಲ ತನ್ ಎಲ್ಲ ಹೆಣ್ಣು ಮಕ್ಕಳು ಕೂಡ ನಾರ್ಮಲ್ ಡೆಲಿವರಿ ಆಗಬೇಕಂತ ಆಸೆ ಪಡ್ತಾ ಇರ್ತಾರೆ ಆಪ್ರೇಷನ್ ಆಗಬಾರ್ದಂತ ಆಸೆ ಪಡ್ತಾ ಇರ್ತಾರೆ ಪ್ರದ್ಯುಮ್ನ ರೂಪಿ ಪರಮಾತ್ಮನನ್ನು ಚಿಂತನೆ ಮಾಡೋಣ ಪ್ರದ್ಯುಮ್ನಾಯನ್ಮ ಅದು ಸುಖ ಪ್ರಸವ ಆಗ್ತದೆ ಆ ಸುಖ ಪ್ರಸವ ಆಗುವಂಥಲ್ಲಿ ಅವಕಾಶ ಕೊಡುವವ ಪ್ರದ್ಯುಮ್ನ ಕ್ರಿಯಾವಸಾನೆ ಆವಾಗ ಮಾಡಲಿಲ್ಲ ಆದರೆ ಈಗ ಕ್ರಿಯೆ ಆದಮೇಲಾದರೂ ಈ ಅನುಸಂಧಾನ ಮಾಡಿಕೊಳ್ಳಿ ಪ್ರದ್ಯುಮ್ನಾಯನ್ಮಃ ಮುಂದೆ ಗರ್ಭದಲ್ಲಿ ಇರುವ ಇದು ಸರಕ್ಷತಿ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅನ್ನೋದಕ್ಕೆ ಇದು ದೊಡ್ಡ ಏನು ಗೊತ್ತಾ ಗರ್ಭದಲ್ಲಿ ಆ ಮಗುವಿಗೆ ನೀರು ಬೇಕಾದ ಆಹಾರವನ್ನು ಕೊಡುವವ ಅನಿರುದ್ಧ ರೂಪಿ ಪರಮಾತ್ಮ ಗರ್ಭದಿಂದ ಹೊರಗೆ ಬಂದ ಮೇಲೆ ಮಗುವಿಗೆ ಹಸಿವಾಗ್ತಾ ಉಂಟಂತ ತಾಯಿ ಎದೆಹಾಲು ಕೊಡ್ಬೋದು ಗರ್ಭದಲ್ಲಿ ಯಾರು ಕೊಡೋದು ಅದು ಅನಿರುದ್ಧ ಅದಕ್ಕೆ ನೀರೆಲ್ಲ ಅಮೃತಪಾಯನ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವುದೇ ಆ ನೀರನ್ನೆಲ್ಲ ಕೊಟ್ಟು ರಕ್ಷಣೆ ಮಾಡುವವಾ ಇದು ಸಂಕರ್ಷ ಅನಿರುದ್ಧ ರೂಪಿ ಪರಮಾತ್ಮ ಈ ರೀತಿಯಾಗಿ ಗರ್ಭದಲ್ಲಿ ಭಗವಂತ ರಕ್ಷಣೆ ಮಾಡ್ತಾನೆ ಮತ್ತೆ ಯಾಕೆ ನೀನು ಬಬ್ಬಿ ಟೆನ್ಷನ್ ಅಂತ ಯಮ ಅಲ್ಲಿ ಹೇಳ್ತಾನೆ ಇದನ್ನು ಹಿರಣ್ಯಕಶಿಪು ಇಲ್ಲಿ ದೀತಿದೇವಿಗೆ ಹೇಳ್ತಾನೆ ಆದ್ದರಿಂದ ಹೆದ್ರಬೇಡ ಬೇಡ ಹೊತ್ತಾಯ್ತವ ಏನು ಮಾಡಲಿಕ್ಕಿಲ್ಲ ನೋಡು ತಿಷ್ಟತಿ ದಿಷ್ಟರಕ್ಷಿತ ಗ್ರಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷತೋ ವನೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ ದಿತಿ ಈಗ ದೆ ದೈವದ ರಕ್ಷಣೆ ಇಲ್ಲದಿದ್ರೆ ಉಂಟಲ್ವಾ ಅವ ದೈವದ ರಕ್ಷಣೆ ಇದ್ರೆ ಬೀದಿಯಲ್ಲಿ ಬಿದ್ದಿದ್ರು ಅದು ಉ ಅವನು ಉಳಿತಾನೆ ನಾವೆಲ್ಲ ಕತೆ ಕೇಳಿದೆ ಕೆಲವರು ರೈಲಲ್ಲೆಲ್ಲ ಬಿದ್ದು ಸಾಯ್ತಿರ್ತಾರೆ ಯಾರದ್ದು ಒಬ್ಬ ಉಳಿದಿರ್ತಾನೆ ದೈವದ ರಕ್ಷಣೆ ಉಂಟು ಇದ್ದರೆ ಅವನು ಬೀದಿಯಲ್ಲಿ ಬಿದ್ದಿದ್ದರೂ ರ ಅವನ ರಕ್ಷಣೆಗೆ ಒಳಗಾಗ್ತಾನೆ ಅವನಿಗೆ ಏನು ಮಾಡಲಿಕ್ಕೂ ಆಗೋದಿಲ್ಲ ಅದೇ ದೈವದ ರಕ್ಷಣೆ ಇಲ್ಲದಿದ್ದರೆ ಗೃಹ ಸ್ಥಿತಂ ತದ್ವಿಹಿತಮ್ ಅವನು ಮನೆಯಲ್ಲಿ ಕೂತ್ಕೊಂಡಿದ್ದರೂ ಕೂಡ ಅವ ಸಾಯ್ತಾನೆ ದೈವದ ರಕ್ಷಣೆ ಇದ್ದರೆ ಬೀದಿಯಲ್ಲಿದ್ದರೂ ಬೀದಿಯಲ್ಲಿ ದೊಡ್ಡ ಅವಘಡ ಆದರೂ ಕೂಡ ಅವನು ಉಳಿತಾನೆ ದೈವದ ರಕ್ಷಣೆ ಇಲ್ಲದಿದ್ದರೆ ಗೃಹ ಮನೆಯಲ್ಲಿದ್ದರೂ ಕೂಡ ಅವನು ಉಳಿಯೋದಿಲ್ಲ ಅವನ ರಕ್ಷಣೆ ಮಾಡಲಿಕ್ಕೆ ಯಾರಿಂದಲೂ ಕೂಡ ಆಗುವುದಿಲ್ಲ ಜೀವತ್ಯನಾಥೋಪಿ ತದ ತದಕ್ಷಿತೋ ದೈವದ ಅನುಗ್ರಹ ಇತ್ತು ಅಂತಾದರೆ ಏನಾದರೂ ಸರಿ ಅವನ ಕಟ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರುವುದಂತಾದರೆ ಅವನು ಕಾಡಿನಲ್ಲಿದ್ದರೂ ಕೂಡ ಒನೆ ಕಾಡಿನಲ್ಲಿದ್ದರೂ ಕೂಡ ಆರಾಮಾಗಿರ್ತದೆ ದೈವದ ರಕ್ಷಣೆ ಇತ್ತು ಅಂತಾದರೆ ಅವನು ಕಾಡಿನಲ್ಲಿದ್ದರೂ ಕೂಡ ಆರಾಮಾಗಿರ್ತಾನೆ ಅದೇ ದೈವದ ರಕ್ಷಣೆ ಇಲ್ಲದಿದ್ದರೆ ಮನೆಯಲ್ಲಿದ್ದರೂ ಕೂಡ ಅವನು ಆರಾಮಾಗಿರುವುದಿಲ್ಲ ಮನೆಯಲ್ಲಿದ್ದರೂ ಕೂಡ ರಕ್ಷಣೆ ಇಲ್ಲದಿದ್ದರೆ ಅವನು ಹತೋನ ಜೀವತೆ ಅವನು ಬದುಕುವುದಿಲ್ಲ ಕಾಡಿನಲ್ಲಿದ್ದರೂ ಕೂಡ ಬದುಕ್ತಾನೆ ದೈವದ ರಕ್ಷಣೆ ಇದ್ದರೆ ದೈವದ ರಕ್ಷಣೆ ಇಲ್ಲದಿದ್ದರೆ ಮನೆಯಲ್ಲಿದ್ದರೂ ಕೂಡ ಅವನು ಬದುಕುವುದಿಲ್ಲ ಎಂಬುದಾಗಿ ಅವನು ತಿಳಿಸ್ತಾ ಇದ್ದಾನೆ ಈ ರೀತಿಯಾಗಿ ಯಮಧರ್ಮರಾಜ ತಿಳಿಸಿದಾನೆ ನೀನು ಯಾಕೆ ಬೊಬ್ಬೆ ಹೊಡಿತಾ ಇದ್ದೀ ಎಂಬುದಾಗಿ ದಿತ್ತಿದೇವಿ ಹತ್ರ ಹೇಳ್ತಾನೆ ಆದಮೇಲೆ ದ್ವಿತಿದೇ ಇದರಿಂದ ಸಮಾಧಾನ ಪಡ್ಕೊಂಡ್ಳು ಹಿರಣ್ಯ ಕಶಿಪಿನ ಹಿರಣ್ಯ ಕಶಿಪು ಅಂದರೆ ಹಿರಣ್ಯ ಕಶಿಪಿನವರೆಗಿರುವ ಜಯ ಮಾತಾಡಿದ್ದು ಅದರಿಂದ ಅವಳು ಸಮಾಧಾನ ಪಡ್ಕೊಂಡ್ಳು ಸಮಾಧಾನ ಪಟ್ಟ ಮೇಲೆ ಅಳುವುದನ್ನು ನಿಲ್ಲಿಸಿದು ಹಿರಣ್ಯ ಕಶಿಪು ಅಂತ್ಯ ಸಂಸ್ಕಾರ ಹಿರಣ್ಯಾಕ್ಷನನ್ನು ಮಾಡ್ತಾನೆ ಮುಂದೆ ಹಿರಣ್ಯ ಕಶಿಪು ಅಣ್ಣ ತಮ್ಮನನ್ನು ಕೊಂದಿ ಕೊಂದಿಯಲ್ವಾ ಭಗವಂತನ ಕುರಿತು ಕಾದಾಡಬೇಕಂತ ತಪಸ್ಸಿಗೆ ಕುಳಿತುಕೊಳ್ತಾನೆ ಇಷ್ಟೊತ್ತು ಒಳ್ಳೆ ಮಾತಾಡಿದ ನೋಡಿ ಇಷ್ಟೊತ್ತು ವೇದಾಂತವೇ ಮಾತಾಡಿದ ಇಷ್ಟು ಬೇಗ ಅವನಿಗೆ ಸಿಟ್ಟು ಬರಲಿಕ್ಕೆ ಏರಿ ಬಿಡುವುದಿಲ್ಲ ದೇವರನ್ನು ಇಷ್ಟೊತ್ತು ದೇವರ ಬಗ್ಗೆ ಬಾರಿ ಬಾರಿ ಮಾತಾಡಿದ ಹೋಗಿ ಕೂತ್ಕೊಂಡ ತಪಸ್ಸಿಗೆ ಕೂತ್ಕೊಂಡ ತಪಸ್ಸನ್ನು ಆಚರಿಸಿದ ಚತುರ್ಮುಖ ಬ್ರಹ್ಮನನ್ನು ಒಲಿಸಿದ ಎಷ್ಟೇ ವಿಘ್ನಗಳು ಬಂದರೂ ಕೂಡ ತಪಸ್ಸಿನಿಂದ ಅವನು ಹೇಳಲಿಲ್ಲ ತಪಸ್ಸು ಮಾಡಿಯೇ ಸಿದ್ಧ ಅಂತ ತಪಸ್ಸನ್ನು ಮಾಡ್ತಾ ಇದ್ದ ಮಾಡಿದ ಮಾಡಿದ ತಪಸ್ಸನ್ನು ಮಾಡಿದ ಮಾಡಿ ಮಾಡಿ ಚತುರ್ಮುಖ ಬ್ರಹ್ಮನನ್ನು ಒಳಿಸಿಕೊಂಡ ಚತುರ್ಮುಖ ಬ್ರಹ್ಮ ತಪಸ್ಸಿಗೆ ಮೆಚ್ಚಿ ಅವನಿಗೆ ವರವನ್ನು ಕೊಟ್ಟ ಏನು ವರ ಕೇಳ್ತಾನೆ ಮನೆ ಒಳಗೂ ಸಾಯಬಾರ್ದು ಹೊರಗೂ ಸಾಯಬಾರ್ದು ಬೆಳಿಗ್ಗೆಯೂ ಸಾಯಬಾರ್ದು ರಾತ್ರಿಯೂ ಸಾಯವನು ರಾಕ್ಷಸ ಅವನಿಗೆ ಮುಸ್ಸಂಜೆ ಉಂಟು ಮುಸ್ಸಂಜೆ ಹೊತ್ತು ಹೇಳಲೇ ಇಲ್ಲ ಗೊತ್ತಿರೋದು ಎಲ್ಲಿ ಅವನಿಗೆ ಬೆಳಿಗ್ಗೆಯೂ ಸಾಯಬಾರ್ದು ರಾತ್ರಿಯೂ ಸಾಯಬಾರ್ದು ಕಾಡಿನ ಒಳಗೂ ಹೊರಗು ಅವನಿಗೆ ಒಂದು ಹೊಸ್ತಿರು ಉಂಟಂತಲೇ ಗೊತ್ತಿಲ್ಲ ಅಲ್ಲಿಯೂ ಸಾಯಬಾರ್ದು ಪ್ರಾಣಿಗಳಿಂದಲೂ ಸಾಯಬಾರ್ದು ಮನುಷ್ಯರಿಂದಲೂ ಸಾಯಬಾರ್ದು ಎಲ್ಲ ಬ್ರಹ್ಮ ಎಲ್ಲದಕ್ಕೂ ಕೂಡ ತಥಾಸ್ತು ಅಂದ ಚತುರ್ಮುಖ ಬ್ರಹ್ಮ ತಥಾಸ್ತು ಅಂದ ಈ ಇನ್ನು ಟೆನ್ಷನ್ ದೇವರಿಗೆ ನಮ್ಮ ದೇವರಿದ್ದಾನಲ್ವ ಚತುರ್ಮುಖ ಬ್ರಹ್ಮ ಕೊಟ್ಟವರವನು ಆದಷ್ಟು ಸತ್ಯ ಮಾಡ್ತಾನೆ ಸುಳ್ಳು ಮಾಡಲಿಕ್ಕೆ ಹೋಗುದಿಲ್ಲ ಅವನಿಗೆ ಭಾರಿ ಚತುರ್ಮುಖ ಬ್ರಹ್ಮನ ಕಂಡರೆ ಭಾರಿ ಪ್ರೀತಿ ಎಷ್ಟೊಂದು ಮೊಗ ಮೊದಲೇ ಮಗ ಅಲ್ವಾ ಭಾರಿ ಪ್ರೀತಿ ಅವನಿಗೆ ಅವನು ಹೇಗಾದರೂ ಸತ್ಯ ಮಾಡ್ತಾನೆ ಚತುರ್ಮುಖ ಬ್ರಹ್ಮ ಕೊಟ್ಟ ಮಾತು ಚತುರ್ಮುಖ ಬ್ರಹ್ಮ ವರ ಕೊಡೋದು ಕೊಟ್ಟು ಬಿಟ್ಟ ನೀವು ಮಹಾಭಾರತದಲ್ಲಿ ನೋಡಿ ರಾಮಾಯಣದಲ್ಲಿ ನೋಡಿ ಎಷ್ಟು ಕಡೆ ನೋಡಿ ರಾಮಾಯಣದಲ್ಲಿ ಒಂದು ಕಟೆ ಹೀಗೆ ಬರ್ತದೆ ಅವನು ಇವನನ್ನು ಮಾರೀಚನನ್ನು ಬಿಟ್ಟ ಸುಬಾಹನ್ನು ಕೊಟ್ಟ ಕೊಂದ ಯಾಕೆ ಕೇಳಿದರೆ ಆಚಾರ್ಯ ಮದ್ದು ನಿರ್ಣಯ ಕೊಡ್ತಾರೆ ಮಾರೀಚ ಮಾರಿ ಮಾರೀಚನಿಗೆ ಚತುರ್ಮುಖ ಬ್ರಹ್ಮನ ವರ ಇತ್ತು ವಚೋ ವಿರಿಂಚಸ್ತು ಮಾನಯಾನಃ ಅವ ಹಿ ತಸ್ಯ ದತ್ತ ಜಗಾನಚಾನ ರಜನೀಚರಾನತ ಅಂತ ಹೇಳ್ತಾರೆ ಮಾರೀಚ ಸುಬ ಮಾರೀಚನಿಗೆ ಚತುರ್ಮುಖ ಬ್ರಹ್ಮನವರ ಇತ್ತು ಸುಬಾವಿಗೆ ರುದ್ರನವರ ಇದ್ದದ್ದು ಇದ್ದದು ರುದ್ರನವರ ಇರುವ ಸುಬಾಹವನ್ನು ಕೊಂದ ಮಾರೀಚನನ್ನು ಬಿಟ್ಟ ಅಲ್ಲ ಮತ್ತೆ ಕೊಲ್ಲಿಲ್ವಾ ಅಂತ ಕೇಳ್ಬೋದು ನೀವು ಮತ್ತೆ ಕೊಲ್ಲಿಲ್ಲ ನೋಡಿ ಮಾರೀಚನನ್ನು ಮಾರೀಚ ಬಂದದ್ಯಾಗೆ ಜಿಂಕೆಯ ರೂಪದಲ್ಲಿ ಬಂದದ್ದು ಮನುಷ್ಯ ರೂಪದಲ್ಲಿ ಬಂದದ್ದಲ್ಲ ಅವನು ಹೊರ ಕೇಳಿದ್ದೇನು ನಾನು ಸಾಯಬಾರ್ದ ಯಾವ ಯಾವ ರೂಪದಿಂದ ಹೊರ ಕೇಳಿದ್ದವ ಮನುಷ್ಯ ರೂಪದಿಂದ ಹೊರ ಕೇಳಿದ್ದು ಸತ್ತಧ್ಯೆ ಜಿಂಕೆಯ ರೂಪದಿಂದ ಜಿಂಕೆಯ ರೂಪದಲ್ಲಿ ಬಂದ ರಾಮ ಕೊಂದ ಆದರೆ ಚತುರ್ಮುಖ ಬ್ರಹ್ಮನ ಮಾತು ಸುಳ್ಳಾಗಲಿಲ್ಲ ಈಗ ದೇವರು ಆದಷ್ಟು ಕೆಲವು ಕಡೆ ಸುಳ್ಳು ಮಾಡಿದಾನೆ ಕೆಲವು ಕಡೆ ಸುಳ್ಳು ಮಾಡಿದ ಅದಕ್ಕೂ ನಿರ್ಣಯ ಕೊಡ್ತಾರೆ ಆಚಾರ್ಯ ಮದ್ದವರು ಯಾಕೆ ಸುಳ್ಳು ಮಾಡಿದ್ವಿ ಗೊತ್ತಾ ಚತುರ್ಮುಖ ಬ್ರಹ್ಮನಕ್ಕಿಂತ ನಾನು ಗ್ರೇಟ್ ಎಂಬುದನ್ನು ಅವನಕ್ಕಿಂತ ನಾನು ಎತ್ತರದಲ್ಲಿದ್ದೇನೆ ಎಂಬುದನ್ನು ಸೂಚಿಸಲಿಕ್ಕೋಸ್ಕರ ಕೆಲವೊಮ್ಮೆ ಚತುರ್ಮುಖ ಬ್ರಹ್ಮನ ಮಾತನ್ನು ಸುಳ್ಳು ಮಾಡಿದ್ದಾನೆ ಕೆಲವೊಮ್ಮೆ ಕೆಲವೊಮ್ಮೆ ನೂರಲ್ಲಿ ಒಂದು ಐದು ಪರ್ಸೆಂಟ್ ಆರು ಪರ್ಸೆಂಟ್ ಇರ್ಬೋದು ಎಲ್ಲ ಕಡೆ ಚತುರ್ಮುಖ ಬ್ರಹ್ಮನ ಮಾತನ್ನು ಸತ್ಯನೇ ಮಾಡಿದ್ದು ಅಷ್ಟೂ ಕೂಡ ಪ್ರೀತಿ ಚತುರ್ಮುಖ ಯಾಕಂದರೆ ಯಾವತ್ತೂ ಕೊಡೆಯಲ್ಲಿ ಕೂತ್ಕೊಂಡು ದೇವರನ್ನು ಸ್ತುತಿಸ್ತಾನೇ ಇರೋದು ಈ ಇಬ್ಬರು ಮಕ್ಕಳಿದ್ದಾರಲ್ಲ ಈ ವಾಯುದೇವರು ಮತ್ತು ಚತುರ್ಮುಖ ಇಬ್ಬರು ಕೊಟ್ಟ ದೇವರನ್ನು ಸ್ತುತಿಸುವುದು ನುತಿನಿತ್ಯ ನುತಿನಿತ್ಯ ವಚ ಪ್ರವೃತ್ತಿ ಬಿಡುವುದೇ ಇಲ್ಲ ಅಂದರೆ ಬಿಡುವುದೇ ಇಲ್ಲ ವಾಯು ಸ್ತುತಿ ಮಾಡ್ತಾ ಇರ್ತಾರೆ ದೇವರನ್ನು ಅಷ್ಟು ಪ್ರೀತಿ ಅದಕ್ಕೆ ದೇವರಿಗೂ ಅಷ್ಟು ಅವರನ್ನು ಕಂಡ್ರೆ ಪ್ರೀತಿ ಈ ರೀತಿಯಾಗಿ ಚತುರ್ಮುಖ ಬ್ರಹ್ಮವರ ಕೊಟ್ಟ ಆಯಿತು ಇವಳು ಇಲ್ಲಿ ಮದುವೆ ಆಗಿತ್ತು ಅವನಿಗೆ ಆಗಿ ವರಕ್ಕೆ ಹೋಗಿದ್ದದ ಇಲ್ಲಿ ಬಂದು ಒಳ್ಳೆಯ ಉಪದೇಶ ಮಾಡಿದ್ದಾರೆ ಗರ್ಭದಲ್ಲಿರುವಾಗ ಮಕ್ಕಳಿಗೆ ಗರ್ಭದಲ್ಲಿರುವಾಗ ಎಷ್ಟು ದೇವರ ಬಗ್ಗೆ ಮಕ್ಕಳು ತಾಯಿಯ ಗರ್ಭದಲ್ಲಿರುವಾಗ ತಾಯಿ ಎಷ್ಟು ದೇವರನ್ನು ಸ್ತುತಿ ಮಾಡ್ತಾಳೋ ಅಷ್ಟು ಪಕ್ವತೆ ಮಗುವಿಗೆ ಬರ್ತದೆ ಅದು ನಿಜವಾಗಿ ಬರುವುದು ಹಾಗೆ ತಾಯಿ ಗರ್ಭದಲ್ಲಿರುವಾಗ ಮಗುವನ್ನು ಸ್ತುತಿ ಮಾಡಿದರೆ ಒಳ್ಳೆ ಒಳ್ಳೆಯದನ್ನು ಮಾಡ್ತ ಕೆಲಸವನ್ನು ದೇವರ ದರ್ಶನಾದಿಗಳನ್ನೆಲ್ಲ ಮಾಡ್ತಾ ಇದ್ದರೆ ನಮ್ಮಲ್ಲಿ ಉಂಟು ದೇವರ ದರ್ಶನಕ್ಕೆ ಹೋಗಿದ ತಕ್ಷಣ ಹೋಗಬೇಡಿ ಹೇಳ್ತಾರೆ ಏ ಮನೆಯಿಂದ ಹೋಗಬೇಡಿಯಪ್ಪ ಅಯ್ಯೋ ಡೇಂಜರ್ ಗರ್ಭಿಣಿಯರು ಮನೆಯಿಂದ ಹೋದರೆ ಡ ಎಂತ ಡೇಂಜರ್ ಸರಕ್ಷತೆ ರಕ್ಷ ಸರಕ್ಷಿತ ರಕ್ಷಿತ ಯೋಹಿ ಗರ್ಭೆ ಭಗವ ಭಗವಂತ ರಕ್ಷಣೆ ಮಾಡ್ತಾನೆ ನಂಬಿಕೆ ಇದ್ದರೆ ಎಲ್ಲಿ ಬೇಕಾದರೂ ಮನೆಯಲ್ಲಿ ಕೂತ್ಕೊಂಡು ಅಷ್ಟು ಸಾಧನೆ ಮಾಡಲಿಕ್ಕೆ ಆಗಲ್ಲ ಗರ್ಭಿಣಿಯರು ಯಾಕಂದರೆ ಅವರು ಎಷ್ಟೊಂದು ಮನೆಯಲ್ಲಿ ಕೂತ್ಕೊಳ್ಳೋದು ಎಷ್ಟೊಂದು ಸಾಧನೆ ಮಾಡಬಹುದು ಆದ್ದರಿಂದ ಈ ಗರ್ಭದಲ್ಲಿರುವಾಗ ಎಷ್ಟು ದೇವಸ್ಥಾನಾದಿಗಳಿಗೆ ಪ್ರದಕ್ಷಿಣೆ ಯಾಕಂದರೆ ನಮ್ಮಲ್ಲಿ ಬಂದಿದೆ ನೋಡಿ ಗರ್ಭಿಣಿಯರು ಹೇಗೆ ದೇವಸ್ಥಾನಾದಿಗಳಿಗೆ ಮೆಲ್ಲ ಪ್ರದಕ್ಷಿಣೆ ಆಗ್ತಾರೆ ಅಷ್ಟು ಮೆಲ್ಲ ನಾವು ಪ್ರದಕ್ಷಿಣೆ ಹಾಕಬೇಕು ಅವರೊಂದು ಕೊಡಪಾನ ಹಿಡ್ಕೊಂಡು ಹೇಗೆ ಮೆಲ್ಲ ಪ್ರದಕ್ಷಿಣೆ ಅವ್ರಿಗೆ ಅವರು ಎಷ್ಟು ನಿಧಾನವಾಗಿ ಪ್ರದಕ್ಷಿಣೆ ಹಾಕ್ತಾರೆ ಆ ರೀತಿಯಾಗಿ ನಾವು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಆಗಬೇಕು ಡಬ್ ಡಬ್ಳು ಸುತ್ತದಲ್ಲ ನಿಧಾನ ಪ್ರದಕ್ಷಿಣೆ ಹಾಕಬೇಕು ಅದರಿಂದ ಗರ್ಭಿಣಿಯರು ಕೂಡ ದೇವಸ್ಥಾನಕ್ಕೆ ಹೋಗಬೇಕು ಶಾಸ್ತ್ರವೇ ಶಾಸ್ತ್ರದ ವಿಹಿತ ಇತ್ತು ಆದ್ದರಿಂದ ಗರ್ಭದಲ್ಲಿ ಒಳ್ಳೆಯ ಉಪದೇಶ ಆಗಿತ್ತು ಈ ಪ್ರಹ್ಲಾದನಿಗೆ ಅವ ಗರ್ಭದಿಂದ ಹೊರಗೆ ಬಂದ ಗರ್ಭದಿಂದ ಹೊರಗೆ ಬಂದ ಮೇಲೆ ಎಲ್ಲ ಆಯಿತು ಮತ್ತು ಗುರುಕುಲಕ್ಕೆ ಹಿರಣ್ಯ ಕಶಿಪು ಹಾಕಿದ ಅಲ್ಲಿ ಷಂಡಾಮರ್ಕರನ್ನು ಗುರುಗಳನ್ನಾಗಿ ಪಡೆದುಕೊಂಡ ಅವ್ರು ಏನು ಮಾಡಿದರು ದೇವರಿಲ್ಲ ಶುರು ಮಾಡಿದರು ದೇವರು ಯಾರು ಹಿರಣ್ಯ ಕಶಿಪಿ ನಾನೇ ದೇವರು ಅಂತ ಹೇಳಿದ ಅದಕ್ಕೆ ನಾನೇ ದೇವರಂತೆ ಹೇಳಲಿಕ್ಕೆ ಹೋಗಬಾರ್ದು ನಾನೇ ದೇವರಂತೆ ಹೇಳಿದರೆ ಹಿರಣ್ಯ ಕಶಿಪಿಗಾದ ಪರಿಸ್ಥಿತಿ ನಮಗಾಗ್ತದೆ ಅಂದರೆ ಯಾವತ್ತೂ ಕೂಡ ನಾನೇ ದೇವರಂತೆ ಹೇಳಲಿಕ್ಕೆ ಹೋಗಬಾರ್ದು ಇವ ಹಿರಣ್ಯ ದೇವರು ಹಾಗೆಲ್ಲ ಚಂಡಾಮರ್ಕರು ಹೇಳಿಕೊಟ್ರು ಇವ ಬಿಡ್ತಾನೆ ಇವ ಅಲ್ಲಿ ಕೂತ್ಕೊಂಡು ದೇವರನ್ನೇ ಸ್ಮರಣೆ ಮಾಡ್ತಾ ಇದ್ದ ಒಂದು ದಿವಸ ಮನೆಗೆ ಬಂದ ಒಂದು ದಿವಸ ಮನೆಗೆ ಬಂದು ಏನು ಮಾಡಿದ ಅಪ್ಪ ಅವನ ತೊಡೆಯಲ್ಲಿ ಕೂತ್ಕೊಳ್ಸು ಮಗು ಏನು ಕಲ್ತಿದ್ದಿ ಇಷ್ಟು ದಿವಸ ಗುರುಕುಲಕ್ಕೆ ಹೋದಿ ಅಲ್ವ ಏನು ಕಲ್ತಿದ್ದಿ ಅವ ತೆಗ್ದೀವ ತೆಗ್ದ ಬಾಯಿಗೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನ ಅಂತ ಹೇಳಿದ ಏನು ಶ್ರವಣಂ ದೇವರ ಕಥೆಯನ್ನು ಶ್ರವಣ ಮಾಡ್ತಾ ಇರಬೇಕು ಏನು ಕಲ್ತಿ ಕೇಳಿ ಇವಾಗ ನೋಡಿ ಹೇಳ್ತಾ ಇರ್ತದೆ ದೇ ಅದು ಗರ್ಭದಲ್ಲಿರುವಾಗ ಗರ್ಭದಲ್ಲಿರುವಾಗ ಇರುವಾಗಾದ ಇದು ಪಾಠ ಶ್ರವಣ ಶ್ರವಣ ಮಾಡ್ತಾ ಇರಬೇಕು ಮತ್ತು ಕೀರ್ತನ ದೇವರ ಬಗ್ಗೆ ಹೇಳ್ತಾ ಇರಬೇಕು ಎರಡು ಎರಡರ್ಥ ಒಂದು ದೇವರ ಬಗ್ಗೆ ಹೇಳ್ತಾ ಇರಬೇಕು ಪ್ರವಚನಾದಿಗಳನ್ನು ಮಾಡ್ತಾ ಇರಬೇಕು ಇನ್ನು ಕೀರ್ತನ ದೇವರ ಬಗ್ಗೆ ಸಂಗೀತಾದಿಗಳು ಹೇಳ್ತಾ ಇರಬೇಕು ಬಾಯಲ್ಲಿ ಕೀರ್ತನ ಇನ್ನು ಸ್ಮರಣ ನಾನು ಆಗ ಹೇಳಿದಂತೆ ಎಲ್ಲ ಎಲ್ಲ ಚಟುವಟಿಕೆಗಳಿಗೂ ಎಲ್ಲ ಚಟುವಟಿಕೆಯಲ್ಲಿ ದೇವರಿದ್ದಾನೆ ಆ ಸ್ಮರಣೆಯನ್ನು ಸ್ಮರಣವನ್ನು ಮಾಡ್ತಾ ಇರಬೇಕು ಯಾ ಏನೇ ಕೆಲಸ ಮಾಡೋದಿರಲಿ ಅಲ್ಲಿ ದೇವರ ಸ್ಮರಣೆ ಮಾಡಬೇಕು ಸ್ಮರಣೆ ಇನ್ನು ಮುಂದಿನ ಹೇಳ್ತೇನೆ ಪಾದ ಸೇವನಂ ಭಗವದ್ ಭಕ್ತರ ಪಾದ ಸೇವೆಯನ್ನು ಮಾಡಬೇಕು ಅಂತ ಅವರ ಕೈಕಾಲುಗಳನ್ನೆಲ್ಲ ಮುಟ್ಟಿ ತೊಳಿಬೇಕು ಭಗವದ್ ಭಕ್ತರ ಅಲ್ಲಿ ಅವರ ಕಾಲು ತೊಳೆಯುವುದಲ್ಲ ಅವರ ಕಾಲು ಮುಟ್ಟುವುದಲ್ಲ ನಾವು ದೊಡ್ಡವರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೇವೆ ನಿಮಗೆ ಕಾಲು ಮುಟ್ಟಲಿಕ್ಕೆ ಬರುವುದಿಲ್ಲ ಏನು ಮಾಡೋದು ನಮಗೆಲ್ಲ ತಲೆಯಲ್ಲಿ ನಾವೇ ದೊಡ್ಡವರಂತ ನಮ್ಮಕ್ಕಿಂತ ಹಿರಿಯರು ಯಾರಿಲ್ಲ ಅಂತ ತಲೆಯಲ್ಲಿ ಬಂದುಬಿಟ್ಟಿದೆ ಒಂದು ಎರಡು ಅಕ್ಷರ ಕಲ್ತ ಮೇಲೆ ನಾನೇ ದೊಡ್ಡವ ನನ್ನಕ್ಕಿಂತ ದೊಡ್ಡವ ಯಾರಿಲ್ಲ ತಲೆ ಇನ್ನೊಬ್ಬರ ಕಾಲು ಮುಟ್ಟಲಿಕ್ಕೆ ನಮಗೆ ಆಗೋದಿಲ್ಲ ಪಾದ ಸೇವನ ಹಿರಿಯರ ಕಾಲನ್ನು ಮುಟ್ಟಬೇಕು ಅವರ ಸೇವೆಯನ್ನು ಮಾಡಬೇಕು ಯಾಕೆ ಗೊತ್ತಾ ಅಲ್ಲಿ ಅವರ ಸೇವೆ ಮಾಡುವುದಲ್ಲ ದೊಡ್ಡವರ ಕಾಲಲ್ಲಿ ಅಂದರೆ ಹಿರಿಯರ ಕಾಲಲ್ಲಿ ಯಜ್ಞನಾಮಕ ಭಗವಂತ ಇರ್ತಾನೆ ಇಂದ್ರನ ಮಕ್ಕಳು ಒಂದು ಕಾ ಬಲಗಾಲಿನಲ್ಲಿ ಜಯಂತ ಎಡಗಾಲಿನಲ್ಲಿ ಇಂದ್ರನ ಎರಡನೇ ಮಗ ಶಂಭು ಬಲಗಾಲಿನಲ್ಲಿ ಜಯಂತ ಎಡಗಾಲಿನಲ್ಲಿ ಶಂಭು ಇರ್ತಾರೆ ಅವರ ಅಂತರ್ಯಾಮಿಯಾಗಿ ಯಜ್ಞನಾಮಕ ಭಗವಂತ ಕಾಲಿನಲ್ಲಿ ಇರ್ತಾನೆ ಅದಕ್ಕೋಸ್ಕರ ಸ್ವಾಮಿಗಳೆಲ್ಲ ಬಂದಾಗ ಅವರ ಕಾಲನ್ನು ತೊಳೆಯುವುದು ನಮ್ಮ 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 ಗುರುಗಳ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡೋದು ಮತ್ತೆ ಈ ದೊಡ್ಡ ದೊಡ್ಡವರು ಏನು ಕೇಳಿದರೆ ಹೆಚ್ಚು ಅವರು ಇಷ್ಟು ಸಮಯದಿಂದ ದೇವಸ್ಥಾನದಿಗಳಿಗೆಲ್ಲ ಹೋಗಿರ್ತಾರೆ ಅಷ್ಟು ಪುಣ್ಯ ಅವರಿಗೆ ಬಂದಿರ್ತದೆ ಅದಕ್ಕೋಸ್ಕರ ಅಷ್ಟು ಸನ್ನಿಧಾನವಾದ ಕಾಲಲ್ಲಿ ಬಂದಿರ್ತದೆ ಅದಕ್ಕೋಸ್ಕರ ಕಾಲನ್ನು ಮುಟ್ಟಿ ನಮಸ್ಕಾರ ಪಾದ ಸೇವನಂ ಅಂದರೆ ಅಲ್ಲಿ ಮುಖ್ಯ ಯಾರ ಈಗ ನಾವು ಈ ಪಾದ ಅಂತೆಲ್ಲ ಮಾಡ್ತಾರೆ ಅಲ್ಲಿ ಏನು ಅನುಸಂಧಾನ ಗೊತ್ತಾ ಯಜ್ಞನಾಮಕ ಭಗವಂತನಿಗೆ ಅಭಿಷೇಕ ಮಾಡ್ತಾ ಇದ್ದೇನೆ ಅದು ಬ್ರಾಹ್ಮಣರ ಕಾಲನ್ನು ತೊಳೆಯುವುದಲ್ಲ ಅಲ್ಲಿ ಯಜ್ಞ ಹೇಗೆ ದೇವರ ಪ್ರತಿಮೆಗೆ ನಾವು ಅಭಿಷೇಕ ಮಾಡ್ತೇವೋ ಅದೇ ರೀತಿಯಾಗಿ ಬ್ರಾಹ್ಮಣರ ಕಾಲನ್ನು ತೊಳೆಯುವಾಗ ಅಲ್ಲಿ ಯಜ್ಞನಾಮಕ ಭಗವಂತನಿಗೆ ಅಭಿಷೇಕ ಮಾಡುವಂಥದ್ದು ಅಲ್ಲಿ ಯಜ್ಞನಾಮಕ ಭಗವಂತ ಇದ್ದಾನೆ ಎರಡು ಕಾಲಲ್ಲೂ ಕೂಡ ಯಜ್ಞಾಯನ ಅಂತೇಳಿ ಅವರ ಕಾಲನ್ನು ತೊಳಿಬೇಕು ಅವರ ಕಾಲನ್ನು ಮುಟ್ಟಬೇಕು ಪ್ರತಿಮೆಯನ್ನೇ ಹೇಗೆ ಮುಟ್ತೇವೋ ಹಾಗೆ ಪ್ರತಿಮೆ ಸ್ಥಾನದಲ್ಲಿ ಇರುವಂಥದ್ದು ಆ ಯಜ್ಞನಾಮಕ ಕಾಲಿನ ಇದರಲ್ಲಿ ಇದ್ದಾನೆ ಕಾಲಿನ ಕಾಲಿನಲ್ಲಿದ್ದಾನೆ ಅದರಿಂದ ಪಾದಸೇವನ ಹಿರಿಯರ ಸೇವೆಯನ್ನು ಮಾಡಬೇಕು ಮತ್ತೆ ನೆಕ್ಸ್ಟ್ ಏನು ಹೇಳ್ತಾನೆ ಕೇಳಿದೆ ಅರ್ಚನ ದೇವರಿಗೆ ಅರ್ಚನೆ ಮಾಡಬೇಕು ತುಳಸಿ ಪುಷ್ಪದಿಂದೆಲ್ಲ ಅರ್ಚನೆ ಮಾಡಬೇಕು ದೇವರಿಗೆ ಪ್ರತಿನಿತ್ಯ ತುಳಸಿ ಪುಷ್ಪದಿಂದ ಅರ್ಚನೆ ಮಾಡಿದರೆ ಎಲ್ಲ ಪಾಪಗಳನ್ನು ಕೂಡ ನಾಶ ಇದೆ ಪಾಪ ನಾಶನ ನಮ್ಮ ಪಾಪವನ್ನು ನಾಶ ಮಾಡಿ ಹಾಕ್ತಾನೆ ಅವ ತುಳಸಿಯಿಂದ ದೇವರಿಗೆ ಅರ್ಚನೆ ಮಾಡಬೇಕು ಇನ್ನು ಅರ್ಚನಂ ವಂದನಂ ವದಿ ಅಭಿವಾದನ ಸ್ತುತ್ಯೋ ದಾತು ಅದು ವಂದನಂ ಹೇಳಿದರೆ ದೇವರಿಗೆ ನಿನ್ನೆ ಹೇಳಿದಂತೆ ಅಷ್ಟಾಂಗ ನಮಸ್ಕಾರ ಮಾಡಬೇಕು ವಂದನ ಹೇಳಿದರೆ ಸ್ತುತಿ ದೇವರನ್ನು ಸ್ತುತಿ ಮಾಡ್ತಾ ಇರಬೇಕು ಮತ್ತು ಅರ್ಚನಂ ಅಂದ್ರೆ ನಮ್ಮ ದಾಸ್ಯಂ ನಾನು ಹರಿಯ ದಾಸ ಎಂಬ ಭಾವನೆ ಇರಬೇಕು ದೇವರು ದೊಡ್ಡವ ನಾನು ಹರಿಯ ದಾಸ ದಾಸ್ಯ ಮತ್ತೆ ಸಖ್ಯ ಭಗವಂತ ನನ್ನ ಗೆಳೆಯ ಗೆಳೆಯ ಅಂದರೆ ಭಗವಂತನಿಗೆ ನನ್ನಿಂದ ಯಾವ ಅಪೇಕ್ಷೆಯೂ ಕೂಡ ಇಲ್ಲ ನನಗೆ ಏನಾದರೂ ಭಗವಂತ ಮಾಡ್ತಾ ಇದ್ದಾನೆ ಉಪಕಾರ ಭಗವಂತ ನಮಗೆ ಉಪಕಾರ ಮಾಡ್ತಾನಲ್ವಾ ಯಾವ ನಮ್ ನಮ್ಮಿಂದ ಏನು ಉಪಕಾರವನ್ನು ಬಯಸಿ ಅವ ಉಪಕಾರ ಮಾಡುವುದಲ್ಲ ನಾವು ಕರ್ತವ್ಯ ಎಂಬ ದಿ ದೃಷ್ಟಿಯಿಂದ ಅವನಿಗೆ ಪೂಜೆ ಮಾಡಬೇಕು ಹೊರತು ನಾವು ನಮ್ಮ ನಾವು ಸಖ್ಯ ಅಂದರೆ ಸಖ ಅಂದರೆ ಏನು ಗೊತ್ತಾ ಅಂದರೆ ಗೆಳೆಯ ಅಂದರೆ ಏನು ಗೊತ್ತಾ ಪ್ರತ್ಯುಪಕಾರವನ್ನು ಯಾರು ಬಯಸದೆ ನಮಗೆ ಉಪಕಾರ ಅವನು ನಿಜವಾದ ಗೆಳೆಯ ಅದು ನಿಜವಾಗಿ ಯಾರು ಗೊತ್ತಾ ಭಗವಂತ ಯಾವ ಪ್ರತ್ಯುಪಕಾರವನ್ನು ನಮ್ಮಿಂದ ಬಯಸುವುದಿಲ್ಲ ಮತ್ತೆ ನಾವು ಯಾಕೆ ಮಾಡ್ಬೇಕು ಕೇಳಿದ್ರೆ ನಮ್ಮ ಕರ್ತವ್ಯ ಎಂಬ ದೃಷ್ಟಿಯಿಂದ ನಾವು ಮಾಡಬೇಕು ನಮ್ಮ ಕರ್ತವ್ಯ ಎಂಬ ದೃಷ್ಟಿಯಿಂದ ಅವನ ಸೇವೆಯನ್ನು ಮಾಡಬೇಕು ಸಖ್ಯ ಭಗವಂತ ನಮ್ಮ ಗೆಳೆಯ ಎಂಬುದಾಗಿ ನೋಡಬೇಕು ಮತ್ತೆ ಆತ್ಮ ನಮ್ಮನ್ನೇ ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು ಮೋಕ್ಷದಲ್ಲೂ ಕೂಡ ಭಗವಂತ ನಮಗೆ ನಿಯಾಮಕ ಕೆಲವರು ಭಗ ಭಗವಂತ ಇಲ್ಲಿ ಮಾತ್ರ ನಿಯಾಮಕ ಅಲ್ಲ ಮೋಕ್ಷದಲ್ಲೂ ಕೂಡ ಭಗವಂತ ನಮಗೆ ನಿಯಾಮಕ ಎಂಬ ದೃಷ್ಟಿಯಿಂದ ಭಗವಂತನೇ ನಮ್ಮ ಆತ್ಮ ನಿವೇದನೆಯನ್ನು ಮಾಡಬೇಕು ಎನ್ನುವುದೆತ್ತಡ ಹಿರಣ್ಯ ಕಶಿಪಿಗೆ ಸಿಟ್ಟು ಬರಲಿಕ್ಕೆ ಪ್ರಾರಂಭ ಆಯಿತು ಏನು ಇದೇ ಕಳಿಸಿಕೊಟ್ಟದ್ದ ನೀವು ಗುರುಕುಲದಲ್ಲಿ ಅಂತ ಗುರುಗಳಿಗೆ ಬೈಲಿಕ್ಕೆ ಶುರು ಮಾಡಿದ ಆವಾಗ ಅಲ್ಲ ನಾವು ಎಷ್ಟು ಹೇಳಿದ್ರು ಅವನು ಕೇಳುವುದೇ ಇಲ್ಲ ಅಂತ ಹಿರಣ್ಯ ಕಶಿಪ್ ಹಿರಣ್ಯ ಹತ್ರ ಆ ಷಂಡಾಮರ್ಕರು ಹೇಳಿದರು ಎಷ್ಟು ಹೇಳಿದ್ರೂ ಕೂಡ ಅವನು ಕೇಳುವುದಿಲ್ಲ ಅಂತ ಹೇಳಿದರು ಮತ್ತು ಪುನಃ ಗುರುಕುಲಕ್ಕೆ ಕಳಿಸಿದ ಇನ್ನು ಮುಂದೆ ಬರುವಾಗ ಅವನು ಸರಿಯಾಗಿ ಬರಬೇಕು ಅವ ಸರಿಯಾಗಿ ಬರುವುದಿಲ್ಲ ಪುನಃ ಹೀಗೆ ಬರ್ತ ಆಗ ಹಾವಿನಿಂದ ಕಚ್ಚಿಸಿದ ವಿಷ ಹಾಕಿದ ಆನೆಯಿಂದ ಕೊಲ್ಲಿಸಿದ ಪರ್ವತದಿಂದ ಕೆಳಗೆ ಹಾಕಿದ ಏನಾದರೂ ಸಾಯಲಿಕ್ಕೆ ಸಾಯಲಿಲ್ಲ ಯಾವಾಗಲೂ ವಿಷಕ್ಕೆ ನೋಡಿ ಭಗವಂತ ತನ್ನ ಶಕ್ತಿಯನ್ನು ಅಲ್ಲಿಂದ ತೆಗೆದುಕೊಂಡಿದ್ದರೆ ವಿಷವು ಕೂಡ ಏನು ಮಾಡುವುದಿಲ್ಲದೆ ಪ್ರಹ್ಲಾದ ಉದಾಹರಣೆ ವಿಷ ಅದು ನಮ್ಮನ್ನು ಸಾಯಿಸುವುದು ಯಾವಾಗ ಗೊತ್ತುಂಟು ಅಲ್ಲಿ ಭಗವಂತ ಇದ್ದರೆ ಅದು ಅದು ಕೆಲಸ ಮಾಡ್ತದೆ ಅಲ್ಲಿ ಭಗವಂತ ತನ್ನ ಶಕ್ತಿಯನ್ನು ಪೂರ್ತಿಯಾಗಿ ಹೀರಿಕೊಂಡಿದ್ದರೆ ಆ ವಿಷವೂ ಕೂಡ ಏನು ಮಾಡುವುದಿಲ್ಲ ವಿಷ ಕೊಟ್ಟ ಅಲ್ಲಿ ಭಗವಂತನ ಅಸ್ತಿತ್ವ ಇರಲಿಲ್ಲ ಔಷಧ ಔಷಧ ಆಗುವುದು ಯಾವಾಗ ಗೊತ್ತಂಟ ವಿಷ್ಣುನಾಥನ ಔಷಧ ಅಂತ ಒಂದು ಭಗವದ್ ರೂಪ ಬರ್ತದೆ ಔಷಧದಲ್ಲಿ ಆ ರೋಗ ನಿರೋಧಕ ಶಕ್ತಿಯನ್ನು ಕೊಡುವುದು ಭಗವಂತ ಔಷಧೇ ಅಸ್ತಿತ್ವ ರೋಗ ನಿರೋಧಕ ಶಕ್ತಿ ಆ ಔಷಧದಲ್ಲಿ ಇದ್ದು ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತಾನೆ ಆದ್ರಿಂದ ಆಗ ಔಷಧ ನಮಗೆ ಔಷಧ ರೂಪದಲ್ಲಿ ಕೆಲಸ ಮಾಡ್ತದೆ ಇಲ್ಲಾಂದರೆ ಔಷಧ ಔಷಧ ರೂಪದಲ್ಲಿ ಕೆಲಸ ಮಾಡುದಿಲ್ಲ ಡಾಕ್ಟ್ರು ಎಷ್ಟೇ ಮದ್ದು ಕೊಡಲಿ ಸಕ್ಸಸ್ಸೇ ಆಗೋದಿಲ್ಲ ಔಷಧದಲ್ಲಿ ತಾನಿದ್ದು ಅಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಅವನು ಉಂಟು ಮಾಡುವುದರಿಂದ ಅದು 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 ಔಷಧ ಅಂತ ಕರೆಸಿಕೊಳ್ಳಲಿಕ್ಕೆ ಯೋಗ್ಯ ಆದ್ದರಿಂದ ಔಷಧ ಅಂತ ಔಷಧ ಔಷಧ ನಾವು ಮಾತ್ರೆ ಎಲ್ಲ ತೆಗೆದುಕೊಳ್ಳುವಾಗ ಭಗವಂತನನ್ನು ಔಷಧಾಯ ನಮಃ ಅಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇಡುವವನು ನೀನು ಅಂತ ಹೇಳಿ ಆ ಮದ್ದನ್ನು ಮಾತ್ರೆ ಇಲ್ಲದ್ರೆ ಅದನ್ನು ಮಾತ್ರೆಯನ್ನು ದೇವರಿಗೆ ತುಳಸಿ ಹಾಕಿ ಅರ್ಪಣೆ ಮಾಡಲಿಕ್ಕೆ ಆಗಲ್ಲ ದೇವರಿಗೆ ಅರ್ಪಣೆ ಮಾಡೋದು ಮಾತ್ರೆಯೂ ಕೂಡ ನಾವು ತಿನ್ನಬಾರ್ದು ಏನು ಮಾಡೋದು ಅದಕ್ಕೆ ಭಗವಂತ ಆ ಮಾತ್ರೆಯನ್ನು ಕೈಯಲ್ಲಿ ಹಿಡ್ಕೊಂಡು ಔಷಧಾಯ ನಮಃ ಔಷಧಾಯ ನಮಃ ಔಷಧಾಯನ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡೋಣ ಆಗ ಮಾತ್ರೆಯನ್ನು ದೇವರಿಗೆ ಅರ್ಪಣೆ ಮಾಡಿದಂಥ ಪುಣ್ಯ ಬರ್ತದೆ ಆ ಮಾತ್ರೆ ನಮ್ಮಲ್ಲಿ ಕೆಲಸ ಮಾಡ್ತದೆ ಇಲ್ಲದೇ ಮಾತ್ರೆ ಎಷ್ಟು ಕೆಲ ತೆಗೆದುಕೊಂಡು ಕೆಲಸ ಮಾಡುವುದಿಲ್ಲ ಆದ್ದರಿಂದ ವಿಷ ಕೆಲಸವೇ ಮಾಡಲಿಲ್ಲ ಪ್ರಹ್ಲಾದ ಯಾಕಂದರೆ ಅಲ್ಲಿ ಭಗವಂತ ಇರಲೇ ಇಲ್ಲ ಆನೆಯನ್ನು ಆನೆಯಲ್ಲಿ ಆ ಬಲವನ್ನೇ ಕೊಡಲಿಲ್ಲ ಭಗವಂತ ಬೆಟ್ಟದಿಂದ ಕೆಳ ಬೆಟ್ಟದಿಂದ ಕೆಳ ಆ ಬೆಟ್ಟಕ್ಕೆ ಕೊಲ್ಲುವಂಥ ತಾಕತ್ತೇ ಕೊಡಲಿಲ್ಲ ಎಲ್ಲ ಕಡೆ ಕೂಡ ಭಗವಂತ ತನ್ನ ಶಕ್ತಿಯನ್ನು ತಿರೋಹಿತ ಮಾಡಿಕೊಂಡಿದ್ದ ಅದು ಏನು ಯಾವತ್ತೂ ಎಲ್ಲದಕ್ಕೆ ಈ ಕೆಲಸ ಮಾಡೋದು ಅಲ್ಲಿ ಭಗವಂತ ಇದ್ದರೆ ಮಾತ್ರ ಭಗವಂತ ತನ್ನ ಶಕ್ತಿಯನ್ನೇ ಈಚೆ ಮಾಡಿದರೆ ಏನು ಆಗಲ್ಲ ಆ ರೀತಿಯ ಪ್ರಹ್ಲಾದನ ಏನು ಮಾಡಲಿಕ್ಕೂ ಕೂಡ ಆಗಲಿಲ್ಲ ಮುಂದೆ ಇಷ್ಟು ಕೇಳಿ ಕೇಳಿ ಕೇಳ್ತೇನೆ ಪ್ರಹ್ಲಾದ ಅಲ್ಲ ನಿನಗೆ ಇಷ್ಟು ತಾಕತ್ತು ಹೇಗೆ ಬಂತು ಮಾರಾ ಅಂತ ಕೇಳುವಾಗ ಪ್ರಹ್ಲಾದೊಂದು ಮಾತು ಹೇಳ್ತಾನೆ ನ ಕೇವಲ ಸವೈಬಲಂಬಲಿನಂ ಚಾಪರ ಪರಾವರೆ ಮೀ ಸ್ಥಿರ ಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತ ನನಗೂ ಮಾತ್ರ ಅಲ್ಲ ರಾಜ ನಿನಗೂ ಕೂಡ ಹಾಗೆ ಯಾರೆಲ್ಲ ಬಲಿಷ್ಠರಾದವರಿದ್ದಾರೋ ಅವರಿಗೆಲ್ಲ ಬಲ ನೀಡೋನು ಯಾರು ಗೊತ್ತಾ ಬಲಿ ಹರಿ ಬ ಬಲಿಷ್ಠದ ಬಲಿ ರಾಜ ನನಗೆ ಮಾತ್ರ ಈ ಬಲ ನೀಡಿದವನಲ್ಲ ಬಲಿಷ್ಠರಾದವರು ಯಾರೆಲ್ಲ ಲೋಕದಲ್ಲಿ ಇದ್ದಾರೆ ಅವರಿಗೆಲ್ಲ ಬಲವನ್ನು ನೀಡುವವನು ಭಗವಂತ ಬ್ರಹ್ಮಾದಿಗಳೆಲ್ಲರೂ ಕೂಡ ಇಷ್ಟೆಲ್ಲ ಬ್ರಹ್ಮಾದಿಗಳಲ್ಲಿ ಬಲ ಉಂಟಲ್ವಾ ಆ ಬ್ರಹ್ಮಾದಯೋ ಏನ ಪ್ರಣೀತ ಬ್ರಹ್ಮಾದಿಗಳು ಎಲ್ಲರೂ ಕೂಡ ಅವನ ವಶದಲ್ಲಿದ್ದಾರೆ ನೀನು ಮಾತ್ರ ಅಲ್ಲ ಬ್ರಹ್ಮಾದಿಗಳು ಕೂಡ ಅವನ ವಶದಲ್ಲಿ ಇರೋದು ನನಗೆ ಮಾತ್ರ ಅಲ್ಲ ಅಂತ ಹೇಳಿದ ಅಷ್ಟೊತ್ತಿಗೆ ಮೊದಲಿಗೆ ಪಿತ್ತ ನೆತ್ತಿಗೆ ರೀತಿ ಹಿರಣ್ಯ ಈಗ ಇನ್ನೂ ಜೋರಾಯ್ತು ಎಲ್ಲಿದ್ದಾನೆ ನಿನ್ನ ದೇವರು ಎಲ್ಲಿದ್ದಾನೆ ತೋರ್ಸು ತೋರ್ಸಾ ಅಂತ ಹೇಳ್ದು ಎಲ್ಲ ಕಡೆಯಲ್ಲೂ ನನ್ನ ದೇವರಿದ್ದಾನೆ ಅಂತ ಹೇಳಿದೆ ಎಷ್ಟು ಧೈರ್ಯ ಇರಬೇಕು ನೋಡಿ ಆ ಪುಟ್ಟ ಬಾಲಕನಿಗೆ ಎಲ್ಲ ಕಡೆಯಲ್ಲೂ ದೇವರಿದ್ದ ಅಂತ ಹೇಳಲಿಕ್ಕೆ ಎಷ್ಟು ಧೈರ್ಯ ಇರ್ತದೆ ಕೊಲ್ಲಿಕ್ಕೆ ಬರ್ತಾ ಇದ್ದಾನೆ ಎಲ್ಲ ಕಡೆ ಇಲ್ಲಿದ್ದಾನ ಹೌದು ಇಲ್ಲಿದ್ದಾನೆ ಅಲ್ಲಿದ ಹೌದು ಅಲ್ಲಿದ್ದಾನೆ ಈ ಕಂಬದಲ್ಲಿದ್ದಾನ ಹೌದು ಇಲ್ಲಿದ್ದಾನೆ ನಾನು ನೋಡು ಅಂತ ಹೇಳಿದ ಹೊಡೆದ ಕಂಬವನ್ನು ಹೊಡೆದ ಆ ಹೊತ್ತಿಗೆ ನರಸಿಂಹ ದೇವರು ಕಂಬದಿಂದ ಆವಿರ್ಭಾವ ಆದರೂ ಜೋರಾಗಿ ಸಿಡಿಲಿನ ಶಬ್ದ ಎಲ್ಲ ಬಂತಂತೆ ಕಂಬದಿಂದ ನರಸಿಂಹದೇವರು ಆವಿರ್ಭೂತರಾದ್ರು ಯಾತಕ್ಕೋಸ್ಕರ ಆವಿರ್ಭೂತರಾಗಿ ಹೊರಗೂ ಅಲ್ಲ ಒಳಗೂ ಅಲ್ಲ ಹೊಸ್ತಿರಲ್ಲಿ ಅವನ ಚತುರ್ಮುಖ ಬ್ರಹ್ಮನ ಮಾತನ್ನು ಸತ್ಯ ಸ್ತಂಭದಲ್ಲಿ ಆ ಹೊಸ್ತಿರಲ್ಲಿ ಅವನನ್ನು ಸಂಹಾರ ಇದು ಮಾಡಿದರು ಪ್ರಾಣಿಯೂ ಅಲ್ಲ ಇತ್ತ ಮನುಷ್ಯನೂ ಅಲ್ಲ ಪ್ರಾಣಿಯೂ ಮನುಷ್ಯನೂ ನರಸಿಂಹ ಸಿಂಹನೂ ಹೌದು ನರನೋದು ನರಸಿಂಹದೇವರು ಅವನು ರಾತ್ರಿಯೂ ಅಲ್ಲ ಬೆಳಗ್ಗೆಯೂ ಅಲ್ಲ ಈ ಹೊತ್ತಿಗೆ मुस्सञ्जे होत्े अनन् संहारमाडद्रु सत्यं विधातुं निजभृत्यभाषितं व्याप्तिं च व्याप्तिञ्च व्याप्तिञ्च भूतेष्व किलेषु चात्मनः अदृश्यतात् अद्भुतरूपम् उद्वहन् स्तम्भे सभायां न मृगं ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ಎರಡರ್ಥ ಎಲ್ಲರೂ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡಲಿಕ್ಕೋಸ್ಕರ ಕಂಬದಿಂದ ಬಂದ ಅಂತ ಒಂದು ಹೇಳು ಸತ್ಯಂ ವಿಧಾತುಂ ನಿಜ ಅದಕ್ಕಿಂತ ಮುಖ್ಯವಾಗಿ ಚತುರ್ಮುಖ ಬ್ರಹ್ಮನ ಮಾತನ್ನು ಸತ್ಯ ಮಾಡ್ಲಿಕ್ಕೋಸ್ಕರ ಭಗವಂತ ಕಂಬದಿಂದ ಬಂದ ಪ್ರಹ್ಲಾದ ಹೌದು ಅದಕ್ಕಿಂತ ಚತುರ್ಮುಖ ಬ್ರಹ್ಮ ಅಲ್ಲಿ ಚತುರ್ಮುಖ ಬ್ರಹ್ಮ ವರ ಕೊಟ್ಟಿದ್ದಾನೆ ಹೊರಗೂ ಅಲ್ಲ ಒಳಗೂ ಅಲ್ಲ ಮನುಷ್ಯನೂ ಅಲ್ಲ ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ ಸಾಯಬಾರ್ದು ನಾನು ಆಯುಧವೂ ಅಲ್ಲ ಯಾವ ಆಯುಧದಿಂದ ಸಾಯಬಾರ್ದು ಅವನಿಗೊಂದು ಉಗುರು ಉಂಟಂತ ಗೊತ್ತೇ ಆಗಲಿಲ್ಲ ನೋಡಿ ಈ ಭಗವಂತ ಬುದ್ಧಿ ಹೇಗೆ ಪ್ರೇರಣೆ ಮಾಡ್ತಾನೆ ನೋಡಿ ದಿಯೋ ಯೋನ ಪ್ರಜ್ವದೆ ಹೊರ ಕೇಳುವಾಗ ಹಿರಣ್ಯಕಶಿ ಅವನಿಗೆ ಉಗುರಿನಿಂದ ಕೊಲ್ಲಬೋದು ಅಂತ ಅವನಿಗೆ ಗೊತ್ತೇ ಆಗಲಿಲ್ಲ ಅಲ್ವಾ

ಶ್ರೀಮತ್ಕಂಠೀರ ಪ್ರತತ ಪ್ರತತ ಸುನಕರ ದೂರ ಪ್ರಧ್ವಸ್ತ ಶಾಂತ ಪ್ರವಿತತ ಮನಸಾ ಭಾವಿತ ಭಾಗೈ ಆ ದೇವರ ಉಗುರನ್ನು ಚಿಂತನೆ ಮಾಡಿದ್ರೆ ನಮ್ಮಲ್ಲಿರುವ ಅಜ್ಞಾನಾದಿಗಳು ದೂರವಾಗ್ತದೆ ಪ್ರತಿನಿತ್ಯ ನರಸಿಂಹ ದೇವರನ್ನು ನಾವು ಸ್ತುತಿ ನರಸಿಂಹದೇವರನ್ನು ಉಗುರನ್ನು ಚಿಂತನೆ ಮಾಡೋಣ ಪರಿಣಾಮ ದಾರಿ ತಾರಾತಿ ದೂರ ನಮ್ಮ ಎಲ್ಲಾ ಅಜ್ಞಾನಾದಿಗಳು ಕೂಡ ದೂರವಾಗ್ತದೆ ಅಸ್ಮಾನ್ ಪಾಂತು ಅಂತಹ ಉಗುರು ನನ್ನನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾರೆ ಎಂತ ವಿಪ ಅದು ಮಾತ ಕುಂಭೋಚಾದ್ರಿ ದೊಡ್ಡದ ಇದನ್ನು ಆನೆಗಳನ್ನು ಸೀಳಿ ಹಾಕಲಿಕ್ಕೂ ಸಮರ್ಥವಾದಂತಹ ಉಗ್ರ ಅದು ವಜ್ರಾಯುಧಕ್ಕೆ ವಜ್ರಾಯುಧ ಉಂಟಲ್ಲ ಆ ವಜ್ರಾಯುಧಕ್ಕೆ ವಜ್ರಾಯುಧಕ್ಕಿಂತ ಬಲವಾದಂತಹ ಉಗುರ ಅದು ವಜ್ರಾಯುಧವೇ ಭಾರಿ ಗಟ್ಟಿ ಆ ವಜ್ರಾಯುಧಕ್ಕಿಂತ ಜೋರಂತೆ ಅದು ತ್ರಿವಿಕ್ರ ಮಂಡಿತ ಜನ್ ಮೊದಲು ಹಾಗೆ ಸ್ತುತಿ ಮಾಡಿಬಿಡ್ತಾರೆ ನರಸಿಂಹದೇವರ ಉಗುರನ್ನು ಅಂತಹ ನರಸಿಂಹದೇವರು ನಮ್ಮಲ್ಲಿರುವ ಆ ಉಗುರು ನಮ್ಮಲ್ಲಿರುವ ಅಜ್ಞಾನವನ್ನು ಕಿತ್ತು ಹಾಕ್ಲಿ ಅಂತ ನಾವು ಉಪಾಸನೆ ಮಾಡೋಣ ನಮ್ಮಲ್ಲಿರುವ ಅಜ್ಞಾನವನ್ನು ನರಸಿಂಹದೇವರು ಕಿತ್ತು ಹಾಕ್ತಾರೆ ಅಂತಹ ನರಸಿಂಹದೇವರು ಚತುರ್ಮುಖ ಬ್ರಹ್ಮನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಏನು ಮಾಡಿದ್ರು ತನ್ನ ಭೃತ್ಯ ಭೃತ್ಯ ಅಂದರೆ ಚತುರ್ಮುಖ ಬ್ರಹ್ಮ ಪ್ರಹ್ಲಾದಂತ ಹೇಳ್ಕೊಳ್ಳಿ ಪ್ರಹ್ಲಾದನ ಹೌದು ಮುಖ್ಯವಾಗಿ ಚತುರ್ಮುಖ ಬ್ರಹ್ಮ ಆ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡಲಿಕ್ಕೋಸ್ಕರ ಏನು ಮಾಡಿದ ಎಲ್ಲ ಕಡೆಗೂ ವ್ಯಾಪ್ತನಾದಂಥ ಈ ಚರಾಚರ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಕೂಡ ನರಸಿಂಹ ಇದ್ದಾನೆ ಅಲ್ಲಿ ಎಲ್ಲ ಕಡೆಗೂ ವ್ಯಾಪ್ತನಾದಂಥ ನರಸಿಂಹ ನಾನು ಎಲ್ಲಾ ಕಡೆಯಲ್ಲೂ ಇದ್ದೇನೆ ಎಂಬುದನ್ನು ಭಕ್ತರಿಗೆ ತೋರಿಸ್ಲಿಕ್ಕೋಸ್ಕರ ಭಗವಂತ ತತ್ ಎಲ್ಲ ಕಡೆ ವ್ಯಾಪ್ತನಾದವ ಎಲ್ಲ ಕಡೆ ವ್ಯಾಪ್ತನಾಗಿ ನಾನು ಇದ್ದೆ ಅಂತ ಭಕ್ತರಿಗೆ ತೋರಿಸ್ಬೇಕಲ್ವಾ ಆ ಭಕ್ತರಿಗೆ ತೋರಿಸಲಿಕ್ಕೋಸ್ಕರ ಕಂಬದಿಂದ ಬಂದ ಬಂದು ಏನು ಮಾಡಿದ ಅತ್ತ ಅದೃಶ್ಯತಾಮ್ ಏನು ಮಾಡಿದ ಅತ್ಯದ್ಭುತವ ಅದೃಶ್ಯತಾಂ ಅತ್ಯದ್ಭುತ ಒಳ್ಳೆ ಅದ್ಭುತವಾದಂಥ ರೂಪ ಅತ್ತ ಮೃಗನೂ ಅಲ್ಲ ಇತ್ತ ಪ್ರಾ ಇದು ಮನುಷ್ಯನೂ ಅಲ್ಲ ಆ ರೂಪದಿಂದ ಎಲ್ಲಿ ಕಾಣಿಸಿಕೊಂಡ ತಮ್ ಸಭಾಯಾಮ್ ಸಭೆಯ ಮಧ್ಯದಲ್ಲಿ ನರಸಿಂಹದೇವರು ಕಾಣಿಸಿಕೊಂಡು ಹಿರಣ್ಯ ಕಶಿಪವನ್ನು ಸಂಹಾರ ಮಾಡಿದ್ರು ಎಂಬುದಾಗಿ ಆ ಹಿರಣ್ಯ ಕಶಿಪವನ್ನು ವರ್ಣನೆ ಮಾಡ್ತಾರೆ ಅಂತ ಹಿರಣ್ಯಕಶಿಪು ಸಂಹಾರ ಮಾಡಿ ಮುಂದೆ ಹಿರಣ್ಯಕಶಿಪು ಪ್ರಹ್ಲಾದನ ಹತ್ರ ಕೇಳ್ತಾನೆ ಎಲ್ಲ ಸಂಹಾರ ಎಲ್ಲ ನಡೆಯಿತು ನಿನಗೆ ಏನು ವರಬೇಕು ಅಂತೆಲ್ಲ ಕೇಳ್ತಾನೆ ಅವ ಕೇಳ್ತಾನೆ ಯಾರು ದೇವರಿಂದ ವರವನ್ನು ಕೇಳ್ತಾನೋ ನಿಜವಾಗಿ ಭಕ್ತನೇ ಅಲ್ಲ ಅಂತ ಪ್ರಹ್ಲಾದ ಹೇಳಿಬಿಡ್ತಾನೆ ವರ ಕೇಳು ಅಂತ ಹೇಳ್ತಾನೆ ಕೇಳಿದೆ ಯಾರು ದೇವರಿಂದ ವ್ಯಾಪಾರಿ ಅವನು ವ್ಯಾಪಾರಿ ಎಸ್ತ ಆಶಿಷ ಆಶಾಸ್ತೆ ನಸ ಭೃತ್ಯ ಸವೈ ವಣಿಕ್ ವಣಿಕ್ ಅಂದರೆ ವ್ಯಾಪಾರಿ ಅವನು ವ್ಯಾಪಾರಿ ಆಗ್ತಾನೆ ದೇವರಿಂದ ಇದು ಬೇಕು ಅದು ಬೇಕು ಅಂತ ಯಾರು ಕೇಳ್ತಾನೆ ಅವನು ವ್ಯಾಪಾರಿ ಆಗ್ತಾನೆ ಅವನು ನಿಜವಾದ ಭಕ್ತನಲ್ಲ ನಾನು ನಿಜವಾದ ಭಕ್ತ ನಿನ್ನಿಂದ ವರ ಕೇಳುವುದಿಲ್ಲ ಅಂತ ಪ್ರಹ್ಲಾದ ಹೇಳ್ತಾನೆ ಆದರೂ ಕೂಡ ಭಗವಂತ ಒತ್ತಾಯ ಮಾಡಿದ ಮೇಲೆ ಒಂದು ವರವನ್ನು ಕೇಳ್ತಾನೆ ಏನು ಗೊತ್ತಾ ತನ್ನನ್ನು ಉದ್ದೇಶವಾಗಿಟ್ಟುಕೊಂಡಲ್ಲ ಅವನ ತಂದೆಯನ್ನು ಉದ್ದೇಶವ ಮಕ್ಕಳಾದವರ ಕರ್ತವ್ಯ ಏನು ಎಂಬುದನ್ನು ಭಗವಂತ ಸೂಚಿಸ್ತಾ ಇದ್ದಾನೆ ದೇವರಲ್ಲಿ ಕೇಳಬೇಕು ನನ್ನ ತಂದೆ ತುಂಬ ತಪ್ಪು ಮಾಡಿದ್ದಾರೆ ಅವರ ತಪ್ಪನ್ನು ಕ್ಷಮಿಸು ಅಂದರೆ ಅವರ ಒಳಗೆ ಜಯ ಜಯ ಪ್ರಾರಬ್ಧ ಕರ್ಮೋಷಣೆಯನ್ನು ತಪ್ಪು ಮಾಡಿದರೆ ಆ ತಪ್ಪನ್ನು ಕ್ಷಮಿಸು ಒಳ್ಳೆಯ ಲೋಕವನ್ನು ಕೊಡು ಅಂತ ಹೇಳ್ತಾನೆ ಭಗವಂತ ಒಳ್ಳೆಯ ಲೋಕ ಮಕ್ಕಳಾದವರ ಕರ್ತವ್ಯ ಏನು ಅದನ್ನೇ ವಿಷ್ಣು ಸಹಸ್ರಮ ಬಂಧವೇ ನಮಃ ನಮಗೆ ಅವರು ತಂದೆಯಾಗಿ ಬರುವಂತೆ ಅನುಗ್ರಹ ಮಾಡಿದ್ದು ಲೋಕ ಬಂಧು ಭಗವಂತ ತಂದೆ ಹತ್ರ ಹೋಗಿ ನೀವು ಚೆನ್ನಾಗಿರಿ ಎಂದು ನಾವು ಹೇಳಬೇಕಾಗಿಲ್ಲ ದೇವರತ್ರ ನಿತ್ಯ ಲೋಕಬಂಧವೇ ನಮಃ ಅವರನ್ನು ಬಂಧುವಾಗಿ ಕೊಟ್ಟಿದಿ ಅವರನ್ನು ರಕ್ಷಣೆ ಮಾಡಬೇಕಂದೇ ಹೇಳಬೇಕಾಗಿಲ್ಲ ಆ ಆ ತಂದೆಯನ್ನು ನಿನಗೆ ನಾನು ಅರ್ಪಣೆ ಮಾಡ್ತೇನೆ ಲೋಕ ಬಂಧವೇ ನಮ ಅಂತ ಆ ತಂದೆಯನ್ನು ಪ್ರತಿನಿತ್ಯ ದೇವರಿಗೆ ಅರ್ಪಣೆ ಮಾಡಿದರೆ ಅವರ ಯೋಗಕ್ಷೇಪವನ್ನು ದೇವರು ನೋಡ್ಕೊಳ್ತಾನೆ ನಾವು ಆ ರೀತಿಯಾಗಿ ಅರ್ಪಣೆ ಮಾಡ್ತಾ ಇದ್ದರಿಂದ ನಮಗೆ ನೋಡಿಕೊಳ್ಳುವ ಬುದ್ಧಿಯನ್ನು ಅವರಿಗೆ ವಯಸ್ಸಾದಾಗ ಕೊಡ್ತಾನೆ ನಾವು ದೇವರು ನನ್ನ ತಂದೆಯನ್ನು ಹಾಕಾಪಾಡಿ ಹೀಗೆ ಏನು ವಿಷ್ಣು ಸಹಸ್ರನಾಮನ ರೂಢವಾಗಿ ಲೋಕ ನಮ ಅಂತ ಹೇಳೋಣ ನಮ್ಮ ತಂದೆದ ಅವ್ರು ಹೋಗಿದ್ದರೂ ಕೂಡ ತೊಂದರೆ ಇಲ್ಲ ಹೋಗಿದ್ರು ಅವರು ಹೋಗಿದ್ದರೂ ಕೂಡ ಅವರನ್ನು ಅವರ ಈ ಸಾಧನಾ ಶರೀರನ್ನು ಕೊಟ್ಟವರು ಅವರು ಅವ್ರು ಎಲ್ಲಿದ್ದರೂ ಕೂಡ ಅವರು ಸುಖವಾಗಿರಲಿ ಅಂತ ಲೋಕ ಬಂಧವೇನಮ್ಮ ಅಂತ ಹೇಳೋಣ ಆದ್ದರಿಂದ ನನ್ನ ತಂದೆಯನ್ನು ಉದ್ಧಾರ ಮಾಡು ಎಂಬುದಾಗಿ ಹೇಳ್ತಾನೆ ಆದಮೇಲೆ ಚತುರ್ಮುಖ ಬ್ರಹ್ಮನ ಒಂದು ಮಾತುಂಟು ನೋಡಿ ಇದು ಹತ್ತನೇ ಸ್ಕಂದದ ಮೂವತ್ತನೇ ಶ್ಲೋಕ ಎಲ್ಲರೂ ಕೂಡ ಪಠನೆ ಮಾಡಬೇಕ ಚತುರ್ಮುಖ ಬ್ರಹ್ಮನ ಬಾಯಿಯಿಂದ ನರಸಿಂಹದೇವರು ಆಚಾರ್ಯ ಮಧ್ವರ ಒಂದು ಮಾತು ಹೇಳ್ತಾರೆ ಧ್ಯಾಯೇ ನೃಸಿಂಹಂ ಮುರು ವೃತ್ತ ಅಂತ ಇನ್ನೊಂದು ಫಾಂತೋಸ್ಮಾನ್ ಅಂತ ಹೇಳ್ತಾರೆ ಇನ್ನೊಂದು ಮಾಯಾವಾದ ಖಂಡನದಲ್ಲಿ ನರಸಿಂಹನನ್ನು ಸ್ತುತಿ ಮಾಡ್ತಾರೆ ಅವರು ಚೆನ್ನಾಗಿ ಉಂಟು ಇಲ್ಲಿ ಚತುರ್ಮುಖ ಬ್ರಹ್ಮವನ್ನು ಸ್ತುತಿ ಮಾಡ್ತಾನೆ ಏತದ್ವಪುಸ್ತೆ ಭಗವಾನ್ ಧ್ಯಾಯತಃ ಪ್ರಯತಾತ್ಮನಃ ಸರ್ವತೋ ಗೋಪ್ತೃ ಸಂತ್ರಾಸಾನ್ ಮೃತ್ಯೋರಪಿ ಜಿಘಾಂಸತಃ ಈ ನರಸಿಂಹ ರೂಪವನ್ನು ಯಾರು ಪ್ರಯತ ಮನೋನಿಗ್ರಹವ ಮನೋನಿಗ್ರಹವನ್ನು ಇಟ್ಟುಕೊಂಡು ಯಾರು ನರಸಿಂಹನನ್ನು ಧ್ಯಾಯತಃ ಧ್ಯಾನ ಮಾಡ್ತಾರೋ ಮನಸ್ಸನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಯಾರು ನರಸಿಂಹನನ್ನು ಧ್ಯಾನ ಮಾಡ್ತಾರೋ ಅವರು ಎಲ್ಲ ಕಷ್ಟದಿಂದಲೂ ಕೂಡ ದೂರವಾಗ್ತಾರೆ ಎಲ್ಲ ಭಯದಿಂದಲೂ ಕೂಡ ದೂರವಾಗಿ ಅವರಿಗೆ ನರಸಿಂಹದೇವರು ಏನು ಮಾಡ್ತಾರೆ ರಕ್ಷಣೆಯನ್ನು ಮೃತ್ಯೋಲಪಿ ಎಲ್ಲ ರೀತಿಯ ಮೃತ್ಯಿನಿಂದ ಮೃತ್ಯು ಸಾಯುದೇ ಇಲ್ಲ ಅಂತಲ್ಲ ಅಪಮೃತ್ಯು ಏನುಂಟು ಅಂತ ಅಪಮೃತ್ಯುವಿನಿಂದ ಎಲ್ಲರೂ ಅವರು ರಕ್ಷಣೆಯಾಗಿ ಅವರನ್ನು ನರಸಿಂಹದೇವರು ಕಾಪಾಡ್ತಾರೆ ಇದನ್ನೇ ವಿಷ್ಣು ರಕ್ಷಣಾಯ ರಕ್ಷಣಾಯನಮ ಸರ್ವ ಪ್ರಹರಣ ನಮಃ ಅಂತ ಹೇಳು ಯಾರಿಗೆ ಪ್ರಹರಣ ಯಾರಿಗೆ ಉಗುರೂ ಕೂಡ ಸಂಹಾರ ಮಾಡಲಿಕ್ಕೆ ಆಯುಧವಾಗಿದೆ ಅಂಥವನು ಎಲ್ಲವೂ ಕೂಡ ಸಂಹಾರ ಮಾಡಲಿಕ್ಕೆ ಎಲ್ಲಿಯಾದರೂ ನೀವು ನೋಡಿದರೆ ಉಗುರಿನಿಂದ ಸಂಹಾರ ಮಾಡೋದು ಉಗುರೂ ಕೂಡ ಸಂಹಾರ ಮಾಡಲಿಕ್ಕೆ ಆಯುಧ ಆಯಿತು ಯಾರಿಗೆ ನರಸಿಂಹನಿಗೆ ಹಾಂ ಸರ್ವಪ್ರಹರಣ ಆಯುಧ ಎನ್ಮ ಇದುಂಟ ನರಸಿಂಹ ಸರ್ವಪ್ರಹರಣ ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಆಯುಧ ಉಳ್ಳವನು ಅಂತ ಅರ್ಥ ಮಾಡ್ಬೋದು ನಮಗೆ ಜೀವನದಲ್ಲಿ ಬರುವ ಏನೋ ಸಮಸ್ಯೆ ಉಂಟು ಆ ಅದು ಅದನ್ನು ಪರಿಹಾರ ಮಾಡಲಿಕ್ಕೆ ಬೇಕಾದ ಆಯುಧ ನರಸಿಂಹನಲ್ಲಿ ಉಂಟು ಸರ್ವಪ್ರಹರಣ ಆಯುಧಾಯನ್ಮ ಅಂತಹ ನರಸಿಂಹ ದೇವರು ನಮಗೆ ರಕ್ಷಣೆ ನೀಡುತ್ತಾರೆ ಆದ್ದರಿಂದ ಈ ರೀತಿಯಾಗಿ ಚತುರ್ಮುಖ ಬ್ರಹ್ಮ ಹೇಳ್ತಾನೆ ಆದ್ದರಿಂದ ನರಸಿಂಹನನ್ನು ಧ್ಯಾನ ಮಾಡಿ ಅಂತ ಹೇಳ್ತಾ ಈ ರೀತಿಯಾಗಿ ನರಸಿಂಹ ಅವತಾರ ಅಂತ್ಯ ಆಗಿ ಕಡೆಗೆ ಯಾರು ಇವ ಯುಧಿಷ್ಠಿರ ವರ್ಣಾಶ್ರಮದ ವರ್ಣಾಶ್ರಮದ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ ವರ್ಣ ಪ್ರಶ್ನೆ ಮಾಡ್ತಾನೆ ಆವಾಗ ನಾರದವರು ಅದಕ್ಕೆ ವರ್ಣಾಶ್ರಮದಲ್ಲಿ ಹೇಗಿರಬೇಕೆಂಬುದಾಗಿ ತುಂಬ ಉತ್ತರ ಕೊಡ್ತಾರೆ ಅದು ಅದು ಆದಮೇಲೆ ಈ ಸ್ಕಂದ ಮುಕ್ತಾಯಗೊಳ್ತದೆ ಸದಾ ಸಂತುಷ್ಟ ಮನಸ ಸರ್ವ ಸರ್ವ ಸುಖಮಯ ದಿಶ ಶರ್ಕರಾ ಕಂಟಕಾದಿಬ್ ಯಥೋಪನಾತ್ ಪದ ಶಿವಂ ಅಂತ ಹೇಳಿ ಹೇಗಿರಬೇಕು ನಾವು ಜೀವನದಲ್ಲಿ ಒಬ್ಬ ಕಾಲಿಗೆ ಉತ್ಪಾ ಉತ್ಪಾದ ಇದು ಕಾಲಿಗೆ ಯಾರು ಇದು ಪಾದರಕ್ಷೆ ಹಾಕೊಂಡಿರ್ತಾನೆ ಆ ಕಾಲಿಗೆ ಪಾದರಕ್ಷೆ ಹಾಕೊಂಡವನಿಗೆ ಶರ್ಕರಾ ಮುಳ್ಳು ಮುಳ್ಳಲ್ಲಿ ನಡೆಯುವಾಗ ಏನಾದರೂ ತೊಂದರೆ ಆಗ್ತದಾ ಏನಾದರೂ ನೋವಾಗ್ತದ ಆರಾಮಾಗಿ ಹೋಗ್ತಾನೆ ಕಾಲಿಗೆ ಪಾದರಕ್ಷೆ ಹಾಕೊಂಡಿರುವವ ಆರಾಮಾಗಿ ದಡದಾಡ್ತಾನೆ ಏನು ಸಮಸ್ಯೆ ಆಗುವುದಿಲ್ಲ ಅದೇ ಹೇಗೆ ಇದೇ ರೀತಿಯಾಗಿ ಸಂತುಷ್ಟ ಮನಸ ಯಾರು ಜೀವನದಲ್ಲಿ ಸಂತುಷ್ಟ ಮನಸ ಯಾ ಸುಖಮಯವಾಗಿ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಯೋಚನೆ ಮಾಡುವುದಿಲ್ಲ ನಮಗೆ ಬಂದದ್ದು ಸಾಕು ಎಷ್ಟು ಬರ್ತದೆ ಅಷ್ಟು ಸಾಕು ಈ ರೀತಿಯಾಗಿ ಸಂತುಷ್ಟ ಮನಸ್ಸರ ಅವರಿಗೆ ಸುಖಮಯ ದಿಶ ಎಲ್ಲ ದಿಕ್ಕುಗಳು ಕೂಡ ಸುಖಮಯವಾಗಿಯೇ ಕಾಣ್ತದೆ ಅವ್ರಿಗೆ ಎಲ್ಲಿಯೂ ಕೂಡ ಸಮಸ್ಯೆಯೇ ಕಾಣುವುದಿಲ್ಲ ಹೇಗೆ ಕಾಲಿಗೆ ಪಾದರಕ್ಷೆ ಹಾಕೊಂಡವನಿಗೆ ಹೋಗುವಾಗ ಮುಳ್ಳುಗಳು ಏನು ಕಷ್ಟ ಆಗುವುದಿಲ್ಲವೋ ಅಲ್ಲಿ ಸುಖ ಪಾದರಕ್ಷೆ ಹಾಕಳ್ಳದವನಿಗೆ ಏನಾಗ್ತದೆ ಆ ಮುಳ್ಳುಗಳು ಕಂತಿ ಕಷ್ಟ ಆಗ್ತದೆ ಪಾದರಕ್ಷೆ ಹಾಕೊಂಡವನಿಗೆ ಯಾವ ರೀತಿಯ ಕಷ್ಟವೂ ಕೂಡ ಆಗುವುದಿಲ್ಲವೋ ಅದೇ ರೀತಿಯಾಗಿ ಸಂತುಷ್ಟನಾಗಿದ್ದರೆ ಅವನು ಯಾವ ದಿಕ್ಕಿಗೆ ಬೇಕಾದರೂ ಹೋಗಲಿ ಅವನಿಗೆ ಯಾವ ಕಷ್ಟವೂ ಕೂಡ ಆಗುವುದಿಲ್ಲ ಎಂಬುದಾಗಿ ಯುಧಿಷ್ಠಿರನಿಗೆ ನಾರದ ಹೇಳ್ತಾನೆ ಅಸಂಕಲ್ಪ ಅಸಂಕಲ್ಪ ಜಯೇತ್ ಕಾಮಾನ್ ಕ್ರೋಧಂ ಕಾಮ ವಿವರ್ಜನಾತ್ ಅರ್ಥಾನಾರ್ಥೇ ಕ್ಷಯ ಲೋಭಂ ಭಯಂ ತತ್ವಾ ತತ್ವಾವಮರ್ಶನಾತ್ ತ್ಯಾಗವನ್ನು ನಾವು ಎಷ್ಟು ಮಾಡ್ತೇವೋ ತ್ಯಾಗದಿಂದ ನಾವು ನಾವು ಸ್ವಲ್ಪ ಖುಷಿಯಾಗಿರ್ಬೋದು ವಿಷಯ ತ್ಯಾಗ ಮಾಡಲಿಲ್ಲ ಅಂತಾದರೆ ಬೇಕು ಬೇಕು ಹೇಳಿದರೆ ಏನು ಮಾಡಲಿಕ್ಕಿಲ್ಲ ಪುನಃ ಪುನಃ ನೋವನ್ನು ಅನುಭವಿಸಲೇಬೇಕು ವಿಷಯ ತ್ಯಾಗದಿಂದ ಕಾಮ ಕಾಮನೆಗಳನ್ನು ಗೆಲ್ಲಬಹುದು ಕ್ರೋಧ ಕ್ರೋಧಂ ಕಾಮ ವಿವರ್ಜನಾತ್ ಕಾಮ ಕೆಟ್ಟ ಕಾಮವನ್ನು ನಿಗ್ರಹ ಮಾಡುವುದರಿಂದ ಕ್ರೋಧವನ್ನು ಗೆಲ್ಲಬಹುದು ಹೇಳ್ತಾನೆಲ್ಲ ಕೃಷ್ಣ ಕ್ರೋಧಾತ್ ಭವತಿ ಸಮೋಹ ಕ್ರೋಧ ಬರುದು ಯಾವಾಗ ನಮ್ಮ ಕಾಮನೆಗಳು ನೆರವೇರಲಿಲ್ಲದಿದ್ರೆ ಕ್ರೋಧ ಬರ್ತದೆ ಸಿಟ್ಟು ಬರ್ತದೆ ಏ ಆಗುದಿಲ್ಲ ಏನು ಏನಾಗುದಿಲ್ಲ ನೋಡುವ ನೋಡಿಯೇ ಅಂತ ಸಿಟ್ಟು ಬರ್ಲಿಕ್ಕೆ ಶುರು ಆಗ್ತದೆ ನಮಗೆ ಯಾವಾಗ ನಮ್ಮ ಕಾಮನೆ ನೆರವೇರಲಿಲ್ಲ ಅಂತಹ ಕಾಮನೆಯನ್ನು ನಿಗ್ರಹ ಮಾಡಿದರೆ ಕೆಟ್ಟ ಕಾಮವನ್ನು ನಿಗ್ರಹ ಮಾಡಿದರೆ ಕ್ರೋಧವನ್ನು ಗೆಲ್ಲಬಹುದು ಮತ್ತೆ ಅರ್ಥಾನರ್ಥೇ ಕ್ಷಯ ಹಣವನ್ನು ಹಣ ಹಣ ಬರಲಿಲ್ಲ ಹಣ ಬರಲಿಲ್ಲ ಟೆನ್ಷನ್ ಮಾಡ್ತೇವೆ ಹಣದಿಂದ ಏನು ಕೆಟ್ಟದಾಗ್ತದೆ ಅಂತ ಯೋಚನೆ ಮಾಡಿದರೆ ಬಂದ ಹಣದಲ್ಲಿ ನಾವು ಸುಖಮಯವಾಗಿರ್ತೇವೆ ಜಾಸ್ತಿ ಹಣ ಬಂದರೆ ಅದರಿಂದ ಏನು ಕೆಟ್ಟದಾಗ್ತದೆ ಅಂತ ಇವನು ಯೋಚನೆ ಮಾಡಿದರೆ ಉಂಟಲ್ವಾ ಬಂದ ಹಣದಲ್ಲಿ ಸುಖಮಯವಾಗಿರ್ತಾನೆ ಇಲ್ಲದ್ರೆ ಹಣ ಬೇಕು ಹಣ ಬೇಕಂತ ಅದರಲ್ಲಿ ಒದ್ದಾಡ್ತಿರ್ತಾನೆ ಅದು ಹಣದಿಂದ ಎಷ್ಟು ಒಳ್ಳೆಯದು ಎಷ್ಟು ಅಂತ ಸುರು ಯೋಚನೆ ಮಾಡಬೇಕು ಮತ್ತು ಲೋಭಂ ಭಯಂ ಮತ್ತು ಮುಂದೆ ಲೋಭವನ್ನು ಗೆಲ್ಬೋದು ಆದ್ದರಿಂದ ಎಲ್ಲೆಡೆ ಭಗವಂತ ಇದ್ದಾನೆಂಥ ತತ್ವ ತತ್ವ ಅವಮರ್ಶನ ಎಲ್ಲೆಡೆ ಭಗವಂತ ಇದ್ದಾನೆಂಥ ಯಾರು ತಿಳ್ಕೊಳ್ತಾನೆ ಅವನು ಎಲ್ಲವನ್ನು ಕೂಡ ಜೀವನದಲ್ಲಿ ಗೆಲ್ಲಬಹುದು ಇಲ್ಲದ್ರೆ ಜೀವನದಲ್ಲಿ ಗೆಲ್ಲಿಕ್ಕೆ ಆಗುವುದಿಲ್ಲ ಅಂತ ಯುಧಿಷ್ಠಿರ ನಾರದ ಯುಧಿಷ್ಠಿರನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ಹೇಳಿ ಮುಂದೆಲ್ಲ ಅಲ್ಲಿ ವರ್ಣನೆ ಮಾಡ್ತಾ ಈ ಏಳನೇ ಸ್ಕಂದವನ್ನು ಆ ವರ್ಣಾಶ್ರಮದ ಬಗ್ಗೆ ಕಡೆಗೆ ಕಡೆಗೆ ಆ ನರಸಿಂಹಾವತಾರ ಎಲ್ಲ ಆದಮೇಲೆ ಕಡೆಯಲ್ಲಿ ಯುಧಿಷ್ಠಿರ ನಾರದನಿಗೆ ನಾರದ ಯುಧಿಷ್ಠಿರಲ್ಲಿ ಹೇಗೆ ಇರಬೇಕು ವರ್ಣಾಶ್ರಮದಲ್ಲಿ ಎಂಬುದನ್ನೆಲ್ಲ ವಿವರಿಸ್ತಾ ಆ ಏಳನೇ ಸ್ಕಂದವನ್ನು ಸಮಾಪ್ತಿ ಮಾಡ್ತಾರೆ ಇಲ್ಲಿಗೆ ಇಂದಿನ ಪ್ರವಚನವನ್ನು ಮುಕ್ತಾಯಗೊಳಿಸುತ್ತಾ ನಾಳೆ ಸಂಜೆ ಪುನಃ ಐದು ಗಂಟೆಗೆ ಭೇಟಿಯಾಗುವ